Hello students, welcome to your channel Parivartan Physics. See, many of you were requesting me to do video on wave optics. So here is the video on wave optics in which we are going to study about all the concepts and shortcuts of wave optics, as well as in the same video I will cover KCET previous year questions also, right? So now previous year questions, first seven chapters, I mean second half of now atoms, nuclei, semiconductors, ray optics, is two chapters of the KCET PYQ is going to complete by the way. E video now, along with concepts and shortcuts of wave optics, will also complete KCET PYQs, right? Okay, let us begin the video then. See, very first thing, what is a wavefront? So there is no need to explain it much. It is the locus of all the particles vibrating in same phase. So same phase ಒಳಗೆ ವೈಬ್ರೇಟ್ ಆಗ್ತಿರುವಂತ ಅಥವಾ ಆಸಿಲೇಟ್ ಆಗ್ತಿರುವಂತ ಎಲ್ಲಾ ಪಾರ್ಟಿಕಲ್ಸ್ ಏನ್ ಲೋಕಸ್ ಇರ್ತದೆ ಅದಕ್ಕೆ ನಾವು ವೇವ್ ಫ್ರಂಟ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಇಸ್ ವೇವ್ ಫ್ರಂಟ್, ರೈಟ್? ಇಟ್ ಇಸ್ ದ ಲೋಕಸ್ ಆಫ್ ಆಲ್ ದ ಪಾರ್ಟಿಕಲ್ಸ್ ವಿಚ್ ಆರ್ ವೈಬ್ರೇಟಿಂಗ್ ಇನ್ ಸೇಮ್ ಫೇಸ್. ನೆಕ್ಸ್ಟ್ ನೋಡ್ರಿ, ಹೌ ಮೆನಿ ಟೈಪ್ಸ್ ಆಫ್ ವೇವ್ ಫ್ರಂಟ್ಸ್ ಆರ್ ದರ್? ಸ್ಪೆರಿಕಲ್ ವೇವ್ ಫ್ರಂಟ್ ನೋಡ್ರಿ, ಪಾಯಿಂಟ್ ಸೋರ್ಸ್ ಇತ್ತಪ್ಪ ಅಂದ್ರೆ ಸ್ಪೆರಿಕಲ್ ವೇವ್ ಫ್ರಂಟ್ ಇರ್ತದ್ರಿ. ಪಾಯಿಂಟ್ ಸೋರ್ಸ್ ಅಂತಂದ್ರೆ ಏನ? ಸಿ, ಇಫ್ ಇಟ್ ಇಸ್ ಅ ಪಾಯಿಂಟ್ ಸೋರ್ಸ್ ದೆನ್ ದ ವೇವ್ ಫ್ರಂಟ್ಸ್ ವಿಲ್ ಬಿ ಲೈಕ್ ದಿಸ್. ಇದು ನಮಗೆ ಪಾಯಿಂಟ್ ಸೋರ್ಸ್ ಅದ ಅಂತ ಇಟ್ಕೊರಿ. ಈ ತರದ ವೇವ್ ಫ್ರಂಟ್ಸ್ ನಮ್ಗೆ ಈ ತರ ಸ್ಪೆರಿಕಲ್ ಇರ್ತಾವ್ರಿ, ಲೈಕ್ ದಿಸ್ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ವಿಲ್ ಬಿ ಹ್ಯಾವಿಂಗ್, ರೈಟ್? ಓಕೆ, ಇಫ್ ದ ಸೋರ್ಸ್ ಇಸ್ ಪಾಯಿಂಟ್ ಸೋರ್ಸ್ ದೆನ್ ದ ಟೈಪ್ ಆಫ್ ವೇವ್ ಫ್ರಂಟ್ ವಿ ಹ್ಯಾವ್ ಇಸ್ ಸ್ಪೆರಿಕಲ್. ಇಫ್ ದ ಸೋರ್ಸ್ ಇಸ್ ಲೈನ್ ಸೋರ್ಸ್ ದೆನ್ ದ ವೇವ್ ಫ್ರಂಟ್ ವಿಚ್ ವಿ ಹ್ಯಾವ್ ಇಸ್ ಸಿಲಿಂಡ್ರಿಕಲ್. ಫಾರ್ ಎಕ್ಸಾಂಪಲ್, ನಮ್ಗೆ ಈ ತರ ಲೈನ್ ಸೋರ್ಸ್ ಇತ್ತು ಅಂತ ಇಟ್ಕೊರಿ. ಈ ತರ ನಮ್ಗೆ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್ ಅದಕ್ಕೆ ಇರ್ತಾವ್ರಿ. ದ ವೇವ್ ಫ್ರಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಫಾರ್ ಲೈನ್ ಸೋರ್ಸ್ ಇಸ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್. ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್ ಇರ್ತಾವ. ನೆಕ್ಸ್ಟ್, ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇತ್ತಪ್ಪ ಅಂತಂದ್ರೆ ಪ್ಲೇನ್ ವೇವ್ ಫ್ರಂಟ್ಸ್ ನಮ್ಗೆ ಇರ್ತಾವೆ. ವಿ ನೋ ದಿಸ್ ವೆರಿ ವೆಲ್. ಇಫ್ ದ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇಸ್ ಪ್ರೆಸೆಂಟ್ ಲೈಕ್ ದಿಸ್, ಇದು ನಮಗೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇತ್ತಂದ್ರೆ ವೇವ್ ಫ್ರಂಟ್ಸ್ ನಮ್ಗೆ ಈ ತರ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ತರ ಆಕ್ಟ್ ಮಾಡ್ತಾರೆ. ಸೊ ದೀಸ್ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಆರ್ ಕಾಲ್ಡ್ ಪ್ಲೇನ್ ವೇವ್ ಫ್ರಂಟ್ಸ್. ಸೊ ಮೂರ್ ತರ ವೇವ್ ಫ್ರಂಟ್ಸ್ ಅದ ನಮಗೆ, ಸ್ಪೆರಿಕಲ್ ವೇವ್ ಫ್ರಂಟ್, ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್. ಯಾವ ಬೇಸಸ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕು? ಸೋರ್ಸ್ ಯಾವ್ದೈತಿ ಅದರ ಬೇಸಸ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕು. ಸ್ಪೆರಿಕಲ್ ಅಂದ್ರೆ ಇಟ್ ವಿಲ್ ಬಿ ರೌಂಡ್. ನೀವು ಇದನ್ನ ಫಾರ್ ಎಕ್ಸಾಂಪಲ್ ಈ ತರ ತಿಳ್ಕೋಬಹುದು ನೋಡ್ರಿ, ಪಾಯಿಂಟ್ ಸೋರ್ಸ್ ಅಂದ್ರೆ ಇದೊಂದು ಜೀರೋ ಬಲ್ಬ್ ಅಂತ ನೀವು ತಿಳ್ಕೋಬಹುದು. ಸೊ ಜೀರೋ ಬಲ್ಬ್ ಅನ್ನು ಕವರ್ ಮಾಡ್ಲಿಕ್ಕೆ ನಾವು ಅದೇ ತರ ಶೇಪ್ ನಾವು ಬೇರೆ ಬೇರೆ ಬಲ್ಬ್ಸ್ ಗಳನ್ನ ಅಥವಾ ಸ್ಪಿಯರ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗ್ತದೆ, ರೈಟ್? ಸೊ ಈ ತರ ನಮಗೆ ಸ್ಪೆರಿಕಲ್ ವೇವ್ ಫ್ರಂಟ್ಸ್, ಪಾಯಿಂಟ್ ಸೋರ್ಸ್ ಇದೆ. ಈಗ ನೋಡ್ರಿ, ಲೈನ್ ಸೋರ್ಸ್ ಅಂದ್ರೆ ಇದನ್ನ ಒಂಥರ ಟ್ಯೂಬ್ ಲೈಟ್ ಅಂತ ನೀವು ತಿಳ್ಕೋಬಹುದು. ಸೊ ಟ್ಯೂಬ್ ಲೈಟ್ ಅನ್ನು ಎನ್ವಲಪ್ ಮಾಡ್ಕೊಳ್ಳಿಕ್ಕೆ, ಕವರ್ ಮಾಡ್ಕೊಳ್ಳಿಕ್ಕೆ ನಾವು ಏನ್ ಯೂಸ್ ಮಾಡ್ಬೇಕು? ಸಿಲಿಂಡರ್ಸ್ ಗಳನ್ನ ಯೂಸ್ ಮಾಡ್ಬೇಕು, ರೈಟ್? ದಟ್ಸ್ ವೈ ಇಟ್ ವಿಲ್ ಬಿ ಲೈಕ್ ದಿಸ್. ಆಮೇಲೆ ನೋಡ್ರಿ, ಇದು ವೇವ್ ಫ್ರಂಟ್ ಆಯ್ತು. ದೀಸ್ ಆರ್ ದ ವೇವ್ ಫ್ರಂಟ್ಸ್, ಸ್ಪೆರಿಕಲ್ ವೇವ್ ಫ್ರಂಟ್, ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಆಮೇಲೆ ಪ್ಲೇನ್ ವೇವ್ ಫ್ರಂಟ್ಸ್ ಅಂತ. ಇನ್ ಲೈಟ್ ರೇಸ್ ಏನ್ ಇರ್ತಾವಲ್ಲ, ಲೈಟ್ ರೇಸ್ ವಿಲ್ ಆಲ್ವೇಸ್ ಬಿ ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್ಸ್. ವೇವ್ ಫ್ರಂಟ್ಸ್ ಗೆ ಯಾವಾಗ ಲೈಟ್ ರೇಸ್ ನಮಗೆ ಪರ್ಪೆಂಡಿಕ್ಯುಲರ್ ಇರ್ತಾವ್ರಿ. ನೀವು ಯಾವ ಬೇಕಾದ ಪಾಯಿಂಟ್ ಅದ ತಗೋರಿ, ವೇವ್ ಫ್ರಂಟ್ಸ್ ಗೆ ಲೈಟ್ ರೇಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಸೊ ನೀವು ಅದು ಸಿಲಿಂಡ್ರಿಕಲ್ ಇರ್ಲಿ, ಅದು ನಮಗೆ ಪ್ಲೇನ್ ವೇವ್ ಫ್ರಂಟ್ ಇರ್ಲಿ, ಸ್ಪೆರಿಕಲ್ ವೇವ್ ಫ್ರಂಟ್ ಇರ್ಲಿ, ಆಲ್ವೇಸ್ ದ ಲೈಟ್ ರೇಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್ಸ್, ರೈಟ್? ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ರಿಟನ್ ಹಿಯರ್, ರೇಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ವೇವ್ ಫ್ರಂಟ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಹೈಗನ್ಸ್ ಪ್ರಿನ್ಸಿಪಲ್ ನಮ್ಗೆ ಏನ್ ಹೇಳ್ತದಪ್ಪ ಅಂದ್ರೆ, ವೈ ಇಟ್ ಇಸ್ ಯೂಸ್ಡ್, ಇಟ್ ಇಸ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ದ ವೇವ್ ಫ್ರಂಟ್ಸ್. ಅಂದ್ರೆ ಈಗ ಇದು ನಮ್ದು ಫಸ್ಟ್ ವೇವ್ ಫ್ರಂಟ್ ಅದ್ರಿ. ಸೆಕೆಂಡ್ ವೇವ್ ಫ್ರಂಟ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾದ್ರೆ ಇತರ ನೆಕ್ಸ್ಟ್ ವೇವ್ ಫ್ರಂಟ್, ಇತರ ನೆಕ್ಸ್ಟ್ ವೇವ್ ಫ್ರಂಟ್. ಸೊ ನಾವು ಫರ್ದರ್ ವೇವ್ ಫ್ರಂಟ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿಕ್ಕೆ, ಸೆಕೆಂಡ್ರಿ ವೇವ್ ಫ್ರಂಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿಕ್ಕೆ ವಿ ಯೂಸ್ ಹೈಗನ್ಸ್ ಪ್ರಿನ್ಸಿಪಲ್. ವಾಟ್ ಇಸ್ ದಿಸ್ ಟೆಲ್ಸ್ ಅಸ್ ಅಬೌಟ್ ವೇವ್ ಫ್ರಂಟ್ಸ್? ಈಗ ನೋಡ್ರಿ, ಫಸ್ಟ್ ಪಾಯಿಂಟ್ ಏನದಂದ್ರೆ ಎಕ್ಸ್ಪ್ಲೇನ್ಸ್ ರಿಫ್ರಾಕ್ಷನ್. ಈ ಹೈಗನ್ಸ್ ಪ್ರಿನ್ಸಿಪಲ್ ಏನದಲ್ಲ, ವೇವ್ ಫ್ರಂಟ್ಸ್ ರಿಫ್ರಾಕ್ಷನ್ ಬಗ್ಗೆ, ರಿಫ್ಲೆಕ್ಷನ್ ಬಗ್ಗೆ, ಡಿಫ್ರಾಕ್ಷನ್ ಬಗ್ಗೆ ಇಟ್ ವಿಲ್ ಎಕ್ಸ್ಪ್ಲೇನ್ ಅಸ್. ಇಂಟರ್ಫರೆನ್ಸ್ ಕೂಡ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತದ್ರಿ. ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್, ದೀಸ್ ಮೆನಿ ಫಿನಾಮಿನನ್ಸ್ ಇಟ್ ವಿಲ್ ಎಕ್ಸ್ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ವೇವ್ ಫ್ರಂಟ್, ರೈಟ್? ವೇವ್ ಫ್ರಂಟ್ಸ್ ಕೂಡ ಈ ಅಷ್ಟು ಆಪ್ಟಿಕಲ್ ಫಿನಾಮಿನನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೋತದ್ರಿ. ಇಟ್ ವಿಲ್ ಒಬೇ ಆಲ್ ದೀಸ್ ಆಪ್ಟಿಕಲ್ ಫಿನಾಮಿನನ್ಸ್. ದಿಸ್ ಇಸ್ ಬೈ ಹೈಗನ್ಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಬಟ್ ಹೈಗನ್ಸ್ ಪ್ರಿನ್ಸಿಪಲ್ ಕುಡ್ ನಾಟ್ ಎಕ್ಸ್ಪ್ಲೇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಕಾಂಪ್ಟನ್ ಎಫೆಕ್ಟ್ ಆಫ್ ವೇವ್ ಫ್ರಂಟ್ಸ್. ಸೊ ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಕಾಂಪ್ಟನ್ ಎಫೆಕ್ಟ್ ನ ಈ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ರಿ ವೇವ್ಲೆಟ್ಸ್ ಏನಾದವಲ್ಲ, ದೇ ವಿಲ್ ಬಿ ಸ್ಪ್ರೆಡಿಂಗ್ ಔಟ್ ಇನ್ ಆಲ್ ಡೈರೆಕ್ಷನ್ ವಿತ್ ಸ್ಪೀಡ್ ಆಫ್ ಲೈಟ್. ಸೆಕೆಂಡ್ರಿ ವೇವ್ಲೆಟ್ಸ್ ಅಂದ್ರೆ ಇದು ನೋಡ್ರಿ, ಇತರ ನೆಕ್ಸ್ಟ್ ಇದು ಬಂತು ಸೆಕೆಂಡ್ರಿ ವೇವ್ಲೆಟ್, ಇತರ ನೆಕ್ಸ್ಟ್ ಮತ್ತೊಂದು ಬಂತು ಸೆಕೆಂಡ್ರಿ ವೇವ್ಲೆಟ್. ಸೊ ಆಲ್ ದೋಸ್ ವೇವ್ಲೆಟ್ಸ್ ವಿಲ್ ಬಿ ಸ್ಪ್ರೆಡಿಂಗ್ ಔಟ್ ಇನ್ ಆಲ್ ಡೈರೆಕ್ಷನ್ಸ್ ಇನ್ ದ ಗಿವನ್ ಮೀಡಿಯಂ ವಿತ್ ದ ಸ್ಪೀಡ್ ಆಫ್ ಲೈಟ್. ಅಂದ್ರೆ ಎಲ್ಲಾನು ಸೇಮ್ ಸ್ಪೀಡ್, ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇಂದ ಎಲ್ಲಾನು ಏನಾಗ್ತಿರ್ತಾವಪ್ಪ ಅಂದ್ರೆ ಎಲ್ಲಾ ಡೈರೆಕ್ಷನ್ಸ್ ಒಳಗೆ ಆ ವೇವ್ಲೆಟ್ಸ್ ಗಳು ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಿರ್ತಾವ್ರಿ. ದೇ ವಿಲ್ ಬಿ ಸ್ಪ್ರೆಡಿಂಗ್ ಔಟ್ ವಿತ್ ಸೇಮ್ ಸ್ಪೀಡ್, ಅಂದ್ರೆ ವಿತ್ ಸ್ಪೀಡ್ ಆಫ್ ಲೈಟ್ ಅವು ನಮಗೆ ಸ್ಪ್ರೆಡ್ ಔಟ್ ಆಗ್ತಿರ್ತಾವೆ ಇನ್ ದ ಗಿವನ್ ಮೀಡಿಯಂ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್ ನಾವು, ಇಂಟರ್ಫರೆನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್. ಸಿ, ಇಂಟರ್ಫರೆನ್ಸ್ ಯಾವಾಗ ಆಗ್ತದಪ್ಪ ಅಂತಂದ್ರೆ ವೆನ್ ದೇರ್ ಆರ್ ಟೂ ಕೋಹರೆಂಟ್ ಸೋರ್ಸಸ್. ಎರಡು ನಮಗೆ ಕೋಹರೆಂಟ್ ಸೋರ್ಸ್ ಅದಾವ ಅಂತ ಇಟ್ಕೋರಿ, S1 ಅಂಡ್ S2 ಅಂತ. ಈ ಎರಡು ಸೋರ್ಸ್ ಇಂದ ಬರುವಂತ ಲೈಟ್ ವೇವ್ಸ್ ಏನದಾವಲ್ಲ, ದೇ ವಿಲ್ ಗೆಟ್ ಸೂಪರ್ ಇಂಪೋಸ್ಡ್ ಅಟ್ ಒನ್ ಪಾಯಿಂಟ್. ಅವು ಸೂಪರ್ ಇಂಪೋಸ್ ಆಗ್ತಾವೆ ಒಂದು ಪಾಯಿಂಟ್ ಒಳಗೆ, ನಮಗೆ ಅವು ಕನ್ಸ್ಟ್ರಕ್ಟಿವ್ಲಿ ಅಥವಾ ಡಿಸ್ಟ್ರಕ್ಟಿವ್ಲಿ ಇಂಟರ್ಫೇರ್ ಆಗ್ತಾವೆ. ಸೊ ಇಲ್ಲೇ ನಮಗೆ ರಿಸಲ್ಟೆಂಟ್ ವೇವ್ ಸಿಗ್ತದೆ. ನೋಡ್ರಿ, ಈ ಫಸ್ಟ್ ಸೋರ್ಸ್ ಇಂದ ಬರುವಂತ ವೇವ್ ನಾವು Y1 ಅಂತ ಕರಿತೀನಿ, ಸೆಕೆಂಡ್ ಸೋರ್ಸ್ ಇಂದ
ನೆಕ್ಸ್ಟ್ ನೋಡ್ರಿ, ಈಗ ವೈ ಒನ್ ಅಂತ ಏನದ, ಐ ವಿಲ್ ಕಾಲ್ ದಿಸ್ ವೈ ಒನ್ ಆಸ್, ವೈ ಒನ್ ಅಂತ ವೇವ್ ಏನದ, ಐ ವಿಲ್ ಟೇಕ್ ಇಟ್ ಆಸ್ ವೈ ಒನ್ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ, ದಿಸ್ ಇಸ್ ದ ಫಸ್ಟ್ ವೇವ್. ಅಂಡ್ ವೈ ಟು ಅಂತ ಏನ್ ನಮಗೆ ಎರಡನೇ ವೇವ್ ಅದ, ಅದನ್ನ ನಾನು ಬಿ ಸೈನ್ ಒಮೆಗಾ ಟಿ, ಬಿ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಂತ ತಗೋತೀನಿ. ಕರೆಕ್ಟ್. ಸೊ ವಿ ಆರ್ ಹ್ಯಾವಿಂಗ್ ಟೂ ವೇವ್ಸ್ ಹಿಯರ್, ವೈ ಒನ್ ಮತ್ತು ವೈ ಟು. ಇವೆರಡು ವೇವ್ಸ್ ಏನಾಗತ್ತವ್ರಿ, ದೇ ಆರ್ ಗೆಟಿಂಗ್ ಸೂಪರ್ ಇಂಪೋಸ್ಡ್. ಅವೆರಡು ನಮಗೆ ಸೂಪರ್ ಪೋಸ್ ಆಗತ್ತಾವ, ಸೂಪರ್ ಪೋಸ್ ಆಗಿದ ಕೂಡಲೇ ನಮ್ಗೆ ಲೈಟ್ ರೇ ಡಿಸ್ಟ್ರಿಬ್ಯೂಟ್ ಆಗಿ, ಲೈಟ್ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಟ್ ಆಗಿ ಇಂಟರ್ಫೆರೆನ್ಸ್ ಪ್ಯಾಟರ್ನ್ ನಮಗೆ ಫಾರ್ಮ್ ಆಗ್ತದೆ. ಇಂಟರ್ಫೆರೆನ್ಸ್ ಫಾರ್ಮ್ ಆಗಬೇಕಾದ್ರೆ ಏನಾಗಬೇಕ್ರಿ, ಎರಡು ಲೈಟ್ ರೇ, ಎರಡು ಲೈಟ್ ವೇವ್ಸ್ ಬರ್ತಿರ್ಬೇಕು ಎಲ್ಲಿಂದ, ಫ್ರಮ್ ಟೂ ಕೋಹೆರೆಂಟ್ ಸೋರ್ಸಸ್. ವಿ ಶುಡ್ ಬಿ ಗೆಟಿಂಗ್ ಟೂ ಲೈಟ್ ವೇವ್ಸ್, ದೋಸ್ ಟೂ ಲೈಟ್ ವೇವ್ಸ್ ಶುಡ್ ವಾಟ್ ಹ್ಯಾಪನ್, ದೇ ಶುಡ್ ಸೂಪರ್ ಪೋಸ್. ಆಫ್ಟರ್ ಸೂಪರ್ ಪೋಸಿಂಗ್ ವಾಟ್ ಹ್ಯಾಪನ್ಸ್, ಇಂಟರ್ಫೆರೆನ್ಸ್ ಪ್ಯಾಟರ್ನ್ ವಿಲ್ ಗೆಟ್ ಫಾರ್ಮ್ಡ್. ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಅಂದ್ರೆ ಏನಾಗ್ತಿರ್ತದ್ರಿ, ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಅಂದ್ರೆ ದೇರ್ ವಿಲ್ ಬಿ ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಅದಾಗಿದ್ದ ಕೂಡಲೇ ಡಾರ್ಕ್ ಫ್ರಿಂಜ್, ಬ್ರೈಟ್ ಡಾರ್ಕ್, ಬ್ರೈಟ್ ಡಾರ್ಕ್ ಲೈಕ್ ದಿಸ್. ಅಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ವಿಲ್ ಬಿ ಫಾರ್ಮ್ಡ್, ಅಲ್ಟರ್ನೇಟ್ ಬ್ರೈಟ್ ಮತ್ತು ಡಾರ್ಕ್ ಫ್ರಿಂಜಸ್ ನಮಗೆ ಫಾರ್ಮ್ ಆಗ್ತಿರ್ತಾವ. ಕರೆಕ್ಟ್. ಅದಕ್ಕೆ ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಸೊ ಏನಾಗ್ತಿರ್ತದ್ರಿ, ಲೈಟ್ ದ ಇಂಟೆನ್ಸಿಟಿ, ಇಂಟೆನ್ಸಿಟಿ ಆಫ್ ದ ಲೈಟ್ ವಿಲ್ ಬಿ ಗೆಟಿಂಗ್ ಡಿಸ್ಟ್ರಿಬ್ಯೂಟೆಡ್ ಹಿಯರ್ ಇನ್ ದ ಫಾರ್ಮ್ ಆಫ್ ಅಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್. ಸೊ ಎರಡು ಲೈಟ್ ವೇವ್ಸ್, ಕೋರೆಂಟ್ ಸೋರ್ಸಸ್ ಇಂದ ಬರುವಂತ ಲೈಟ್ ವೇವ್ಸ್ ನಮಗೆ ಸೂಪರ್ ಪೋಸ್ ಆಗಿದ್ಮೇಲೆ ಲೈಟ್ ಇಂಟೆನ್ಸಿಟಿ ನಮ್ಗೆ ಏನಾಗ್ತದ್ರಿ, ರೀಡಿಸ್ಟ್ರಿಬ್ಯೂಟ್ ಆಗ್ತದೆ. ಒಂದ್ ಕಡೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಅಂದ್ರೆ ಬ್ರೈಟ್ ಫ್ರಿಂಜಸ್ ಅಂದಂಗ್ರಿ, ಒಂದ್ ಕಡೆ ಇಂಟೆನ್ಸಿಟಿ ಮಿನಿಮಮ್ ಅಂದ್ರೆ ಡಾರ್ಕ್ ಫ್ರಿಂಜಸ್ ಅಂದಂಗ್ರಿ. ಸೊ ಲೈಟ್ ಇಂಟೆನ್ಸಿಟಿ ನಮ್ಗೆ ರೀಡಿಸ್ಟ್ರಿಬ್ಯೂಟ್ ಆಗ್ತದ್ರಿ, ಅಂಡ್ ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಇಂಟರ್ಫೆರೆನ್ಸ್. ಸೊ ಈಗ ನೋಡ್ರಿ, ಆ ಎರಡು ವೇವ್ಸ್ ಏನದಲ್ಲ, ಎರಡು ವೇವ್ಸ್ ನ ಇಲ್ಲಿ ಬರ್ಕೊಂಡಿದೀನಿ ವೈ ಒನ್ ಅಂಡ್ ವೈ ಟು ಅಂತ. ಇವೆರಡು ನಮಗೆ ಸೂಪರ್ ಪೋಸ್ ಆಗಿದ್ದ ಕೂಡಲೇ ರಿಸಲ್ಟೆಂಟ್ ವೇವ್ ಏನ್ ಬರ್ತದಲ್ಲ, ಅದಕ್ಕೆ ನಾವು ವೈ ಅಂತ ಕರಿತೀವಿ. ಸೊ ದಿಸ್ ರಿಸಲ್ಟೆಂಟ್ ವೇವ್ ಇಸ್ ಗಿವನ್ ಬೈ ವೈ ಒನ್ ಪ್ಲಸ್ ವೈ ಟು ಬೈ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಇವೆರಡು ವೇವ್ಸ್ ನಮಗೆ ಸೂಪರ್ ಪೋಸ್ ಆಗಿ ಆಮೇಲೆ ನಮಗೆ ಈ ವೇವ್ ಫಾರ್ಮ್ ಆಗಿದ್ರೆ, ದಿಸ್ ವೇವ್, ದಿಸ್ ಇಸ್ ದ ರಿಸಲ್ಟೆಂಟ್ ವೇವ್, ಇದಕ್ಕೆ ನಾವು ರಿಸಲ್ಟೆಂಟ್ ವೇವ್ ಅಂತ ಕರಿತೀವಿ. ಇವೆರಡು ವೇವ್ಸ್ ನಮಗೆ ಸೂಪರ್ ಪೋಸ್ ಆಗತ್ತೆ. ಸೊ ವೈ ಇಸ್ ಇಕ್ವಲ್ ಟು ವೈ ಒನ್ ಪ್ಲಸ್ ವೈ ಟು. ಈಗ ನೋಡ್ರಿ, ವೈ ಇಸ್ ಇಕ್ವಲ್ ಟು ವೈ ಒನ್ ಅಂದ್ರೆ ಇದೇನಾಗ್ತದ್ರಿ, ಎ ಸೈನ್ ಒಮೆಗಾ ಟಿ ಆಗ್ತದೆ ಪ್ಲಸ್ ವೈ ಟು ಮೀನ್ಸ್ ವಾಟ್ ಇಸ್ ದಟ್, ಬಿ ಸೈನ್ ಒಮೆಗಾ ಟಿ ಪ್ಲಸ್ ಫೈ. ಕರೆಕ್ಟ್. ಇದೆಲ್ಲ ನಾವು ಸಾಲ್ವ್ ಮಾಡ್ಕೊಂಡಿದ್ದು ಕೂಡಲೇ ರಿಸಲ್ಟೆಂಟ್ ವೇವ್ ಐ ವಿಲ್ ಗೆಟ್ ಇಟ್ ಲೈಕ್ ದಿಸ್, ಎ ಸೈನ್ ಒಮೆಗಾ ಟಿ ಪ್ಲಸ್ ಥೀಟಾ, ರೈಟ್, ಲೈಕ್ ದಿಸ್ ಐ ವಿಲ್ ಗೆಟ್. ದಿಸ್ ಇಸ್ ದ ರಿಸಲ್ಟೆಂಟ್ ವೇವ್. ನೋಡ್ರಿ, ಫಸ್ಟ್ ವೇವ್ ಏನದ, ಇತರದ ಆಂಪ್ಲಿಟ್ಯೂಡ್ ಎ ಅಂತ ಹೇಳಿದ್, ಸೆಕೆಂಡ್ ವೇವ್ ಏನದ, ಇತರದ ಆಂಪ್ಲಿಟ್ಯೂಡ್ ಬಿ ಅಂತದ. ಇವೆರಡು ಸೂಪರ್ ಪೋಸ್ ಆಗಿದ್ದ ಕೂಡಲೇ ನಮ್ಗೆ ಏನ್ ಬಂತಲ್ಲ, ದಿಸ್ ಇಸ್ ಕಾಲ್ಡ್ ರಿಸಲ್ಟೆಂಟ್ ವೇವ್. ಸೊ ರಿಸಲ್ಟೆಂಟ್ ವೇವ್ ಆಂಪ್ಲಿಟ್ಯೂಡ್ ಏನದ, ಅದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ, ರೈಟ್. ದಿಸ್ ಇಸ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ಇಟ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೇವ್ ವಿಚ್ ಹ್ಯಾಸ್ ಬಿನ್ ಆಪ್ಟೈನ್ಡ್ ಬೈ ಸೂಪರ್ ಪೊಸಿಷನ್ ಆಫ್ ವೈ ಒನ್ ಅಂಡ್ ವೈ ಟು. ಸೊ ಇದಕ್ಕೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂತಾರೆ. ನೋಡ್ರಿ, ಫಸ್ಟ್ ವೇವ್ ಆಂಪ್ಲಿಟ್ಯೂಡ್ ಎ, ಸೆಕೆಂಡ್ ವೇವ್ ಆಂಪ್ಲಿಟ್ಯೂಡ್ ಬಿ, ರಿಸಲ್ಟೆಂಟ್ ವೇವ್ ಆಂಪ್ಲಿಟ್ಯೂಡ್ ಕ್ಯಾಪಿಟಲ್. ಈಗ ಆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಕ್ವೇಶನ್ ನಾವ್ ಏನಂತ ಬರೀಬೇಕು ಅಂತಂದ್ರೆ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಇಸ್ ಗಿವನ್ ಬೈ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಕಾಸ್ ಫೈ ಅಂತ ನಾ ಬರೀತೀನಿ. ದಿಸ್ ಇಸ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ಇದು ನಮಗೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂದ್ರೆ ಅದೇನು ನಮಗೆ ಫೈನಲ್ ವೇವ್ ಬರ್ತದಲ್ಲ, ರಿಸಲ್ಟೆಂಟ್ ವೇವ್, ಆ ರಿಸಲ್ಟೆಂಟ್ ವೇವ್ ದ ಆಂಪ್ಲಿಟ್ಯೂಡ್ ಇದು. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಇಂಟೆನ್ಸಿಟಿ ಅಂಡ್ ಆಂಪ್ಲಿಟ್ಯೂಡ್. ಇದು ನೀವು ನೆನ್ಪಿಟ್ಕೋರಿ ಕರೆಕ್ಟ್ ಆಗಿ, ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್. ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್, ಆರ್ ಇದನ್ನ ನಾವು ಏನಂತ ಬರಿಬಹುದು, ರೂಟ್ ಆಫ್ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಅಂತ ನಾವು ಬರಿಬಹುದು. ಕರೆಕ್ಟ್. ಓಕೆ, ಈಗ ನಮಗೆ ಇಂಟೆನ್ಸಿಟಿ ಮತ್ತು ಆಂಪ್ಲಿಟ್ಯೂಡ್ ನಡುವಿನ ರಿಲೇಷನ್ ಗೊತ್ತಾಯ್ತು. ಇಂಪಾರ್ಟೆಂಟ್ ರಿಲೇಷನ್ ಅದ, ನೆನ್ಪಿಟ್ಕೊಡ್ರಿ. ಇಂಟೆನ್ಸಿಟಿ ಮತ್ತು ಆಂಪ್ಲಿಟ್ಯೂಡ್ ನಡುವಿನ ನಮ್ಗೆ ರಿಲೇಷನ್ ಬಂತೆ. ಈಗ ನಾ ಈಗೇನ್ ಮಾಡ್ತೀನಿ ರೀ, ಇಂಟೆನ್ಸಿಟಿ, ಈಗ ನಮಗೆ ಇಲ್ಲಿ ಬಂದಿದ್ದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ಹಂಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಇಕ್ವೇಶನ್ ಬರಿಬೇಕು. ಈಗ ರಿಸಲ್ಟೆಂಟ್ ಇಂಟೆನ್ಸಿಟಿ, ಈಗ ನೋಡ್ರಿ, ಇದ ಇಕ್ವೇಶನ್ ಏನಂತ ಬರಿಬಹುದು, ಅದು ನಾನು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಕಾಸ್ ಫೈ ಅಂತ ನಾ ಬರಿಬಹುದು, ಲೈಕ್ ದಿಸ್ ಐ ಕ್ಯಾನ್ ರೈಟ್. ಇನ್ ನೋಡ್ರಿ, ಎಲ್ಲಿ ಎ ಸ್ಕ್ವೇರ್ ಅಂತದ, ಅಲ್ಲಿ ಐ ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂತಂದ್ರೆ ಆ ಜಾಗದಾಗ ನೀವು ಇಂಟೆನ್ಸಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಮೀನ್ಸ್ ಇನ್ ದಟ್ ಪ್ಲೇಸ್ ಐ ವಿಲ್ ರೈಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ. ಇದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ರೀ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂತಂದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಅಂತ ಬರಿತೀನಿ. ನೆಕ್ಸ್ಟ್ ನೋಡ್ರಿ, ಆಂಪ್ಲಿಟ್ಯೂಡ್ ಸ್ಕ್ವೇರ್ ಆಫ್ ದ ಫಸ್ಟ್ ವೇವ್. ಫಸ್ಟ್ ವೇವ್ ಆಂಪ್ಲಿಟ್ಯೂಡ್ ನಮಗೆ ಎ ಅಂತ ಹೇಳದೆ. ಫಸ್ಟ್ ವೇವ್ ದ ಇಂಟೆನ್ಸಿಟಿ ನಾವು ಐ ಒನ್ ಅಂತ ತಗೊಳ್ಳೋಣ, ಸೆಕೆಂಡ್ ವೇವ್ ದ ಇಂಟೆನ್ಸಿಟಿ ನಾವು ಐ ಅಂತ ತಗೊಳ್ಳೋಣ, ರಿಸಲ್ಟೆಂಟ್ ವೇವ್ ದ ಇಂಟೆನ್ಸಿಟಿ ನಾವು ಐ ಅಂತ ತಗೊಳ್ಳೋಣ. ಕರೆಕ್ಟ್. ಸೊ ನೋಡ್ರಿ, ಫಸ್ಟ್ ವೇವ್ ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಜಾಗದಾಗ ನಾ ಫಸ್ಟ್ ವೇವ್ ದ ಇಂಟೆನ್ಸಿಟಿ ಬರಿತೀನಿ ಐ ಒನ್, ಸೆಕೆಂಡ್ ವೇವ್ ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಜಾಗದಾಗ ಬಿ ಸ್ಕ್ವೇರ್ ಜಾಗದಾಗ ನಾ ಐ ಟು ಅಂತ ಬರಿತೀನಿ. ಟೂ, ನೆಕ್ಸ್ಟ್ ನೋಡ್ರಿ, ಎ ಅಂಡ್ ಬಿ. ಎ ಮೀನ್ಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಐ. ಸೊ ಎ ಅಂದ್ರೆ ನಾ ರೂಟ್ ಐ ಒನ್ ಅಂತ ಬರಿಬೇಕು, ಆಮೇಲೆ ಬಿ ಅಂತಂದ್ರೆ ನಾ ರೂಟ್ ಐ ಟು ಅಂತ ಬರಿಬೇಕು. ಸೊ ಟೂ ರೂಟ್ ಐ ಒನ್ ಇಂಟು ಐ ಟು ಕಾಸ್ ಫೈ, ಲೈಕ್ ದಿಸ್ ವಿ ವಿಲ್ ಗೆಟ್. ಇದು ನಮಗೆ ಏನ್ ಬಂತಪ್ಪ ಅಂತಂದ್ರೆ ದಿಸ್ ಇಸ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಅಂಡ್ ದಿಸ್ ಇಸ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ಸರ್, ರಿಮೆಂಬರ್ ದ ಫಾರ್ಮುಲಾಸ್ ಆಫ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಂಡ್ ರಿಸಲ್ಟೆಂಟ್
ಅಂಡ್ ಆಂಪ್ಲಿಟ್ಯೂಡ್ ಆಫ್ ಫಸ್ಟ್ ವೇವ್ ವಿಲ್ ಬಿ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಆಫ್ ಸೆಕೆಂಡ್ ವೇವ್, ಅಥವಾ ಇದನ್ನು ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಬರೀಬಹುದು. ಕರೆಕ್ಟ್, ಇಫ್ ಇಂಟೆನ್ಸಿಟೀಸ್ ಆರ್ ಈಕ್ವಲ್ ಆರ್ ಆಂಪ್ಲಿಟ್ಯೂಡ್ಸ್ ಆರ್ ಈಕ್ವಲ್, ದನ್ ದೋಸ್ ಆರ್ ಕಾಲ್ಡ್ ಅಸ್ ಐಡೆಂಟಿಕಲ್ ವೇವ್ಸ್. ಸೊ ಐಡೆಂಟಿಕಲ್ ವೇವ್ಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ ಏನಿರ್ತದಲ್ಲ, ಇಟ್ ವಿಲ್ ಬಿ ಈಕ್ವಲ್ ಟು ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ, ದಿಸ್ ಮಚ್ ವಿಲ್ ಬಿ ದ ರಿಸಲ್ಟೆಂಟ್ ಇಂಟೆನ್ಸಿಟಿ. ರೈಟ್, ಇಲ್ಲಿ ಐ ಅಂದ್ರೆ ಏನ, ಇಟ್ ಇಸ್ ಇಂಟೆನ್ಸಿಟಿ ಆಫ್ ಬೋತ್ ದ ವೇವ್ಸ್. ಎರಡು ವೇವ್ಸ್ ಇಂಟೆನ್ಸಿಟಿ ನಮಗೆ ಸೇಮ್ ಇರ್ತದ್ರಿ, ಅದನ್ನ ನಾವು ಐ ಅಂತ ತಗೋತೀವಿ. ಎರಡು ವೇವ್ ಇಂಟೆನ್ಸಿಟಿ ನಮಗೆ ಸೇಮ್ ಇರ್ತದೆ. ಓಕೆ, ಸೊ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ ಟೂ ಐಡೆಂಟಿಕಲ್ ವೇವ್ಸ್ ಇಸ್ ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ, ಇಷ್ಟು ನಮಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಇರ್ತದ್ರಿ. ಓಕೆ, ಸೊ ವಿ ಗಾಟ್ ಟು ನೋ ಇಫ್ ದ ವೇವ್ಸ್ ಆರ್ ನಾನ್ ಐಡೆಂಟಿಕಲ್. ನಾನ್ ಐಡೆಂಟಿಕಲ್ ಇದ್ರೆ ನೀವು ರಿಸಲ್ಟೆಂಟ್ ಇಂಟೆನ್ಸಿಟಿ ಫೈನ್ ಮಾಡ್ಲಿಕ್ಕೆ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಐಡೆಂಟಿಕಲ್ ವೇವ್ಸ್ ಇದ್ದು ಅಂದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಫೈನ್ ಮಾಡ್ಲಿಕ್ಕೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಕರೆಕ್ಟ್, ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಆಮೇಲೆ ನೋಡ್ರಿ, ನೀವು ರಿಸಲ್ಟೆಂಟ್ ಇಂಟೆನ್ಸಿಟಿ ಐಡೆಂಟಿಕಲ್ ವೇವ್ಸ್ ನಾವು ಈ ತರ ಬರ್ಕೋಬೇಕು. ಆಂಪ್ಲಿಟ್ಯೂಡ್ ಕೂಡ ಸೇಮ್ ಇದ್ರು ಐಡೆಂಟಿಕಲ್ ವೇವ್ಸ್, ಇಂಟೆನ್ಸಿಟಿ ಸೇಮ್ ಇದ್ರು ಐಡೆಂಟಿಕಲ್ ವೇವ್ಸ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ದೆನ್. ಸೊ ನೆಕ್ಸ್ಟ್ ನೋಡ್ರಿ, ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್. ಸೊ ಫೇಸ್ ಡಿಫರೆನ್ಸ್ ಅಂದ್ರೆ ಅದನ್ನ ನಾವು ಡೆಲ್ಟಾ ಪೈ ಅಥವಾ ಪೈ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಪಾತ್ ಡಿಫರೆನ್ಸ್ ಅಂದ್ರೆ ಅದನ್ನ ನಾವು ಡೆಲ್ಟಾ ಎಕ್ಸ್ ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್, ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಇಂಟು ಪಾತ್ ಡಿಫರೆನ್ಸ್. 2π/λ ಇಂಟು ಪಾತ್ ಡಿಫರೆನ್ಸ್, ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್. ರೈಟ್, ಸೊ ಡೆಲ್ಟಾ ಪೈ ಇಸ್ ಫೇಸ್ ಡಿಫರೆನ್ಸ್, ಡೆಲ್ಟಾ ಎಕ್ಸ್ ಇಸ್ ಪಾತ್ ಡಿಫರೆನ್ಸ್. ನೆಕ್ಸ್ಟ್ ನೋಡ್ರಿ, ಪಾತ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಮೀಟಿಂಗ್ ಅಟ್ ಎ ಪಾಯಿಂಟ್. ಸೊ ಪಾತ್ ಡಿಫರೆನ್ಸ್ ನಮ್ಗೆ ಎಷ್ಟು ಇರ್ತದ್ರಿ? ಪಾತ್ ಡಿಫರೆನ್ಸ್ ಅಂತಂದ್ರೆ ನಾವು ಇಲ್ಲಿ ಬರತ್ತೀವಿ ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್. ಸೊ ಎರಡು ವೇವ್ಸ್ ನೋಡು ನಮ್ಗೆ ಏನ್ ಪಾತ್ ಡಿಫರೆನ್ಸ್ ಅದ, ಆ ಪಾತ್ ಡಿಫರೆನ್ಸ್ ನಾವು ಇಲ್ಲೇ ಬರಿಬೇಕು ಈಗ. ಸೊ ಈಗ ಪಾತ್ ಡಿಫರೆನ್ಸ್ ನೋಡ್ರಿ, ಪಾತ್ ಡಿಫರೆನ್ಸ್ ವಿಲ್ ಬಿ ವೈ ಡಿ ಬೈ ಕ್ಯಾಪಿಟಲ್ ಡಿ. ರೈಟ್, ಸೊ ಇದು ನಮ್ಗೆ ಏನ್ ಹೇಳ್ತದಪ್ಪ ಅಂದ್ರೆ ಪಾತ್ ಡಿಫರೆನ್ಸ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಮಗೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಒಳಗೆ ನಾವು ನೋಡ್ಕೊಂಡಿರ್ತೀವಿ, ಎರಡು ಸೋರ್ಸ್ ಇರ್ತಾವ, S1 ಅಂಡ್ S2 ಅಂತ ಕೋರೆಂಟ್ ಸೋರ್ಸಸ್. ಈ ಎರಡು ಸೋರ್ಸ್ ಇಂದ ಬರುವಂತ ಲೈಟ್ ವೇವ್ಸ್ ನಮ್ಗೆ ಯಾವುದೋ ಒಂದು ಪಾಯಿಂಟ್ ಆಗಿ ಏನಾಗಿರ್ತಾವಪ್ಪ ಅಂದ್ರೆ ಇಂಟರ್ಫೇರ್ ಆಗಿರ್ತಾವ್ರಿ. ಸೂಪರ್ ಪೋಸ್ ಆಗಿ ನಮ್ಗೆ ಇಲ್ಲೇ ಒಂದು ಯಾವುದೋ ಒಂದು ಫ್ರಿಂಜ್, ಬ್ರೈಟ್ ಫ್ರಿಂಜ್ ಡಾರ್ಕ್ ಫ್ರಿಂಜ್ ನಮಗೆ ಫಾರ್ಮ್ ಆಗಿರ್ತದ್ರಿ. ಕರೆಕ್ಟ್, ಇಲ್ಲಿ ನಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇರ್ತದೆ, ಹಿಯರ್ ವಿಲ್ ಬಿ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಸೊ ಯಾವ ಪಾಯಿಂಟ್ ದಾಗ ಅವು ಇಂಟರ್ಫೇರ್ ಆಗಿದಾವ ಅಥವಾ ಸೂಪರ್ ಪೋಸ್ ಆಗಿದಾವ, ಆ ಪಾಯಿಂಟ್ ದ ಡಿಸ್ಟೆನ್ಸ್ ನಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ದಿಂದ ವೈ ಅಂತಿರ್ಲಿ, ಲೆಟ್ ಇಟ್ ಬಿ ವೈ. ವಾಟ್ ಇಸ್ ಸ್ಮಾಲ್ ಡಿ? ಸ್ಮಾಲ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಲಿಟ್ಸ್. ಈ ಎರಡು ಸ್ಲಿಟ್ಸ್ ನಡುವೆ ಇರುವಂತ ಡಿಸ್ಟೆನ್ಸ್ ನಾವು ಸ್ಮಾಲ್ ಡಿ ಅಂತ ಕರಿಬೇಕು. ವಾಟ್ ಇಸ್ ಕ್ಯಾಪಿಟಲ್ ಡಿ? ಇಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಡಬಲ್ ಸ್ಲಿಟ್ಸ್. ಡಬಲ್ ಸ್ಲಿಟ್ಸ್ ನಿಂದ ನಮಗೆ ಸ್ಕ್ರೀನ್ ದ ಡಿಸ್ಟೆನ್ಸ್ ಎಷ್ಟದಪ್ಪ ಅಂದ್ರೆ ಕ್ಯಾಪಿಟಲ್ ಡಿ ಅಂತ ಹೇಳೋದು. ಕರೆಕ್ಟ್, ಸೊ ಇಷ್ಟ ನಮಗೆ ಪಾತ್ ಡಿಫರೆನ್ಸ್ ಇರ್ತದ್ರಿ. ದಿಸ್ ಮಚ್ ವಿಲ್ ಬಿ ದ ಪಾತ್ ಡಿಫರೆನ್ಸ್. ಓಕೆ, ವಿ ಗಾಟ್ ಟು ನೋ ದ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್, ಆಸ್ ವೆಲ್ ಆಸ್ ದ ಇಕ್ವೇಷನ್ ಫಾರ್ ಪಾತ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ಫರ್ದರ್ ಕಾನ್ಸೆಪ್ಟ್ ನೌ. ಸಿ, ಫರ್ದರ್ ಕಾನ್ಸೆಪ್ಟ್ ಇಸ್, ಈಗ ನೋಡ್ರಿ, ರಿಸಲ್ಟೆಂಟ್ ಇಂಟೆನ್ಸಿಟಿ ಕೋಹರೆಂಟ್ ಸೋರ್ಸಸ್. ಈಗ ನಾವು ಆಗಲೇ ರಿಸಲ್ಟೆಂಟ್ ಇಂಟೆನ್ಸಿಟಿ ಇಕ್ವೇಷನ್ ಏನಂತ ಬರೆದ್ವಿ, ಐ ಇಸ್ ಈಕ್ವಲ್ ಟು I1 + I2 + 2√I1 × I2 cos pi. ರೈಟ್, ಇಷ್ಟು ನಮ್ಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಬರ್ತದ್ರಿ. ಎರಡು ಕೋಹರೆಂಟ್ ಸೋರ್ಸಸ್ ದಿಂದ ಬರುವಂತ ಲೈಟ್ಸ್ ಇದ್ರೆ, ಅದೇ ನಾವು I1 / Y2 ಅಂತ ಎರಡು ಸೋರ್ಸ್ ಲೈಟ್ ವೇವ್ಸ್ ಗಳನ್ನು ತಗೊಂಡ್ವಿ, ಆ ಎರಡು ವೇವ್ಸ್ ನಮಗೆ ಸಪೋಸ್ ಕೋಹರೆಂಟ್ ಸೋರ್ಸಸ್ ದಿಂದ ಬರತ್ತಿದ್ವಿಪ್ಪ ಅಂತಂದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿ ನಮ್ಗೆ ಇಷ್ಟ ಇರ್ತದ್ರಿ. ರಿಸಲ್ಟೆಂಟ್ ಇಂಟೆನ್ಸಿಟಿ ಇನ್ ಕೇಸ್ ಆಫ್ ನಾನ್ ಕೋಹರೆಂಟ್ ಸೋರ್ಸಸ್. ನಾನ್ ಕೋಹರೆಂಟ್ ಸೋರ್ಸಸ್ ಇದ್ದು ಅಂತಂದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿ ನೋಡ್ರಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು I1 + I2, ಆಮೇಲೆ ಮಿನಿಮಮ್ ಇಂಟೆನ್ಸಿಟಿ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು I1 - I2. ಇಷ್ಟು ನಮಗೆ ರಿಸಲ್ಟೆಂಟ್ ಇಂಟೆನ್ಸಿಟೀಸ್ ಇರ್ತಾವೆ ಇನ್ ಕೇಸ್ ಆಫ್ ನಾನ್ ಕೋಹರೆಂಟ್ ಸೋರ್ಸಸ್. ಕೋಹರೆಂಟ್ ಸೋರ್ಸಸ್ ಇದ್ರೆ ನಮಗೆ ಇಷ್ಟು ರಿಸಲ್ಟೆಂಟ್ ಇಂಟೆನ್ಸಿಟಿ ಇರ್ತದ್ರಿ. ಇನ್ ಇದ್ರೊಳಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಮತ್ತು ಮಿನಿಮಮ್ ಇಂಟೆನ್ಸಿಟಿಗಳನ್ನ ನಾವು ನೋಡ್ಕೋಬೇಕು. ನೋಡಿ, ಫಸ್ಟ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಏನ, ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಇರ್ತದ್ರಿ. ಸೊ ಈಗ ರಿಸಲ್ಟೆಂಟ್ ಇಂಟೆನ್ಸಿಟಿ ನಮ್ಗೆ ಇಲ್ಲದ್ರಿ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ರಿಸಲ್ಟೆಂಟ್ ಇಂಟೆನ್ಸಿಟಿ. ಇದು ನಮಗೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನೋದು ಯಾವ ತರ ಮೇಲೆ ಡಿಪೆಂಡ್ ಆಗ್ತದ್ರಿ? ಇಟ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂ ಆಫ್ ಪೈ. ಸಪೋಸ್ ಇಫ್ ಐ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಪೈ ಇಸ್ ಈಕ್ವಲ್ ಟು 0, ಹಂಗಾದ್ರೆ ಇದೇನಾಗ್ತದ್ರಿ? ಕಾಸ್ 0 1 ಆಗ್ತದ್ರಿ. ರೈಟ್, ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಪೈ ಇಸ್ ಈಕ್ವಲ್ ಟು 0, ಪೈ ಇಸ್ ಈಕ್ವಲ್ ಟು 0 ನಾ ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಂಟೆನ್ಸಿಟಿ ನನಗೆ ಎಷ್ಟು ಬಂತು? ಇಂಟೆನ್ಸಿಟಿ ನನಗೆ ಬಂತ I1 + I2 + 2√I1 × I2 ಅಂತ ಬಂತ್ರಿ, 2√I1 × I2. ಕರೆಕ್ಟ್, ಸೊ ಇದನ್ನ ಏನಂತ ಎಕ್ಸ್ಪ್ರೆಸ್ ಮಾಡಬಹುದು? ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಲೈಕ್ ದಿಸ್, √I1 + √I2² ಅಂತ ನಾ ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಸೊ ದಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನಿಮ್ಗೆ ಇಷ್ಟು ಬರ್ತದೆ. ಸೊ ದಿಸ್ ಇಸ್ ಸೇಡ್ ಟು ಬಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ, ಇದಕ್ಕೆ ನಾವು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತ ಕರಿತೀವಿ. ಓಕೆ, ಇನ್ನ ಇದೇ ಇಂಟೆನ್ಸಿಟಿ ನಮಗೆ ಮಿನಿಮಮ್ ಬರಬೇಕಾದ್ರೆ ಇಲ್ಲಿ ಏನ್ ನಮಗೆ +2√I1 / I2 ಅದಲ್ರಿ, ಇದು ನಮಗೆ −2√I1 / I2 ಆಗಬೇಕು. ಅಂದ್ರೆ I1 + I2 ನೀವು ಇಲ್ಲಿ +2√I1 / I2 ಯು ಆರ್ ಆಡಿಂಗ್, ಆಡ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದಂಗ್ರಿ.
ಅದ ಐ ಒನ್ ಪ್ಲಸ್ ಐ ಟೂ ನೀವು ಇದನ್ನ ಮೈನಸ್ ಮಾಡ್ಕೊಂಡ್ರಿ ಅಂದ್ರೆ ಇಂಟೆನ್ಸಿಟಿ ಮಿನಿಮಮ್ ಅಂದಾನೆ. ಅಂದ್ರೆ ಇತರ ಅರ್ಥೇನ್ರಿ, ಯು ಶುಡ್ ಗೆಟ್ ಮೈನಸ್ ಇಯರ್. ಅಲ್ಲಿ ಮೈನಸ್ ಬರ್ಬೇಕಾದ್ರೆ ನಿಮಗೆ ಫೇಸ್ ಆಂಗಲ್ ಎಷ್ಟಿರಬೇಕು? ಫೇಸ್ ಆಂಗಲ್ ಹ್ಯಾಸ್ ಟು ಬಿ ಪೈ, ಅಂದ್ರೆ 180 ಡಿಗ್ರಿ ನಮಗೆ ಫೇಸ್ ಆಂಗಲ್ ಇರಬೇಕು. ಸೊ 180 ಡಿಗ್ರಿನ ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಕಾಸ್ 180 ಅಂದ್ರೆ ಮೈನಸ್ 1 ರೀ. ಸೊ ಈಗ ನಮ್ಗೆ ಇಂಟೆನ್ಸಿಟಿ ಎಷ್ಟು ಬರ್ತದ್ರಿ? ಐ ವಿಲ್ ಗೆಟ್ ದ ಇಂಟೆನ್ಸಿಟಿ ಆಸ್ ಐ ಒನ್ ಪ್ಲಸ್ ಐ ಟೂ ಮೈನಸ್ ಐ ಒನ್ ಪ್ಲಸ್ ಐ ಟೂ ಮೈನಸ್ ಟೂ ರೂಟ್ ಐ ಒನ್ ಐ ಟೂ ಅಂತ ಬರ್ತದ್ರಿ, ಟೂ ರೂಟ್ ಐ ಒನ್ ಐ ಟೂ ಅಂತ. ಸೊ ವಾಟ್ ಕ್ಯಾನ್ ಐ ರೈಟ್ ಇಟ್? ಇದನ್ನ ಏನಂತ ಬರಿಬಹುದು? ಇದನ್ನ ರೂಟ್ ಐ ಒನ್ ಮೈನಸ್ ರೂಟ್ ಐ ಟೂ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ರೂಟ್ ಐ ಒನ್ ಮೈನಸ್ ರೂಟ್ ಐ ಟೂ ಹೋಲ್ ಸ್ಕ್ವೇರ್. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಮಿನಿಮಮ್ ಇಂಟೆನ್ಸಿಟಿ. ಇದಕ್ಕೆ ನಾವು ಮಿನಿಮಮ್ ಇಂಟೆನ್ಸಿಟಿ ಅಂತ ಕರಿತೇವೆ. ಸೊ ವಿ ಗಾಟ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಸ್ ವೆಲ್ ಆಸ್ ಮಿನಿಮಮ್ ಇಂಟೆನ್ಸಿಟಿ. ಇವ್ ಎರಡು ವ್ಯಾಲ್ಯೂಸ್ ನಮ್ಗೆ ಗೊತ್ತಾದ್ರು, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇಂಟೆನ್ಸಿಟಿ ಅಂತ. ಈಗ ಇದನ್ನ ನಾ ಆಂಪ್ಲಿಟ್ಯೂಡ್ ಟರ್ಮ್ದಾಗೂ ಬರಿಬಹುದು. ಐ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಆಂಪ್ಲಿಟ್ಯೂಡ್ ಆಲ್ಸೋ, ಬಿಕಾಸ್ ವಿ ನೋ ದ ರಿಲೇಷನ್ ಬಿಟ್ವೀನ್ ಇಂಟೆನ್ಸಿಟಿ ಅಂಡ್ ಆಂಪ್ಲಿಟ್ಯೂಡ್. ಸೊ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು, ಯಾಕಂದ್ರೆ ರೂಟ್ ಐ ಒನ್ ಅಂದ್ರೆ ಇಟ್ ಇಸ್ ಇಂಟೆನ್ಸಿಟಿ ಆಫ್ ದ ಫಸ್ಟ್ ವೇವ್, ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ವೇವ್ ಇಸ್ ಎ, ಇಂಟೆನ್ಸಿಟಿ ಆಫ್ ಸೆಕೆಂಡ್ ವೇವ್, ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್ ಇಸ್ ಬಿ, ರೈಟ್? ಸಿಮಿಲರ್ಲಿ ಮಿನಿಮಮ್ ಇಂಟೆನ್ಸಿಟಿ ಅಂತಂದ್ರೆ ನಾ ಏನಂತ ಬರಿಬಹುದು? ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಸ್ ವೆಲ್ ಆಸ್ ಮಿನಿಮಮ್ ಇಂಟೆನ್ಸಿಟಿ. ಸೊ ಐ ಕ್ಯಾನ್ ರೈಟ್ ದ ರೇಷಿಯೋ ಲೈಕ್ ದಿಸ್. ನೋಡ್ರಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ, ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ಮಿನಿಮಮ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು, ಇದನ್ನ ನೀವು ರೂಟ್ ಐ ಒನ್ ಪ್ಲಸ್ ರೂಟ್ ಐ ಟೂ ಹೋಲ್ ಸ್ಕ್ವೇರ್ ಅಂತಲೂ ಬರಿಬಹುದು, ಡಿವೈಡೆಡ್ ಬೈ ರೂಟ್ ಐ ಒನ್ ಮೈನಸ್ ರೂಟ್ ಐ ಟೂ ಹೋಲ್ ಸ್ಕ್ವೇರ್. ರೂಟ್ ಐ ಒನ್ ಮೈನಸ್ ರೂಟ್ ಐ ಟೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಆಂಪ್ಲಿಟ್ಯೂಡ್ ಟರ್ಮ್ದಾಗಾದ್ರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಲೂ ಬರಿಬಹುದು, ರೈಟ್? ಸೊ ದಿಸ್ ಇಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ಮಿನಿಮಮ್ ಇಂಟೆನ್ಸಿಟಿ. ಸೊ ಮೆನಿ ಕ್ವೆಶನ್ಸ್ ವಿ ಕ್ಯಾನ್ ಸಾಲ್ವ್ ಆನ್ ದಿಸ್ ರೇಷಿಯೋ ಆಲ್ಸೋ. ಈ ರೇಷಿಯೋ ಮೇಲೆ ನಾವು ಬಹಳಷ್ಟು ಕ್ವೆಶನ್ಸ್ ಗಳನ್ನು ಸಾಲ್ವ್ ಮಾಡಬಹುದು. ಓಕೆ, ದಟ್ ಇಸ್ ಆಲ್ ಅಬೌಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ ಕೋರೆಂಟ್ ಸೋರ್ಸಸ್, ನಾನ್ ಕೋರೆಂಟ್ ಸೋರ್ಸಸ್, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ಈಗ ನಾವು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಮತ್ತು ಮಿನಿಮಮ್ ಇಂಟೆನ್ಸಿಟೀಸ್ ಗಳನ್ನ ಬರೆದ್ವಿ. ಇದೇ ತರ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಮತ್ತು ಮಿನಿಮಮ್ ಆಂಪ್ಲಿಟ್ಯೂಡ್ ಕೂಡ ಬರಿಬಹುದ್ರಿ. ಸಿ, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಆಮೇಲೆ ಮಿನಿಮಮ್ ಆಂಪ್ಲಿಟ್ಯೂಡ್ ವಿಲ್ ಬಿ ಈಕ್ವಲ್ ಟು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ರೇ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮಿನಿಮಮ್ ವಿಲ್ ಬಿ ಎ ಮೈನಸ್ ಬಿ, ರೈಟ್? ಈಗ ಎರಡು ಕಡೆ ನಾವು ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಇಲ್ಲಿ ರೂಟ್ ಐ ಮ್ಯಾಕ್ಸ್ ಬರ್ತದ್ರಿ, ರೂಟ್ ಐ ಮ್ಯಾಕ್ಸ್ ಅಂದ್ರೆ ಎ ಮ್ಯಾಕ್ಸ್ ಅಂತ ತಗೋಬಹುದು, ಕಡೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡ್ತದೆ, ರೈಟ್? ಸೊ ದಟ್ ಇಸ್ ಆಲ್ ಅಬೌಟ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ಮಿನಿಮಮ್ ಇಂಟೆನ್ಸಿಟಿ. ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು. ಸಿ ನೋಡ್ರಿ, ಎವರೇಜ್ ಇಂಟೆನ್ಸಿಟಿ, ಎವರೇಜ್ ಇಂಟೆನ್ಸಿಟಿ ಮೀನ್ಸ್, ಸಿ ಎವರೇಜ್ ಇಂಟೆನ್ಸಿಟಿ ಮೀನ್ಸ್ ಇಟ್ ವಿಲ್ ಬಿ ಈಕ್ವಲ್ ಟು ಐ ಮ್ಯಾಕ್ಸ್ ಪ್ಲಸ್ ಐ ಮಿನಿಮಮ್, ಐ ಮ್ಯಾಕ್ಸ್ ಪ್ಲಸ್ ಐ ಮಿನಿಮಮ್ ಡಿವೈಡೆಡ್ ಬೈ ಟು. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎವರೇಜ್ ಇಂಟೆನ್ಸಿಟಿ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಪ್ಲಸ್ ಮಿನಿಮಮ್ ಇಂಟೆನ್ಸಿಟಿ ಡಿವೈಡೆಡ್ ಬೈ ಟು. ನೆಕ್ಸ್ಟ್ ನೋಡ್ರಿ, ಫ್ರಿಂಜ್ ವಿಸಿಬಿಲಿಟಿ, ಫ್ರಿಂಜ್ ವಿಸಿಬಿಲಿಟಿ ಈಸ್ ಗಿವನ್ ಬೈ ಟೂ ರೂಟ್ ಐ ಒನ್ ಇನ್ ಟು ಐ ಟೂ ಡಿವೈಡೆಡ್ ಬೈ ಐ ಒನ್ ಪ್ಲಸ್ ಐ ಟೂ ಅಂತ ನಮಗೆ ಬರ್ತದೆ. ಟೂ ರೂಟ್ ಐ ಒನ್ ಇನ್ ಟು ಐ ಟೂ ಡಿವೈಡ್ ಬೈ ಐ ಒನ್ ಪ್ಲಸ್ ಐ ಟೂ. ಈಗ ನಾವು ಏನು ಫ್ರಿಂಜ್ ವಿಸಿಬಿಲಿಟಿ ಬರೆದ್ವಿ, ಇದು ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ಅದು. ಇದನ್ನ ಇನ್ ಟರ್ಮ್ಸ್ ಆಫ್ ಆಂಪ್ಲಿಟ್ಯೂಡ್ ಬರಿಬೇಕಾದ್ರೆ ಟೂ ಎ ಇಂಟು ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐ ಹ್ಯಾವ್ ಟು ರೈಟ್. ಟೂ ಎ ಇಂಟು ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಫ್ರಿಂಜ್ ವಿಸಿಬಿಲಿಟಿ. ಫ್ರಿಂಜ್ ವಿಸಿಬಿಲಿಟಿ ವಿಲ್ ಬಿ ಗುಡ್ ಆರ್ ಫ್ರಿಂಜ್ ವಿಸಿಬಿಲಿಟಿ ಸೇಟ್ ಟು ಬಿ ಮ್ಯಾಕ್ಸಿಮಮ್ ವೆನ್ ವಿ ಇಸ್ ಈಕ್ವಲ್ ಟು ಒನ್. ವಿ ಇಸ್ ಈಕ್ವಲ್ ಟು ಒನ್ ಇತ್ತಪ್ಪ ಅಂದ್ರೆ ವಿಸಿಬಿಲಿಟಿ ಆಫ್ ದ ಫ್ರಿಂಜಸ್ ನಮಗೆ ಬಹಳ ಕ್ಲಿಯರ್ ಅದ ಅಂತ ಮೀನಿಂಗ್ ಅದು, ರೈಟ್? ಸೊ ವಿ ಇಸ್ ಒನ್, ದೆನ್ ದ ಫ್ರಿಂಜ್ ವಿಸಿಬಿಲಿಟಿ ಇಸ್ ವೆರಿ ಕ್ಲಿಯರ್ ಅಂದಾಗ್ರಿ. ನೆಕ್ಸ್ಟ್ ನೋಡ್ರಿ, ವಿಡ್ತ್ ಆಫ್ ದ ಸ್ಲಿಟ್, ವಿಡ್ತ್ ಆಫ್ ದ ಸ್ಲಿಟ್. ಈಗ ನಾವು ಡಬ್ಲ್ಯೂ ಒನ್ ಡಿವೈಡೆಡ್ ಬೈ ಡಬ್ಲ್ಯೂ ಟೂ ಇಸ್ ಈಕ್ವಲ್ ಟು ವಿಡ್ತ್ ಆಫ್ ದ ಸ್ಲಿಟ್, ರೇಷಿಯೋ ಆಫ್ ವಿಡ್ತ್ ಆಫ್ ದ ಸ್ಲಿಟ್ ಅನ್ನ ನಾ ಇಂಟೆನ್ಸಿಟಿ ಟರ್ಮ್ದಾಗ ಬರಿಬೇಕಾದ್ರೆ ಐ ಹ್ಯಾವ್ ಟು ರೈಟ್ ಇಟ್ ಆಸ್ ಐ ಒನ್ ಡಿವೈಡೆಡ್ ಬೈ ಐ ಟೂ, ಆಂಪ್ಲಿಟ್ಯೂಡ್ ಟರ್ಮ್ದಾಗ ಬರಿಬೇಕಾದ್ರೆ ಇದನ್ನ ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಅಂತ ಬರಿಬೇಕು. ದಿಸ್ ಇಸ್ ಆಲ್ ಅಬೌಟ್ ದ ವಿಡ್ತ್ ಆಫ್ ದ ಸ್ಲಿಟ್, ರೈಟ್? ಓಕೆ, ಸೊ ವಿ ಗಾಟ್ ಟು ನೋ ದೀಸ್ ಮೆನಿ ರಿಲೇಷನ್ಸ್. ನೆಕ್ಸ್ಟ್ ವಿಲ್ ಗೋ ಫಾರ್ ಫ್ರಿಂಜ್ ವಿಡ್ತ್. ಸೊ ಫ್ರಿಂಜ್ ವಿಡ್ತ್ ಅಂತಂದ್ರೆ ನೋಡ್ರಿ, ದಿಸ್ ಇಸ್ ಗಿವನ್ ಬೈ, ವಿ ನೋ ವೆರಿ ವೆಲ್, ಇದು ಡೆರಿವೇಶನ್ ನಮಗೆ ಬೋರ್ಡ್ ಒಳಗೆ ತೆಗೆದಾರೆ, ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಫ್ರಿಂಜ್ ವಿಡ್ತ್. ಬೀಟಾ ಇಸ್ ಫ್ರಿಂಜ್ ವಿಡ್ತ್, ಲ್ಯಾಂಬ್ಡಾ ಇಸ್ ವೇವ್ ಲೆಂತ್, ಕ್ಯಾಪಿಟಲ್ ಡಿ ಇಸ್ ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್. ನೋಡ್ರಿ, ಕ್ಯಾಪಿಟಲ್ ಡಿ ಮತ್ತು ಸ್ಮಾಲ್ ಡಿ ರಿಲೇಷನ್ ಏನಂತಂದ್ರೆ, ಇದ್ರ ಮೀನಿಂಗ್ ಏನಂತಂದ್ರೆ, ಈಗ ನಾವು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಒಳಗೆ ಇಲ್ಲಿ ನಮಗೆ ಎರಡು ಸ್ಲಿಟ್ ಅದಾವ್ರಿ, ಎಸ್ ಒನ್ ಅಂಡ್ ಎಸ್ ಟೂ ಅಂತೇಳಿ, ರೈಟ್? ಈ ಎರಡು ಸ್ಲಿಟ್ಸ್ ನಡುವೆ ಏನ್ ಡಿಸ್ಟೆನ್ಸ್ ಇರ್ತದೆ ಅದನ್ನ ನಾವು ಸ್ಮಾಲ್ ಡಿ ಅಂತ ಕರಿತೀವಿ. ಸ್ಕ್ರೀನ್, ಇಲ್ಲಿ ನಮಗೆ ಸ್ಕ್ರೀನ್ ಅದ, ಇದ್ರ ಮ್ಯಾಗ ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಫಾರ್ಮ್ ಆಗಿರ್ತದ್ರಿ. ಸೊ ಈ ಸ್ಕ್ರೀನ್ ಡಿಸ್ಟೆನ್ಸ್ ಏನದಲ್ಲ ಅದನ್ನ ಕ್ಯಾಪಿಟಲ್ ಡಿ ಅಂತ ಬರಿತೀವಿ. ಓಕೆ, ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಲ್ಯಾಂಬ್ಡಾ, ಕ್ಯಾಪಿಟಲ್ ಡಿ ಅಂಡ್ ಸ್ಮಾಲ್ ಡಿ. ಲ್ಯಾಂಬ್ಡಾ ಅಂದ್ರೆ ಇಟ್ ಇಸ್ ವೇವ್ ಲೆಂತ್. ಸೊ ವೇವ್ ಲೆಂತ್ ಫ್ರಿಂಜ್ ವಿಡ್ತ್ ಏನದಲ್ಲ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ರೀ. ಫ್ರಮ್ ದಿಸ್
whose refractive index is n, then fringe width will be like this. Fringe width formula namge hinga aagutadre lambda into capital D divided by n into small d ante. N antandre enu? N andre refractive index ri. N is refractive index, right? So it is clear that refractive index is inversely proportional to the fringe width, right? So now we learn the relation very well. Fringe width 1 divided by fringe width 2 is equal to n2 divided by n1 is equal to lambda 1 divided by lambda 2 ಅಂತ ನಾವು ಬರೀಬಹುದು. ವಿ ಕ್ಯಾನ್ ರೈಟ್ ದ ರಿಲೇಷನ್ ಲೈಕ್ ದಿಸ್. ಓಕೆ, ಇಲ್ಲಿ ಎನ್ ಒನ್ ಮತ್ತು ಎನ್ ಟು ಅಂದ್ರೆ ಇವು ರಿಫ್ರಾಕ್ಟಿವ್ ಇಂಡೈಸಸ್, ದೀಸ್ ಆರ್ ದ ರಿಫ್ರಾಕ್ಟಿವ್ ಇಂಡೈಸಸ್. ಓಕೆ, ನೆಕ್ಸ್ಟ್ ನೋಡ್ರಿ, ವಿಲ್ ಸಿ ಅಬೌಟ್ ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ನಾವು. ಓಕೆ, ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಅಂತಂದ್ರೆ ನೋಡ್ರಿ, ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಮೀನ್ಸ್ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಥೀಟಾ, ವಿಚ್ ವಿಲ್ ಬಿ ಈಕ್ವಲ್ ಟು ಬೀಟಾ ಬೈ ಕ್ಯಾಪಿಟಲ್ ಡಿ ಆರ್ ಲ್ಯಾಂಬ್ಡಾ ಬೈ ಸ್ಮಾಲ್ ಡಿ. ದಿಸ್ ಇಸ್ ಆಂಗ್ಯುಲರ್ ಫ್ರಿಂಜ್ ವಿಡ್ತ್. ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಅಂದ್ರೆ ಏನ? ಈ ನೋಡ್ರಿ, ನಮಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಏನ್ ಫಾರ್ಮ್ ಆಗಿರ್ತದಲ್ಲ ಅದು ಈ ತರ ಇರ್ತದ್ರಿ. ದಿಸ್ ಇಸ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಆಮೇಲೆ ಅದರ ನೆಕ್ಸ್ಟ್ ನಮಗೆ ಡಾರ್ಕ್ ಫ್ರಿಂಜ್ ಇರ್ತದ್ರಿ, ಅದರ ನೆಕ್ಸ್ಟ್ ಬ್ರೈಟ್, ಅದರ ನೆಕ್ಸ್ಟ್ ಮತ್ತೆ ನಮಗೆ ಡಾರ್ಕ್ ಇರ್ತದ್ರಿ, ಅದರ ನೆಕ್ಸ್ಟ್ ಬ್ರೈಟ್, ಅದರ ನೆಕ್ಸ್ಟ್ ಮತ್ತೆ ಬ್ರೈಟ್. ಸೊ ಲೈಕ್ ದಿಸ್ ಆಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ವಿಲ್ ಗೆಟ್ ಫಾರ್ಮ್. ಈ ತರ ಆಲ್ಟರ್ನೇಟ್ ಬ್ರೈಟ್ ಮತ್ತೆ ಡಾರ್ಕ್ ಫ್ರಿಂಜಸ್ ನಮಗೆ ಫಾರ್ಮ್ ಆಗಿರ್ತವೆ. ಈಗ ನಮಗೆ ಫ್ರಿಂಜ್ ವಿಡ್ತ್, ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಅಂದ್ರೆ ಇಟ್ ಇಸ್ ಲೈಕ್ ದಿಸ್. ದಿಸ್ ಇಸ್ ದ ಆಂಗ್ಯುಲರ್ ಫ್ರಿಂಜ್ ವಿಡ್ತ್. ಇದಕ್ಕೆ ನಾವು ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಅಂತ ಕರಿತೀವಿ, ರೈಟ್? ಸೊ ಈ ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಫೈನ್ ಮಾಡ್ಲಿಕ್ಕೆ ವಿ ಆರ್ ಹ್ಯಾವಿಂಗ್ ಅ ಫಾರ್ಮುಲಾ ಲೈಕ್ ದಿಸ್. ಓಕೆ, ಸೊ ವಿ ಗಾಟ್ ಟು ನೋ ದೀಸ್ ಮೆನಿ ರಿಲೇಷನ್ಸ್. ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು. ನೆಕ್ಸ್ಟ್ ನೋಡ್ರಿ, ಇಂಟರ್ಫರೆನ್ಸ್ ಪ್ಯಾಟರ್ನ್. ಇಂಟರ್ಫರೆನ್ಸ್ ಪ್ಯಾಟರ್ನ್ ದಾಗ ನೋಡ್ರಿ, ದಿಸ್ ಇಸ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ರೈಟ್? ದಿಸ್ ಒನ್ ಇಸ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಓಕೆ ನೋಡ್ರಿ, ಈ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ನಮ್ಗೆ ಏನಾಗ್ತದೆ, ಈ ಕೆಳಗಡೆ ಕೂಡ ಇದೇ ಸೇಮ್ ಪ್ಯಾಟರ್ನ್ ದಾಗ ನಮಗೆ ಫ್ರಿಂಜಸ್ ಫಾರ್ಮ್ ಆಗಿರ್ತಾವ್ರೆ. ಕೆಳಗಡೆ ಕೂಡ ನಾ ಬರೀ ಮೇಲಿನ ಪಾರ್ಟ್ ಮಾತ್ರ ತೋರಿಸಿದ್ದೇನೆ. ನೋಡ್ರಿ, ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಅದಾಗಿದ್ದ ಕೂಡಲೇ ನಮಗೆ ಡಾರ್ಕ್ ಫ್ರಿಂಜ್ ಅದ. ಡಾರ್ಕ್ ಆಗಿದ್ದ ಕೂಡಲೇ ಬ್ರೈಟ್ ಫ್ರಿಂಜ್ ಅದ. ಬ್ರೈಟ್ ಆಗಿದ್ದ ಕೂಡಲೇ ಡಾರ್ಕ್ ಫ್ರಿಂಜ್, ಬ್ರೈಟ್ ಫ್ರಿಂಜ್, ಡಾರ್ಕ್ ಫ್ರಿಂಜ್, ಬ್ರೈಟ್ ಫ್ರಿಂಜ್, ಡಾರ್ಕ್ ಫ್ರಿಂಜ್. ಲೈಕ್ ದಿಸ್ ಆಲ್ಟರ್ನೇಟ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ವಿಲ್ ಗೆಟ್ ಫಾರ್ಮ್ಡ್ ಆನ್ ಅಪ್ಪರ್ ಸೈಡ್ ಆಫ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆಲ್ಸೋ ಅಂಡ್ ಆನ್ ಲೋವರ್ ಸೈಡ್ ಆಫ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆಲ್ಸೋ. ಇದಕ್ಕೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಆಕ್ಚುಲಿ ಇಂಟರ್ಫರೆನ್ಸ್ ಅಂದ್ರೆ ಏನಾಗಿರ್ತದ್ರಿ, ವೆನ್ ಟೂ ಲೈಟ್ ವೇವ್ಸ್ ಕಮಿಂಗ್ ಫ್ರಮ್ ಟೂ ಕೋರೆಂಟ್ ಸೋರ್ಸಸ್ ಸೂಪರ್ ಪೋಸ್, ದೆನ್ ದ ಲೈಟ್ ಇಂಟೆನ್ಸಿಟಿ ವಿಲ್ ಗೆಟ್ ರೀಡಿಸ್ಟ್ರಿಬ್ಯೂಟೆಡ್. ಲೈಟ್ ಇಂಟೆನ್ಸಿಟಿ ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗ್ತದ್ರಿ, ಹೆಂಗ್ ರೀಡಿಸ್ಟ್ರಿಬ್ಯೂಟ್ ಆಗ್ತದೆ? ಒಂದ್ ಕಡೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್, ಒಂದ್ ಕಡೆ ಇಂಟೆನ್ಸಿಟಿ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್. ಈ ತರ ಇಂಟೆನ್ಸಿಟಿ ನಮ್ಗೆ ರೀಡಿಸ್ಟ್ರಿಬ್ಯೂಟ್ ಆಗ್ತದ್ರಿ, ಎನರ್ಜಿ ನಮ್ಗೆ ಎಲ್ಲಿ ಲಾಸ್ ಆಗಂಗಿಲ್ಲರಿ, ಎನರ್ಜಿ ವಿಲ್ ಬಿ ಕನ್ಸರ್ಡ್ ಓನ್ಲಿ, ಲೈಟ್ ಎನರ್ಜಿ ನಮ್ಗೆ ಕನ್ಸರ್ಡ್ ಇರ್ತದ್ರಿ. ಇಷ್ಟೇನಾದ್ರೆ ಇಂಟೆನ್ಸಿಟಿ ನಮ್ಗೆ ರೀಡಿಸ್ಟ್ರಿಬ್ಯೂಟ್ ಆಗ್ತದೆ, ರೈಟ್? ಎಲ್ಲಿ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಇರ್ತದೆ ಅಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತವೆ, ಎಲ್ಲಿ ಇಂಟೆನ್ಸಿಟಿ ಮಿನಿಮಮ್ ಇರ್ತದೆ ಅಲ್ಲಿ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತವೆ. ದಟ್ ಇಸ್ ಹೌ ಲೈಟ್ ಇಂಟೆನ್ಸಿಟಿ ಇಸ್ ರೀಡಿಸ್ಟ್ರಿಬ್ಯೂಟೆಡ್ ಇನ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಆಮೇಲೆ ಈ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ನೋಡ್ರಿ, ಎಲ್ಲಾ ಫ್ರಿಂಜಸ್ ವಿಡ್ತ್ ನಮಗೆ ಸೇಮ್ ಟು ಸೇಮ್ ಇರ್ತದ್ರಿ. ನೋ ಒನ್ ಇಸ್ ಬ್ರಾಡರ್, ನೋ ಒನ್ ಇಸ್ ನ್ಯಾರೋವರ್. ಎಲ್ಲಾ ಫ್ರಿಂಜಸ್ ನಮಗೆ ಸೇಮ್ ವಿಡ್ತದ್ದು ಇರ್ತವ್ರಿ. ಆಮೇಲೆ ಆಲ್ ದ ಬ್ರೈಟ್ ಫ್ರಿಂಜಸ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಇಂಟೆನ್ಸಿಟಿ. ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರ್ತದ್ರಿ, ಯಾವ್ದು ಹೆಚ್ಚಿರಂಗಿಲ್ಲ ಕಡಿಮೆ ಇರಂಗಿಲ್ಲ. ಎಲ್ಲಾ ಡಾರ್ಕ್ ಫ್ರಿಂಜಸ್ ಏನಿರ್ತಾವಲ್ಲ, ಆಲ್ ಡಾರ್ಕ್ ಫ್ರಿಂಜಸ್ ವಿಲ್ ಬಿ ಆಫ್ ಜೀರೋ ಇಂಟೆನ್ಸಿಟಿ. ಆಲ್ ಬ್ರೈಟ್ ಫ್ರಿಂಜಸ್ ಆರ್ ಆಫ್ ಸೇಮ್ ಇಂಟೆನ್ಸಿಟಿ, ಐ ಮೀನ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಆಲ್ ಡಾರ್ಕ್ ಫ್ರಿಂಜಸ್ ಆರ್ ಆಫ್ ಜೀರೋ ಇಂಟೆನ್ಸಿಟಿ ಅಂಡ್ ವಿಡ್ತ್ ಆಫ್ ಆಲ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ಇಸ್ ಸೇಮ್. ಸೊ ಆ ಇಂಟೆನ್ಸಿಟಿ ಕರ್ವ್ ನಾವು ಇಲ್ಲಿ ತೋರಿಸ್ಕೊಂಡಿದೀವಿ ನೋಡ್ರಿ. ಎಲ್ಲಾ ಇಂಟೆನ್ಸಿಟಿ ನಮಗೆ, ಎಲ್ಲಾ ಬ್ರೈಟ್ ಫ್ರಿಂಜಸ್ ನಮ್ಗೆ ಇಂಟೆನ್ಸಿಟಿ ಏನದಪ್ಪ ಅಂದ್ರೆ ಒಂದೇ ಲೆವೆಲ್ ಒಳಗೆ ಅದರಿ, ಅಂದ್ರೆ ಸೇಮ್ ಇಂಟೆನ್ಸಿಟಿ ನಮ್ಗೆ ಅದರಿ, ಕರೆಕ್ಟ್? ಇದು ನಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇಂಟೆನ್ಸಿಟಿ, ಅದ್ರ ಲೆಫ್ಟ್ ಸೈಡ್ ನೋಡ್ರಿ, ರೈಟ್ ಸೈಡ್ ನೋಡ್ರಿ, ಆಲ್ ದ ಇಂಟೆನ್ಸಿಟೀಸ್ ಆರ್ ಸೇಮ್, ರೈಟ್? ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲೇ ನಂಬರಿಂಗ್ ಆಫ್ ಫ್ರಿಂಜಸ್ ನಾವು ಯಾವ ತರ ಮಾಡ್ಕೋತೀವಿ, ಹೌ ದ ಫ್ರಿಂಜಸ್ ಆರ್ ನೇಮ್ಡ್. ಇದು ನೋಡ್ರಿ, ಇದು ಫಸ್ಟ್, ದಿಸ್ ಇಸ್ ಫಸ್ಟ್ ಡಾರ್ಕ್ ಫ್ರಿಂಜ್, ಇದು ಫಸ್ಟ್ ಡಾರ್ಕ್ ಫ್ರಿಂಜ್ ರೀ. ಇದು ನಮಗೆ ಸೆಕೆಂಡ್ ಡಾರ್ಕ್ ಫ್ರಿಂಜ್ ರೀ. ಇದು ನಮಗೆ ಥರ್ಡ್ ಡಾರ್ಕ್ ಫ್ರಿಂಜ್ ರೀ, ದಿಸ್ ಇಸ್ ಥರ್ಡ್ ಡಾರ್ಕ್ ಫ್ರಿಂಜ್. ಆಮೇಲೆ ಇದು ನಮಗೆ ಫೋರ್ತ್ ಡಾರ್ಕ್ ಫ್ರಿಂಜ್ ರೀ, ದಿಸ್ ಇಸ್ ಫೋರ್ತ್ ಡಾರ್ಕ್ ಫ್ರಿಂಜ್. ಫಸ್ಟ್ ಡಾರ್ಕ್ ಫ್ರಿಂಜ್ ಏನದಲ್ಲ, ಈ ತರದ ನಂಬರಿಂಗ್ ವ್ಯಾಲ್ಯೂ ನಾವು ಎನ್ ಇಸ್ ಈಕ್ವಲ್ ಟು ಜೀರೋ ಅಂತ ತಗೋಬೇಕು. ಸೆಕೆಂಡ್ ಡಾರ್ಕ್ ಫ್ರಿಂಜ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಒನ್. ಥರ್ಡ್ ಡಾರ್ಕ್ ಫ್ರಿಂಜ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಟೂ. ಫೋರ್ತ್ ಡಾರ್ಕ್ ಫ್ರಿಂಜ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ತ್ರೀ. ಲೈಕ್ ದಿಸ್ ವಿ ನಂಬರ್ ದ ಡಾರ್ಕ್ ಫ್ರಿಂಜಸ್. ಬ್ರೈಟ್ ಫ್ರಿಂಜಸ್ ನಂಬರ್ ಮಾಡಬೇಕಾದ್ರೆ ನೋಡ್ರಿ, ಸೆಂಟ್ರಲ್ ಬ್ರೈಟ್ ಫ್ರಿಂಜಕ್ಕೆ ನಾವು ನಂಬರ್ ಕೊಡೋದಿಲ್ಲ, ಇದು ಎನ್ ಇಸ್ ಈಕ್ವಲ್ ಟು ಜೀರೋ ಅಂದಾಗ. ಸೊ ಇನ್ ನೆಕ್ಸ್ಟ್ ನೋಡ್ರಿ, ನಾವು ಬ್ರೈಟ್ ಫ್ರಿಂಜಸ್ ಗಳನ್ನ ಯಾವ ತರ ಬರೀತೀವಿ? ಇದು ನೋಡ್ರಿ, ಇದು ಫಸ್ಟ್ ಬ್ರೈಟ್ ಫ್ರಿಂಜ್, ಇದು ನಮಗೆ ಸೆಕೆಂಡ್ ಬ್ರೈಟ್ ಫ್ರಿಂಜ್, ಆಮೇಲೆ ಇದು ನಮಗೆ ಥರ್ಡ್ ಬ್ರೈಟ್ ಫ್ರಿಂಜ್. ಲೈಕ್ ದಿಸ್ ದ ಫ್ರಿಂಜಸ್ ಆರ್ ದೇರ್, ರೈಟ್? ಸೊ ಇದಕ್ಕೆ ನಂಬರಿಂಗ್ ನಾವು ಯಾವ ತರ ಕೊಡ್ಬೇಕು? ಫಸ್ಟ್ ಬ್ರೈಟ್ ಫ್ರಿಂಜ್ ಅಂದ್ರೆ ಅದು ಎನ್ ಇಸ್ ಈಕ್ವಲ್ ಟು ಒನ್ ರೀ, ಎನ್ ಇಸ್ ಈಕ್ವಲ್ ಟು ಒನ್. ಡಾರ್ಕ್ ಫ್ರಿಂಜ್ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂದ್ರೆ ಎನ್ ಇಸ್ ಈಕ್ವಲ್ ಟು ಜೀರೋ, ಆದ್ರೆ ಫಸ್ಟ್ ಬ್ರೈಟ್ ಫ್ರಿಂಜ್ ಅಂದ್ರೆ ಎನ್ ಇಸ್ ಈಕ್ವಲ್ ಟು ಒನ್. ಯು ಹ್ಯಾವ್ ಟು ನಂಬರ್ ಇಟ್ ಲೈಕ್ ದಿಸ್. ಸೆಕೆಂಡ್ ಬ್ರೈಟ್ ಫ್ರಿಂಜ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಟೂ. ಥರ್ಡ್ ಬ್ರೈಟ್ ಫ್ರಿಂಜ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ತ್ರೀ. ಲೈಕ್ ದಿಸ್ ವಿ ಹ್ಯಾವ್ ಟು ಗೋ ಆನ್ ನಂಬರಿಂಗ್ ದ ಫ್ರಿಂಜಸ್. ಓಕೆ, ವೆಲ್ ಇನ್ ನೆಕ್ಸ್ಟ್ ನೋಡ್ರಿ, ಈ ಬ್ರೈಟ್ ಫ್ರಿಂಜ್ ಮತ್ತೆ ಡಾರ್ಕ್ ಫ್ರಿಂಜ್ ರಿಲೇಟೆಡ್ ಫಾರ್ಮುಲಾಸ್ ಏನದಾವ, ಜಸ್ಟ್ ನಾ ಇಲ್ಲಿ ಒಂದು ಟೇಬಲ್ ಕೊಡ್ತೀನಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾಸ್. ಫಸ್ಟ್, ಪಾತ್ ಡಿಫರೆನ್ಸ್.
ಡಾರ್ಕ್ ಫ್ರಿಂಜ್ ಪಾತ್ ಡಿಫರೆನ್ಸ್ ಎಷ್ಟಿರ್ತದಪ್ಪ ಅಂದ್ರೆ ಇಟ್ ವಿಲ್ ಬಿ 2n+1 ಲ್ಯಾಂಬ್ಡಾ ಬೈ 2. ದಿಸ್ ಮಚ್ ವಿಲ್ ಬಿ ದ ಪಾತ್ ಡಿಫರೆನ್ಸ್ ಫಾರ್ ಡಾರ್ಕ್ ಫ್ರಿಂಜ್. ನೆಕ್ಸ್ಟ್ ಫೇಸ್ ಡಿಫರೆನ್ಸ್ ನೋಡ್ರಿ. ಫೇಸ್ ಡಿಫರೆನ್ಸ್ ಫಾರ್ ಬ್ರೈಟ್ ಫ್ರಿಂಜ್ ವಿಲ್ ಬಿ 2n π, 2n π, ಈವನ್ ಮಲ್ಟಿಪಲ್ ಆಫ್ ಪೈ ಇರ್ತದ್ರಿ. ಆಮೇಲೆ ಡಾರ್ಕ್ ಫ್ರಿಂಜ್ ನಮ್ಗೆ ಏನು ಫೇಸ್ ಡಿಫರೆನ್ಸ್ ಇರ್ತದಲ್ಲ, ಇಟ್ ವಿಲ್ ಬಿ ಆಡ್ ಮಲ್ಟಿಪಲ್ ಆಫ್ ಪೈ, 2n+1 × π ಅಂತ ಇರ್ತದ ನೋಡಿ, 2n+1 × π. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ ಎಂತ್ ಫ್ರಿಂಜ್ ಫ್ರಮ್ ದ ಸೆಂಟರ್ ಅಂದ್ರೆ ನೋಡ್ರಿ, ನೀವು ಯಾವ್ದು ಬೇಕಾದ ಫ್ರಿಂಜ್ ತಗೋರಿ, ಎಲ್ಲಾ ಫ್ರಿಂಜಸ್ ಡಿಸ್ಟೆನ್ಸ್ ನಾವು ಎಲ್ಲಿಂದ ಮೆಸರ್ ಮಾಡ್ತೀವಿ ಅಂದ್ರೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ದಿಂದ ಮೆಸರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಬ್ರೈಟ್ ಫ್ರಿಂಜ್ ಡಿಸ್ಟೆನ್ಸ್ ಅಂದ್ರೆ ವಿ ಟೇಕ್ ಇಟ್ ಫ್ರಮ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಓನ್ಲಿ, ವಿ ಕಾಲ್ ಇಟ್ ಆಸ್ x1. ಸೆಕೆಂಡ್ ಬ್ರೈಟ್ ಫ್ರಿಂಜ್ ಡಿಸ್ಟೆನ್ಸ್ ಅಂದ್ರೆ ವಿ ಕಾಲ್ ಇಟ್ ಆಸ್ x2. ಹಂಗ ಎಂತ್ ಬ್ರೈಟ್ ಫ್ರಿಂಜ್ ಅಂತಂದ್ರೆ ಅದ್ರದ ಡಿಸ್ಟೆನ್ಸ್ ನಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ದಿಂದ ಎಷ್ಟು ಆಗ್ತದಪ್ಪ ಅಂದ್ರೆ xn ಅಂತ ಆಗ್ತದ್ರಿ. ಸೊ ಎಂತ್ ಬ್ರೈಟ್ ಫ್ರಿಂಜ್ ದ ಡಿಸ್ಟೆನ್ಸ್ ಇನ್ ವಿ ರೈಟ್ ಇಟ್ ಲೈಕ್ ದಿಸ್, xn ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಲೈಕ್ ದಿಸ್ ವಿಲ್ ಬಿ ದ ಡಿಸ್ಟೆನ್ಸ್ ಆಫ್ ಎಂತ್ ಬ್ರೈಟ್ ಫ್ರಿಂಜ್. ಆತರ ಎಂತ್ ಡಾರ್ಕ್ ಫ್ರಿಂಜ್ ದ ಡಿಸ್ಟೆನ್ಸ್ ಏನಿರ್ತದಪ್ಪ ಅಂದ್ರೆ ಇಟ್ ವಿಲ್ ಬಿ 2n+1 ಲ್ಯಾಂಬ್ಡಾ ಬೈ 2 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಇಷ್ಟು ನಮಗೆ ಫ್ರಿಂಜ್ ದ ಡಿಸ್ಟೆನ್ಸ್ ಇರ್ತದ್ರಿ. ಬ್ರೈಟ್ ಫ್ರಿಂಜ್ ಮತ್ತೆ ಡಾರ್ಕ್ ಫ್ರಿಂಜ್ ದ ಡಿಸ್ಟೆನ್ಸ್ ಇವೆರಡು ಫಾರ್ಮುಲಾಸ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಫ್ರಮ್ ವೇರ್? ಫ್ರಮ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ದೀಸ್ ಡಿಸ್ಟೆನ್ಸಸ್ ವಿಲ್ ಬಿ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಆಂಗ್ಯುಲರ್ ಪೊಸಿಷನ್. ಸಿ, ಆಂಗ್ಯುಲರ್ ಪೊಸಿಷನ್ ಫಾರ್ ಬ್ರೈಟ್ ಫ್ರಿಂಜ್ ಇಸ್ ಗಿವನ್ ಆಸ್ ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ, ಅಂಡ್ ಆಂಗ್ಯುಲರ್ ವಿಡ್ತ್ ಆಂಗ್ಯುಲರ್ ಪೊಸಿಷನ್ ಫಾರ್ ಡಾರ್ಕ್ ಫ್ರಿಂಜ್ ಇಸ್ ಗಿವನ್ ಬೈ ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 2n+1, 2n+1 ಲ್ಯಾಂಬ್ಡಾ ಬೈ 2. ರೈಟ್? ಸೊ ದೀಸ್ ಆರ್ ದ ಆಂಗ್ಯುಲರ್ ಪೊಸಿಷನ್ಸ್ ಫಾರ್ ಬ್ರೈಟ್ ಫ್ರಿಂಜ್ ಆಸ್ ವೆಲ್ ಆಸ್ ಡಾರ್ಕ್ ಫ್ರಿಂಜ್. ಇನ್ ವ್ಯಾಲ್ಯೂ ಆಫ್ ಎನ್ ನೋಡ್ರಿ, ಇಲ್ಲಿ ಎಲ್ಲಾ ಕಡೆ ನಮಗೆ ಎನ್ ಅಂತ ಹೇಳಿದೆ, ಎನ್ ಎನ್ ಎನ್, ರೈಟ್? ಎನ್ 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 ಎವ್ರಿವೇರ್. ಎನ್ ಮೀನ್ಸ್ ಇಟ್ ಇಸ್ ನಂಬರ್ ಆಫ್ ಫ್ರಿಂಜ್, ನಂಬರ್ ಆಫ್ ಫ್ರಿಂಜ್ ರೀ. ಬ್ರೈಟ್ ಫ್ರಿಂಜಸ್ ದಾಗ ನಮಗೆ ನಂಬರಿಂಗ್ ಯಾವ ತರ ಅದ, ಎಲ್ಲಿಂದ ಸ್ಟಾರ್ಟ್ ಅದ ನಮಗೆ ಬ್ರೈಟ್ ಫ್ರಿಂಜಸ್? ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅನ್ ಕೌಂಟ್ ಮಾಡಬಹುದು, ಅದು ಬಿಟ್ಬಿಡ್ರಿ, ಅದ್ರ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅದು. ಸೊ ಬ್ರೈಟ್ ಫ್ರಿಂಜ್ ಅನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? 1, 2, 3, ಲೈಕ್ ದಿಸ್ ವಿ ಹ್ಯಾವ್ ಸ್ಟಾರ್ಟೆಡ್. ಸೊ ಇಟ್ ಈಸ್ 1, 2, 3, ಲೈಕ್ ದಿಸ್ ವಿ ನಂಬರ್ ದ ಬ್ರೈಟ್ ಫ್ರಿಂಜಸ್. ಡಾರ್ಕ್ ಫ್ರಿಂಜಸ್ ನೋಡ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್ ಫ್ರಮ್ 0. ಸೊ ಇದನ್ನ ಬರೀಬೇಕು 0, 1, 2, 3, ಲೈಕ್ ದಿಸ್ ವಿ ವಿಲ್ ಗೆಟ್ ದ ನಂಬರ್ ಆಫ್ ಡಾರ್ಕ್ ಫ್ರಿಂಜಸ್ ಲೈಕ್ ದಿಸ್. ರೈಟ್? ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಲೇಟೆಡ್ ಟು ಬ್ರೈಟ್ ಫ್ರಿಂಜ್ ಆಸ್ ವೆಲ್ ಆಸ್ ಡಾರ್ಕ್ ಫ್ರಿಂಜ್. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಎರಡು ಶಾರ್ಟ್ ಕಟ್ಸ್ ಅದಾವ. ಈ ಶಾರ್ಟ್ ಕಟ್ಸ್ ನೆನ್ಪಿಟ್ಕೊಳ್ರಿ. ಈಗ ನೋಡ್ರಿ, ಫ್ರಿಂಜಸ್ ಕೋಇನ್ಸೈಡ್ಸ್ ಫಾರ್ ಡಿಫರೆಂಟ್ ವೇವ್ ಲೆನ್ಸ್. ಈಗಿಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಇಲ್ಲೊಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅದ, ಇಲ್ಲೊಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅದ. ಎರಡು ಇಂಟರ್ಫರೆನ್ಸ್ ಪ್ಯಾಟರ್ನ್ಸ್ ಅದಾವ ನಮಗೆ. ಫಸ್ಟ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ನಮಗೆ ಲ್ಯಾಂಬ್ಡಾ 1 ಅನ್ನೋ ವೇವ್ ಲೆಂತ್ ಸಿಕ್ಕದ್ರಿ. ಸೆಕೆಂಡ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ನಮಗೆ ಲ್ಯಾಂಬ್ಡಾ 2 ಅನ್ನೋ ವೇವ್ ಲೆಂತ್ ಸಿಕ್ಕದ್ರಿ. ಪ್ಯಾಟರ್ನ್ಸ್ ಯಾಕೆ ಚೇಂಜ್ ಆಗ್ತಾವ್ರಿ? ವೇವ್ ಲೆಂತ್ ಚೇಂಜ್ ಆಗೋದ್ರಿಂದ ಪ್ಯಾಟರ್ನ್ ಚೇಂಜ್ ಆಗ್ತಾವ. ಯಾಕಂದ್ರೆ ನೋಡ್ರಿ, ಫ್ರಿಂಜ್ ವಿಡ್ತ್ ಅಂತ ಏನದಲ್ಲ, ಇಟ್ ಇಸ್ ಡಿಪೆಂಡೆಂಟ್ ಆನ್ ವೇವ್ ಲೆಂತ್ ಆಸ್ ವೆಲ್ ಆಸ್ ಕ್ಯಾಪಿಟಲ್ ಡಿ ಆಸ್ ವೆಲ್ ಆಸ್ ಸ್ಮಾಲ್ ಡಿ. ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಮೇಲೆ ಡಿಪೆಂಡ್ ಅದ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಮೇಲೆ ಡಿಪೆಂಡ್ ಅದ, ವೇವ್ ಲೆಂತ್ ಮೇಲೆ ಡಿಪೆಂಡ್ ಅದ. ವೇವ್ ಲೆಂತ್ ಅಂತೂ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅದ, ವಿ ನೋ ದಿಸ್ ವೆರಿ ವೆಲ್. ಸೊ ನಾವು ವೇವ್ ಲೆಂತ್ ಜಾಸ್ತಿ ಮಾಡ್ಕೊಂಡ್ರೆ ಫ್ರಿಂಜ್ ವಿಡ್ತ್ ನಮ್ಗೆ ಜಾಸ್ತಿ ಆಗ್ಬೇಕು. ಇಲ್ಲಿ ಎರಡು ಕಂಪೇರ್ ಮಾಡಿ ನೋಡ್ರಿ, ಇಲ್ಲಿ ಫ್ರಿಂಜ್ ವಿಡ್ತ್ ನಮ್ಗೆ ಇಷ್ಟ ಅದ, ಇಲ್ಲಿ ಫ್ರಿಂಜ್ ವಿಡ್ತ್ ನಮ್ಗೆ ಇಷ್ಟ ಅದರಿ. ಕರೆಕ್ಟ್? ಸೊ ಫ್ರಿಂಜ್ ವಿಡ್ತ್ ಇಸ್ ಮೋರ್ ಹಿಯರ್, ಇಲ್ಲಿ ಫ್ರಿಂಜ್ ವಿಡ್ತ್ ಜಾಸ್ತಿ ಅದರಿ, ಹಿಂಗಾಗಿ ನಮಗೆ ಫ್ರಿಂಜಸ್ಗಳು ಸ್ವಲ್ಪ ಮೇಲ್ಗಡೆ ಹೋಗ್ತಾವೆ. ಕರೆಕ್ಟ್? ಸೊ ಫ್ರಿಂಜ್ ವಿಡ್ತ್ ಜಾಸ್ತಿ ಇದ್ರೆ ಇದರ ಅರ್ಥ ಏನ್ರಿ? ವೇವ್ ಲೆಂತ್ ನಮ್ಗೆ ಜಾಸ್ತಿ ಅದಂದಂಗ. ಸೊ ಈ ಎರಡು ಪ್ಯಾಟರ್ನ್ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಲ್ಯಾಂಬ್ಡಾ 2 ಇಸ್ ಗ್ರೇಟರ್ ದನ್ ಲ್ಯಾಂಬ್ಡಾ 1 ಅಂತ ಪ್ಯಾಟರ್ನ್ ನೋಡ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ವಿಡ್ತ್ ಜಾಸ್ತಿ ಅದ, ಇಲ್ಲಿ ವಿಡ್ತ್ ನಮ್ಗೆ ಕಡಿಮೆ ಅದರಿ. ವಿಡ್ತ್ ಫ್ರಿಂಜ್ ವಿಡ್ತ್ ಮತ್ತು ವೇವ್ ಲೆಂತ್ ಎರಡು ಡೈರೆಕ್ಟ್ಲಿ ಪ್ರೊಪೋರ್ಷನ್ ಅದ. ಓಕೆ ಬಿಡ್ರಿ, ಅದು ನಮ್ಗೆ ಈಗ ಇಂಪಾರ್ಟೆಂಟ್ ಅಲ್ಲ. ನಾವ್ ಇಲ್ಲಿ ಏನ್ ಮಾಡೋರಿದೀವಿ, ವೇವ್ ಲೆಂತ್ ಎರಡು ಡಿಫರೆಂಟ್ ವೇವ್ ಲೆಂತ್ ದಿಂದ ನಾವು ಎರಡು ಇಂಟರ್ಫರೆನ್ಸ್ ಪ್ಯಾಟರ್ನ್ ಗಳನ್ನು ಫಾರ್ಮ್ ಮಾಡ್ಕೊಂಡಿದ್ವಿ. ಬೈ ಲ್ಯಾಂಬ್ಡಾ 1 ವಿ ಹ್ಯಾವ್ ಗಾಟ್ ದ ಫಸ್ಟ್ ಪ್ಯಾಟರ್ನ್, ಬೈ ಲ್ಯಾಂಬ್ಡಾ 2 ವೇವ್ ಲೆಂತ್ ವಿ ಹ್ಯಾವ್ ಗಾಟ್ ದ ಸೆಕೆಂಡ್ ಪ್ಯಾಟರ್ನ್. ಈ ಎರಡು ಪ್ಯಾಟರ್ನ್ ದಾಗಿಂದ ಒಂದೊಂದು ಫ್ರಿಂಜಸ್ ನಮ್ಗೆ ಇಲ್ಲಿ ಕೋಇನ್ಸೈಡ್ ಆಗತ್ತವ್ರಿ. ನೋಡ್ರಿ, ಈ ಬ್ರೈಟ್ ಫ್ರಿಂಜ್ ಮತ್ತೆ ಈ ಬ್ರೈಟ್ ಫ್ರಿಂಜ್ ಒಂದೇ ಲೆವೆಲ್ ದಾಗ ನಮಗೆ ಫಾರ್ಮ್ ಆಗಿದಾವ್. ದೇ ಬೋತ್ ಹ್ಯಾವ್ ಗಾಟ್ ಫಾರ್ಮ್ಡ್ ಅಟ್ ಅ ಸೇಮ್ ಲೆವೆಲ್. ಕರೆಕ್ಟ್? ಬಟ್ ಇದ್ರೊಳಗಿರುವಂತ ಫ್ರಿಂಜ್ ನಂಬರ್ ಬೇರೆ ಐತಿ, ಇದ್ರೊಳಗಿರುವಂತ ಫ್ರಿಂಜ್ ನಂಬರ್ ಬೇರೆ ಐತಿ. ಇಲ್ಲಿ ನಾವು ಎನ್ಸ್ಲಿಕ್ ಹೋದ್ರೆ ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ರೀ, ಇದು 1, 2, 3 ಥರ್ಡ್ ಬ್ರೈಟ್ ಫ್ರಿಂಜ್ ಅದ. ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ರೀ, 1, 2 ಇದು ಸೆಕೆಂಡ್ ಬ್ರೈಟ್ ಫ್ರಿಂಜ್ ಅದ. ಸೊ ಮೊದಲನೇ ಪ್ಯಾಟರ್ನ್ ಆಗಿಂದ ಥರ್ಡ್ ಬ್ರೈಟ್ ಫ್ರಿಂಜ್, ಎರಡನೇ ಪ್ಯಾಟರ್ನ್ ಆಗಿಂದ ಸೆಕೆಂಡ್ ಬ್ರೈಟ್ ಫ್ರಿಂಜ್ಗಳು ಎರಡು ಕೋಇನ್ಸೈಡ್ ಆಗಿದಾವ. ಓಕೆ, ಇಲ್ಲಿ ನಾವು ಎನ್ಸ್ಲಿಕ್ ಹೋದ್ರೆ ನಮ್ಗೆ ಗೊತ್ತಾಗತ್ತದ್ರಿ. ಬಟ್ ಜನರಲ್ಲಿ ತಗೊಳ್ಲಿಕ್ಕೆ ಹೋದ್ರೆ ಈ ಫಸ್ಟ್ ಪ್ಯಾಟರ್ನ್ ದಾಗಿಂದ ನಂಬರ್ ಆಫ್ ಫ್ರಿಂಜ್ ಏನದಲ್ಲ ಅದನ್ನ ಎನ್ ಅಂತೀನಿ, ಸೆಕೆಂಡ್ ಪ್ಯಾಟರ್ನ್ ದಾಗಿಂದ ನಂಬರ್ ಆಫ್ ಫ್ರಿಂಜ್ ಏನದಲ್ಲ ಅದನ್ನ ಎಂ ಅಂತ ಕರಿತೀನಿ. ಓಕೆ, ಜನರಲ್ ಆಗಿ ನಮಗೆ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಗೊತ್ತಿಲ್ಲ, ಅದನ್ನ ನಾವು ಜನರಲ್ ಆಗಿ ಎನ್ ಮತ್ತೆ ಎಂ ಅಂತ ಬರೀತೀವಿ. ಸೊ ಈಗ ಈ ವೇವ್ ಲೆಂತ್ ಗಳನ್ನ ಈ ನಂಬರ್ ಆಫ್ ಫ್ರಿಂಜಸ್ ಜೊತೆ ಯಾವ ತರ ರಿಲೇಟ್ ಮಾಡಬೇಕು ಅಂತಂದ್ರೆ, ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ವಿಲ್ ಬಿ ಈಕ್ವಲ್ ಟು ಎಂ ಡಿವೈಡೆಡ್ ಬೈ ಎನ್. ನೋಡ್ರಿ, ವೇವ್ ಲೆಂತ್ ಆಫ್ ದ ಫಸ್ಟ್ ಪ್ಯಾಟರ್ನ್ ಡಿವೈಡೆಡ್ ಬೈ ವೇವ್ ಲೆಂತ್ ಆಫ್ ದ ಸೆಕೆಂಡ್ ಪ್ಯಾಟರ್ನ್ ಈಕ್ವಲ್ ಟು
ಡಿಸ್ಟೆನ್ಸ್ ಆಫ್ ಎಂತ್ ಫ್ರಿಂಜ್ ಫಾರ್ ಡಿಫ್ರೆಂಟ್ ವೇವ್ ಲೆನ್ಸ್. ಇಲ್ಲಿ ನೋಡ್ರಿ, ಮತ್ತು ನಾ ಎರಡು ಡಿಫ್ರೆಂಟ್ ವೇವ್ ಲೆನ್ಸ್ ಗಳನ್ನ ಯೂಸ್ ಮಾಡಿ ಎರಡು ಪ್ಯಾಟರ್ನ್, ಎರಡು ಇಂಟರ್ಫರೆನ್ಸ್ ಪ್ಯಾಟರ್ನ್ ಗಳನ್ನ ನಾ ಇಲ್ಲೇ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಐ ಫಾರ್ಮ್ಡ್ ಟೂ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬೈ ಟೂ ಡಿಫ್ರೆಂಟ್ ವೇವ್ ಲೆನ್ಸ್. ಸೊ ಈಗ ನೋಡ್ರಿ, ಈ ಫಸ್ಟ್ ಪ್ಯಾಟರ್ನ್ ಒಳಗೆ ನೋಡ್ಲಿಕ್ಕೆ ಹೋದ್ರೆ ಇದು ಫಸ್ಟ್ ಬ್ರೈಟ್ ಫ್ರಿಂಜ್, ಸೆಕೆಂಡ್ ಬ್ರೈಟ್ ಫ್ರಿಂಜ್, ಥರ್ಡ್ ಬ್ರೈಟ್ ಫ್ರಿಂಜ್. ಸೊ ಥರ್ಡ್ ಬ್ರೈಟ್ ಫ್ರಿಂಜ್ ದ ಡಿಸ್ಟೆನ್ಸ್ ನಮ್ಗೆ ಇಲ್ಲಿ ಇಷ್ಟದ, ಐ ವಿಲ್ ಕಾಲ್ ಇಟ್ ಎಸ್ ಎಕ್ಸ್ ಒನ್. ಎರಡನೇ ಪ್ಯಾಟರ್ನ್ ಒಳಗೆ ಥರ್ಡ್ ಬ್ರೈಟ್ ಫ್ರಿಂಜ್ ಇಲ್ಲಿದೆ ನೋಡ್ರಿ, ಇದು ಫಸ್ಟ್ ಬ್ರೈಟ್ ಫ್ರಿಂಜ್, ಇದು ಸೆಕೆಂಡ್ ಬ್ರೈಟ್ ಫ್ರಿಂಜ್, ಇದು ಥರ್ಡ್ ಬ್ರೈಟ್ ಫ್ರಿಂಜ್. ಸೊ ಥರ್ಡ್ ಬ್ರೈಟ್ ಫ್ರಿಂಜ್ ನಮ್ಗೆ ಎಷ್ಟು ದೂರದ, ಇತರ ಡಿಸ್ಟೆನ್ಸ್ ಅನ್ನ ಎಕ್ಸ್ ಟೂ ಅಂತ ಬರಿತೀನಿ, ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್ ಟೂ. ಕರೆಕ್ಟ್. ಸೊ ಥರ್ಡ್ ಬ್ರೈಟ್ ಫ್ರಿಂಜ್ ಫಸ್ಟ್ ಪ್ಯಾಟರ್ನ್ ದಾಗ ಸಮೀಪದ, ಸೆಕೆಂಡ್ ಪ್ಯಾಟರ್ನ್ ದಾಗ ದೂರದ ರೀ. ಸೊ ಇದನ್ನ ಯಾವ ತರ ಕನೆಕ್ಟ್ ಮಾಡ್ಬೇಕು? ವಿ ಕನೆಕ್ಟ್ ಇಟ್ ಲೈಕ್ ದಿಸ್, ಲ್ಯಾಂಬ್ಡಾ ಒನ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಟೂ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟೂ. ವಿ ರೈಟ್ ದ ರಿಲೇಷನ್ ಬಿಟ್ವೀನ್ ವೇವ್ ಲೆಂತ್ ಆಸ್ ವೆಲ್ ಆಸ್ ಡಿಸ್ಟೆನ್ಸ್ ಆಫ್ ದ ಫ್ರಿಂಜ್ ಲೈಕ್ ದಿಸ್. ಈ ತರ ನಾವು ಅದನ್ನ ಬರಿತೀವಿ. ಸೊ ಲ್ಯಾಂಬ್ಡಾ ಒನ್ ಬೈ ಲ್ಯಾಂಬ್ಡಾ ಟೂ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಬೈ ಎಕ್ಸ್ ಟೂ ಅಂತ. ರೈಟ್. ಸೊ ರಿಮೆಂಬರ್ ದಿಸ್ ಶಾರ್ಟ್ ಕಟ್ಸ್. ಓಕೆ, ನಾವ್ ವಿಲ್ ಗೋ ಫಾರ್ ದ ಪಿವೈ ಕ್ಯೂಸ್. ಈ ಇಂಟರ್ಫರೆನ್ಸ್ ಮೇಲಿನ ಪಿವೈ ಕ್ಯೂಸ್ ರೀ. ಸೊ ಇಂಟರ್ಫರೆನ್ಸ್ ಮೇಲಿನ ಪಿವೈ ಕ್ಯೂಸ್ ಮುಗಿದ ಮೇಲೆ ಆಮೇಲೆ ಡಿಫ್ರಾಕ್ಷನ್ ಹೇಳ್ತೀನಿ. ಡಿಫ್ರಾಕ್ಷನ್ ಮೇಲಿನ ಪಿವೈ ಕ್ಯೂಸ್, ಅದಾಗಿದ್ಮೇಲೆ ಇಂಟರ್ ಪೋಲರೈಸೇಷನ್, ಪೋಲರೈಸೇಷನ್ ಮೇಲಿನ ಪಿವೈ ಕ್ಯೂಸ್ ಗಳನ್ನ ನಾವು ನೋಡ್ಕೊಳ್ಳೋದು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನಮ್ಗೆ ಇಲ್ಲಿ ಏನ್ ಹೇಳಿದಾರೆ ನೋಡ್ರಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಟೂ ವೇವ್ ಲೆನ್ಸ್ ಲ್ಯಾಂಬ್ಡಾ ಒನ್ ಇಸ್ ಈಕ್ವಲ್ ಟು 780 ನ್ಯಾನೋಮೀಟರ್ ಅಂಡ್ ಲ್ಯಾಂಬ್ಡಾ ಟೂ ಇಸ್ ಈಕ್ವಲ್ ಟು 520 ನ್ಯಾನೋಮೀಟರ್ ಆರ್ ಯೂಸ್ ಟು ಆಪ್ಟೇನ್ ಇಂಟರ್ಫರೆನ್ಸ್ ಫ್ರಿಂಜಸ್. ಇಫ್ ಎಂತ್ ಬ್ರೈಟ್ ಬ್ಯಾಂಡ್ ಡ್ಯೂ ಟು ಲ್ಯಾಂಬ್ಡಾ ಒನ್ ಕೋ ಇನ್ಸೈಡ್ಸ್ ವಿತ್ ಎನ್ ಪ್ಲಸ್ ಒನ್ ಬ್ರೈಟ್ ಬ್ಯಾಂಡ್ ಡ್ಯೂ ಟು ಲ್ಯಾಂಬ್ಡಾ ಟೂ, ದೆನ್ ದ ವ್ಯಾಲ್ಯೂ ಆಫ್ ಎನ್, ವ್ಯಾಲ್ಯೂ ಆಫ್ ಎನ್ ಇಸ್ ಅಂತ ಹೇಳ್ತಾರೆ. ಸೊ ಎರಡು ಡಿಫ್ರೆಂಟ್ ವೇವ್ ಲೆನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಎರಡು ಪ್ಯಾಟರ್ನ್ಸ್, ಇಂಟರ್ಫರೆನ್ಸ್ ಪ್ಯಾಟರ್ನ್ಸ್ ಗಳನ್ನ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದ್ರೊಳಗೆ ಯಾವ್ಯಾವ ಫ್ರಿಂಜಸ್ ನಮ್ಗೆ ಕೋ ಇನ್ಸೈಡ್ ಆಗತ್ತವ್ರಿ? ಲ್ಯಾಂಬ್ಡಾ ಒನ್ ಪ್ಯಾಟರ್ನ್ ದಾಗಿಂದ ಎಂತ್ ಫ್ರಿಂಜ್ ಮತ್ತು ಲ್ಯಾಂಬ್ಡಾ ಟೂ ಪ್ಯಾಟರ್ನ್ ದಾಗಿಂದ ಎನ್ ಪ್ಲಸ್ ಒನ್ ಫ್ರಿಂಜ್ ಎರಡು ಕೋ ಇನ್ಸೈಡ್ ಆಗತ್ತವ ಅಂತ ಹೇಳ್ತಾರೆ. ಸೊ ಕೋ ಇನ್ಸಿಡೆನ್ಸ್ ಆಫ್ ಫ್ರಿಂಜಸ್ ಬಂದಾಗ ನಮಗೆ ನೋಡ್ರಿ, ಆ ಕೇಸ್ ನಾವು ಡಿಸ್ಕಸ್ ಮಾಡಿದೀವಿ. ಇಲ್ಲಿ ನೋಡ್ರಿ, ಫಸ್ಟ್ ಪ್ಯಾಟರ್ನ್ ದಾಗಿಂದ ಎಂತ್ ಫ್ರಿಂಜ್, ಸೆಕೆಂಡ್ ಪ್ಯಾಟರ್ನ್ ದಾಗಿಂದ ಎಂತ್ ಫ್ರಿಂಜ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಎನ್ ಮತ್ತು ಎಂ ಅಂತ ಅನ್ನೋ ಬದಲಿ ಅವ್ರ ಏನಂದ್ರ, ದೇ ಹಾವ್ ಮೆನ್ಷನ್ಡ್ ಇಟ್ ಆಸ್ ಎನ್, ಎನ್ ಅಂಡ್ ಎನ್ ಪ್ಲಸ್ ಒನ್. ಸೊ ಎನ್ ಅಂದ್ರೆ ಎನ್ ಅಂತ ಹೇಳೈತಿ, ಎಂ ಅಂದ್ರೆ ಎನ್ ಪ್ಲಸ್ ಒನ್ ಅಂತ ಹೇಳೈತಿ. ಇದು ಲ್ಯಾಂಬ್ಡಾ ಒನ್, ಇದು ಲ್ಯಾಂಬ್ಡಾ ಟು. ಸೊ ನಮಗೆ ರಿಲೇಷನ್ ಏನದ, ಕೋ ಇನ್ಸಿಡೆನ್ಸ್ ಆಫ್ ದ ಫ್ರಿಂಜಸ್ ನಮಗೆ ಬಂದ್ರೆ ರಿಲೇಷನ್ ಏನದ, ಲ್ಯಾಂಬ್ಡಾ ಒನ್ ಬೈ ಲ್ಯಾಂಬ್ಡಾ ಟು ಇಸ್ ಈಕ್ವಲ್ ಟು ಎಂ ಬೈ ಎನ್ ಅಂತ ನಮಗೆ ಫಾರ್ಮುಲಾ ಅದ. ಸೊ ಲ್ಯಾಂಬ್ಡಾ ಒನ್ ಎಷ್ಟದರಿ, ಲ್ಯಾಂಬ್ಡಾ ಒನ್ ಇಸ್ 780 ಡಿವೈಡೆಡ್ ಬೈ ಲ್ಯಾಂಬ್ಡಾ ಟು ಎಷ್ಟದರಿ, ಲ್ಯಾಂಬ್ಡಾ ಟು ಇಸ್ 520, ಲ್ಯಾಂಬ್ಡಾ ಟು ಇಸ್ 520, ಎಂ ಮೀನ್ಸ್ ಇಟ್ ಇಸ್ ಎನ್ ಪ್ಲಸ್ ಒನ್, ಎನ್ ಪ್ಲಸ್ ಒನ್, ಎನ್ ಅಂದ್ರೆ ಇದು ಎಷ್ಟದರಿ, ಎನ್ ಅಂದ್ರೆ ಇದು ಎನ್ ಅಂತ ಹೇಳಿದ್ರಿ. ಸೊ ಜೀರೋ ಅಂಡ್ ಜೀರೋ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇದು ಸಿಂಪ್ಲಿಫೈ ಮಾಡ್ಕೋ, ಓಕೆ ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ. ಇದು ನಂಗೆ 78 ಎನ್ ಇಸ್ ಈಕ್ವಲ್ ಟು 52 ಎನ್ ಪ್ಲಸ್ 52 ಅಂತ ನಂಗೆ ಬರ್ತದ್ರಿ. ಐ ವಿಲ್ ಟೇಕ್ ದಟ್ 52 ಆನ್ ದಿಸ್ ಸೈಡ್. ಇದು ನಂಗೆ 78 ಮೈನಸ್ 52 ಎನ್ ಅಂತ ಬರ್ತದ ಈಕ್ವಲ್ ಟು 52 ಅಂತ ನಾ ಬರಿತೀನಿ. ಕರೆಕ್ಟ್. ಸೊ 78 ಮೈನಸ್ 52 ಅಂದ್ರೆ ಎಷ್ಟು ಆಗ್ತದ್ರಿ, 8, ಇಟ್ ವಿಲ್ ಬಿ 60. 18 ಪ್ಲಸ್ 8 ಅಂತಂದ್ರೆ ಇಟ್ ವಿಲ್ ಬಿ 26. 18 ಪ್ಲಸ್ 8 ಮೀನ್ಸ್ ಇಟ್ ವಿಲ್ ಬಿ 26. ಸೊ 26 ಎನ್ ಇಸ್ ಈಕ್ವಲ್ ಟು 52. ಸೊ ಎನ್ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬಂತ, 26 ಒನ್ಸ್ 26 ಟೂಸ್. ಸೊ ಎನ್ ಇಸ್ ಈಕ್ವಲ್ ಟು ಐ ವಿಲ್ ಗೆಟ್ 2. ರೈಟ್. ಸೊ ನಮಗೆ ಎಷ್ಟನೇ ಫ್ರಿಂಜ್ ಪಾ ಅಂತಂದ್ರೆ ಇಟ್ ಇಸ್ 2. ರೈಟ್. ಓಕೆ, ದ ವ್ಯಾಲ್ಯೂ ಆಫ್ ಎನ್ ಅಂತಂದ್ರೆ ಫಸ್ಟ್ ಪ್ಯಾಟರ್ನ್ ದಾಗಿಂದ ಎಷ್ಟನೇ ಫ್ರಿಂಜ್ ನಮಗೆ ಕೋಯಿನ್ಸೈಡ್ ಆಗತ್ತೆ, ಸೆಕೆಂಡ್ ಫ್ರಿಂಜ್ ನಮಗೆ ಕೋಯಿನ್ಸೈಡ್ ಆಗತ್ತೀ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಯೂಸಿಂಗ್ ಮೊನೋಕ್ರೊಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ, ದ ಇಂಟೆನ್ಸಿಟಿ ಆಫ್ ಲೈಟ್ ಅಟ್ ಅ ಪಾಯಿಂಟ್ ಆನ್ ದ ಸ್ಕ್ರೀನ್ ವೇರ್ ದ ಪಾತ್ ಡಿಫರೆನ್ಸ್, ವೇರ್ ದ ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ, ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಇಸ್ ಕೆ ಯೂನಿಟ್ಸ್, ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ದ ಇಂಟೆನ್ಸಿಟಿ ನಮ್ಗೆ ಎಷ್ಟದಪ್ಪ ಅಂತಂದ್ರೆ ಇಂಟೆನ್ಸಿಟಿ ನಮಗೆ ಕೆ ಯೂನಿಟ್ಸ್ ಅದು. ದ ಇಂಟೆನ್ಸಿಟಿ ಆಫ್ ಲೈಟ್ ಅಟ್ ಅ ಪಾಯಿಂಟ್ ವೇರ್ ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ ಬೈ 3 ಅಂತ ನಮಗೆ ಕೇಳ್ತಾರೆ. ಓಕೆ, ಸೊ ಮೊದಲು ಕ್ವೆಶನ್ ಅರ್ಥ ಏನದ ತಿಳ್ಕೊರಿ. ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಒಳಗೆ ವಿ ನೋ ವೆರಿ ವೆಲ್ ಎರಡು ಲೈಟ್ ವೇವ್ಸ್ ನಮಗೆ ಬರ್ತಿರ್ತಾವ. ಇದು ಫಸ್ಟ್ ಲೈಟ್ ವೇವ್, ಇದು ಸೆಕೆಂಡ್ ಲೈಟ್ ವೇವ್. ಈ ತರ ನಮ್ಗೆ ಲೈಟ್ ವೇವ್ಸ್ ಈ ಪಾಯಿಂಟ್ ದಾಗೂ ಕೋಯಿನ್ಸೈಡ್ ಆಗ್ತಾವ್ರಿ, ಈ ಪಾಯಿಂಟ್ ದಾಗೂ ಕೋಯಿನ್ಸೈಡ್ ಆಗ್ತಾವ್ರಿ. ಸೊ ಮೆನಿ ಡಿಫ್ರೆಂಟ್ ಲೈಟ್ ವೇವ್ಸ್ ವಿಲ್ ಬಿ ಕೋಯಿನ್ಸೈಡಿಂಗ್ ಅಟ್ ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್. ಈಗ ನಮಗೆ ಏನಂತಾರ್ರಿ, ವೇವ್ ಲೆಂತ್ ಅಂತೂ ಲ್ಯಾಂಬ್ಡಾ ಅದ. ದ ಇಂಟೆನ್ಸಿಟಿ ಆಫ್ ಲೈಟ್ ಅಟ್ ಅ ಪಾಯಿಂಟ್ ಆನ್ ದ ಸ್ಕ್ರೀನ್ ವೇರ್ ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ. ಅಂದ್ರೆ ಇದು ಯಾವುದೋ ಒಂದು ಪಾಯಿಂಟ್ ಅದ, ಆ ಪಾಯಿಂಟ್ ಪಾತ್ ಡಿಫರೆನ್ಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ ಲ್ಯಾಂಬ್ಡಾ ಅಂತ ಹೇಳಿ. ಈ ಪಾಯಿಂಟ್ ಒಳಗೆ ನಮ್ಗೆ ಇಂಟೆನ್ಸಿಟಿ ಎಷ್ಟದಪ್ಪ ಅಂತಂದ್ರೆ ಹೌ ಮಚ್ ಇಸ್ ದ ಇಂಟೆನ್ಸಿಟಿ, ಕೆ ಯೂನಿಟ್ಸ್ ನಮ್ಗೆ ಇಂಟೆನ್ಸಿಟಿ ಅದ ಅಂತ ಹೇಳ್ತಾರೆ, ಕೆ ಯೂನಿಟ್ಸ್. ಆಮೇಲೆ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಬೈ 3 ಇದ್ದಲ್ಲಿ, ಇಫ್ ದ ಪಾತ್ ಡಿಫರೆನ್ಸ್ ಇಸ್ ಲ್ಯಾಂಬ್ಡಾ ಬೈ 3, ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಅದ ಅಂತ ನಾವು ಇಟ್ಕೊಳ್ಳೋಣ. ಈ ಪಾಯಿಂಟ್ ದ ಪಾತ್ ಡಿಫರೆನ್ಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ ಲ್ಯಾಂಬ್ಡಾ ಬೈ 3 ಅದ. ಸೊ ಈ ಪಾಯಿಂಟ್ ಒಳಗೆ ಇಂಟೆನ್ಸಿಟಿ ಎಷ್ಟು, ಹೌ ಮಚ್ ಇಸ್ ದ ಇಂಟೆನ್ಸಿಟಿ ಅಟ್ ದಿಸ್ ಪಾಯಿಂಟ್, ದೇ ಆರ್ ಆಸ್ಕಿಂಗ್. ಕರೆಕ್ಟ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟೆನ್ಸಿಟಿ.
ರೈಟ್ ಟೂ ಕೋರೆಂಟ್ ಸೋರ್ಸಸ್ ವಿಲ್ ಫಾರ್ಮ್ ಫ್ರಮ್ ಸಿಂಗಲ್ ಸೋರ್ಸ್. ಅದಕ್ಕೆ ಇವತ್ತು ನೀವು ಐಡೆಂಟಿಕಲ್ ಸೋರ್ಸಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಐಡೆಂಟಿಕಲ್ ಸೋರ್ಸಸ್ ಇದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿ, ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಏನ್ರಿ, ಇಟ್ ಈಸ್ ಫೋರ್ ಐ ಕಾಸ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪೈ ಬೈ ಟೂ ಅಂತ ನಮಗೆ ಫಾರ್ಮುಲಾ ಅದರಿ ರಿಸಲ್ಟೆಂಟ್ ಇಂಟೆನ್ಸಿಟಿ. ರೈಟ್, ನಮಗೆ ಇಲ್ಲಿ ಎರಡು ಪಾಯಿಂಟ್ಸ್ ಅದಾವೆ, ಇದು ಫಸ್ಟ್ ಪಾಯಿಂಟ್, ಆಮೇಲೆ ಇದು ಸೆಕೆಂಡ್ ಪಾಯಿಂಟ್, ಎರಡು ಪಾಯಿಂಟ್ಸ್ ಅದ ನಮಗೆ ಇಲ್ಲಿ. ಸೊ ಫಸ್ಟ್ ಪಾಯಿಂಟ್ ನೋಡ್ರಿ, ಫಸ್ಟ್ ಪಾಯಿಂಟ್ ಅದ ಪಾತ್ ಡಿಫರೆನ್ಸ್ ಎಷ್ಟದ್ರಿ, ಫಸ್ಟ್ ಪಾಯಿಂಟ್ ಅದ. ಹಿಯರ್ ಐ ಆಮ್ ರೈಟಿಂಗ್ ಅಬೌಟ್ ದ ಫಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಅದ ಪಾತ್ ಡಿಫರೆನ್ಸ್ ನಮ್ಗೆ ಲ್ಯಾಂಬ್ಡಾ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಅದ ಇಂಟೆನ್ಸಿಟಿ ಏನದಲ್ಲ, ಇಂಟೆನ್ಸಿಟಿ ನಮಗೆ ಕೆ ಅಂತ ಕೊಟ್ಟಿದ್ದಾರೆ, ಇಂಟೆನ್ಸಿಟಿ ನಮಗೆ ಕೆ ಅಂತ ಕೊಟ್ಟಿದ್ದಾರೆ, ರಿಸಲ್ಟೆಂಟ್ ಇಂಟೆನ್ಸಿಟಿ ಅದು. ರೈಟ್, ಸೊ ಫಸ್ಟ್ ಪಾಯಿಂಟ್ ಅದ ರಿಸಲ್ಟೆಂಟ್ ಇಂಟೆನ್ಸಿಟಿ ಕೆ ಅಂತ ಕೊಟ್ಟಿದ್ದಾರೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಏನದ್ರಿ, ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಅದ ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ ಅಂತ ನಮಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಅದ. ಇಲ್ಲ ಪಾತ್ ಡಿಫರೆನ್ಸ್ ಮತ್ತು ಫೇಸ್ ಡಿಫರೆನ್ಸ್ ಯಾವ ತರ ರಿಲೇಟ್ ಮಾಡ್ತೀವಿ, ಇಟ್ ಇಸ್ ಲೈಕ್ ದಿಸ್, ಟೂ ಪೈ ಬೈ ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಕ್ಸ್ ಅಂತ ನಾವು ಬರಿತೀವಿ, ಟೂ ಪೈ ಬೈ ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಕ್ಸ್. ಹಾಗಾದ್ರೆ ಈ ಫಸ್ಟ್ ಏನದಲ್ಲ, ಫಸ್ಟ್ ನಮಗೆ ಪಾತ್ ಡಿಫರೆನ್ಸ್ ಲ್ಯಾಂಬ್ಡಾ ಅಂತ ಹೇಳಿದ್ರಿ. ಸೊ ಫಸ್ಟ್ ಹತ್ರದ ಪಾತ್ ಫೇಸ್ ಡಿಫರೆನ್ಸ್ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ ಟೂ ಪೈ ಬೈ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಅಂತ ಬರ್ತದೆ. ಲ್ಯಾಂಬ್ಡಾ ಲ್ಯಾಂಬ್ಡಾ ಕ್ಯಾನ್ಸಲ್ ಆಗಿ ನಮಗೆ ಫಸ್ಟ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ನಮಗೆ ಪಾತ್ ಫೇಸ್ ಡಿಫರೆನ್ಸ್ ಎಷ್ಟು ಬಂತೆ, ಟೂ ಪೈ ಬಂತೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಐ ಆರ್ ಇಸ್ ಈಕ್ವಲ್ ಟು ವಿಲ್ ಗೆಟ್ ಇಟ್ ಅಸ್ ಫೋರ್ ಐ ಕಾಸ್ ಸ್ಕ್ವೇರ್ ಪೈ, ಪೈ ವ್ಯಾಲ್ಯೂ ನಮಗೆ ಟೂ ಪೈ ಅಂತದೆ. ಸೊ ಇಟ್ ವಿಲ್ ಬಿ ಟೂ ಪೈ ಡಿವೈಡೆಡ್ ಬೈ ಟೂ, ಟೂ ಅಂಡ್ ಟೂ ನಮಗೆ ಕ್ಯಾನ್ಸಲ್ ಆಯ್ತು. ಸೊ ಕಾಸ್ ಸ್ಕ್ವೇರ್ ಪೈ ಬಂತು, ಪೈ ಕಾಸ್ ಸ್ಕ್ವೇರ್ ಪೈ ಅಂದ್ರೆ ಕಾಸ್ 180 ಡಿಗ್ರಿ ಅಂತ, ಕಾಸ್ 180 ಡಿಗ್ರಿ ಅಂತಂದ್ರೆ ಮೈನಸ್ ಒನ್, ಮೈನಸ್ ಒನ್ ಸ್ಕ್ವೇರ್ ಅಂತಂದ್ರೆ ಮೈನಸ್ ಒನ್ ಸ್ಕ್ವೇರ್ ಅಂತಂದ್ರೆ ನಮ್ಗೆ ಏನ್ ಬಂತ್ರಿ, ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಇಟ್ ವಿಲ್ ಬಿ ಒನ್, ಸೊ ಇಟ್ ವಿಲ್ ಬಿ ಫೋರ್ ಐ ಎಷ್ಟು ನಮಗೆ ಬಂತ್ರಿ. ಸೊ ರಿಸಲ್ಟೆಂಟ್ ಇಂಟೆನ್ಸಿಟಿ ಕೆ ಅಂತ ಬರ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಈಕ್ವಲ್ ಟು ಕೆ ಅಂದ್ರೆ ಅದು ನಮ್ಗೆ ಕೊಟ್ಟಿದ್ದಾರೆ ಕ್ವೆಶನ್, ರಿಸಲ್ಟೆಂಟ್ ಇಂಟೆನ್ಸಿಟಿ ಕೆ ಅಂತ. ಸೊ ಇದು ಫಸ್ಟ್ ಪಾಯಿಂಟ್ ಒಳಗಾಯ್ತಾರೆ. ಇನ್ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಫಾರ್ ಸೆಕೆಂಡ್ ಪಾಯಿಂಟ್ ಹೌ ಮಚ್ ಇಸ್ ದ ಪಾತ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್ ನಮಗೆ ಸೆಕೆಂಡ್ ಪಾಯಿಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಬೈ ತ್ರೀ ಅಂತ ಕೊಟ್ಟಿದ್ದಾರೆ. ರೈಟ್, ಆಮೇಲೆ ಇನ್ ನೋಡ್ರಿ ಸೆಕೆಂಡ್ ಪಾಯಿಂಟ್ ನಮಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಎಷ್ಟದ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ಹಿ ಇಸ್ ಆಸ್ಕಿಂಗ್ ಅಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ ಸೆಕೆಂಡ್ ಪಾಯಿಂಟ್. ಇಲ್ಲಿ ನಾವು ಐ ಡ್ಯಾಶ್ ಅಂತ ಬರ್ಕೊಂಡಿದೀವಲ್ಲ, ಇದು ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ದ ಸೆಕೆಂಡ್ ಪಾಯಿಂಟ್ ರೇ, ಇದು ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ದ ಫಸ್ಟ್ ಪಾಯಿಂಟ್. ಮತ್ತೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಯೂಸ್ ಮಾಡ್ರಿ. ಸೊ ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ದ ಸೆಕೆಂಡ್ ಪಾಯಿಂಟ್ ಇಸ್ ಈಕ್ವಲ್ ಟು, ಐ ವಿಲ್ ರೈಟ್ ಇಟ್ ಅಸ್ ಫೋರ್ ಐ ಕಾಸ್ ಸ್ಕ್ವೇರ್ ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ, ಲೈಕ್ ದಿಸ್ ಐ ವಿಲ್ ರೈಟ್ ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಐ ಆರ್ ಟು ಇಸ್ ಈಕ್ವಲ್ ಟು, ನಾ ಇದನ್ನ ಬರೀತೀನಿ, ಐ ವಿಲ್ ರೈಟ್ ಇಟ್ ಅಸ್ ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ. ಇಲ್ಲಿ ಮತ್ತೆ ನೀವು ಪೈ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಾರ್ ಸೆಕೆಂಡ್ ಪಾಯಿಂಟ್ ನಮಗೆ ಫೇಸ್ ಡಿಫರೆನ್ಸ್ ಎಷ್ಟು ಆಗ್ಬೇಕು ನೋಡ್ರಿ, ಇಟ್ ವಿಲ್ ಬಿ ಟೂ ಪೈ ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್ ನಮಗೆ ಲ್ಯಾಂಬ್ಡಾ ಬೈ ತ್ರೀ ಅಂತದೆ. ಸೊ ಇದು ಲ್ಯಾಂಬ್ಡಾ ಲ್ಯಾಂಬ್ಡಾ ಕ್ಯಾನ್ಸಲ್ ಆಯ್ತು, ನಮ್ಗೆ ಎಷ್ಟು ಬಂತೆ, ಟೂ ಪೈ ಬೈ ತ್ರೀ ಬಂತು, ಟೂ ಪೈ ಬೈ ತ್ರೀ ಕರೆಕ್ಟ್. ಸೊ ಹಿಯರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪೈ ಅಂದ್ರೆ ಇದು ನಮಗೆ ಟೂ ಪೈ ಬೈ ತ್ರೀ ಅದೇ ತ್ರೀ, ಆಮೇಲೆ ಇದು ಟೂ ಏನದ ಇದು ಆಸ್ ಇಟ್ ಇಸ್ ನ ಬರೀತೀನಿ. ಸೊ ಟೂ ಟೂ ಕ್ಯಾನ್ಸಲ್ ಆಯ್ತು. ಸೊ ಪೈ ಬೈ ತ್ರೀ ಮೀನ್ಸ್ ವಾಟ್ ಇಸ್ ದಟ್, ಪೈ ಬೈ ತ್ರೀ ಮೀನ್ಸ್ ಇಟ್ ಇಸ್ 60 ಡಿಗ್ರಿ. ಸೊ ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟು, ಒನ್ ಬೈ ಟೂ, ಒನ್ ಬೈ ಟೂ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಅಂದ್ರೆ ಒನ್ ಬೈ ಟೂ ಸ್ಕ್ವೇರ್ ಅಂದ್ರೆ ಅದು ಎಷ್ಟು ಆಗ್ತದ್ರಿ, ಒನ್ ಬೈ ಫೋರ್ ಆಗ್ತದ್ರಿ. ರೈಟ್, ಸೊ ದಿಸ್ ವಿಲ್ ಬಿ ಒನ್ ಡಿವೈಡೆಡ್ ಬೈ ಫೋರ್. ಸೊ ಫೋರ್ ಫೋರ್ ನಮ್ಗೆ ಕ್ಯಾನ್ಸಲ್ ಆಯ್ತು, ನಮ್ಗೆ ಎಷ್ಟು ಬಂತ್ರಿ, ಐ ಅಂತ ಬಂತು. ಓಕೆ, ಐ ಆರ್ ಟು ಇಸ್ ಈಕ್ವಲ್ ಟು ನಮ್ಗೆ ಐ ಬಂದ್ರೆ ನೋಡ್ರಿ, ಇಲ್ಲಿ ಕೆ ಅಂತಂದ್ರೆ ನಮ್ಗೆ ಫೋರ್ ಐ ಅದ್ರಿ, ಕೆ ಅಂದ್ರೆ ಫೋರ್ ಐ ಅದ, ಹಂಗಾದ್ರೆ ಐ ಅಂದ್ರೆ ನಮ್ಗೆ ಇದು ಎಷ್ಟು ಆಗ್ಬೇಕ್ರಿ, ದಿಸ್ ಹ್ಯಾಸ್ ಟು ಬಿ ಕೆ ಡಿವೈಡೆಡ್ ಬೈ ಫೋರ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕೆ, ಕೆ ಡಿವೈಡೆಡ್ ಬೈ ಫೋರ್. ಸೊ ವಿಚ್ ವಿಲ್ ಬಿ ದ ರೈಟ್ ಆಪ್ಷನ್ ದೆನ್? ಸೊ ದ ರೈಟ್ ಆಪ್ಷನ್ ಇಸ್ ಕೆ ಡಿವೈಡೆಡ್ ಬೈ ಫೋರ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಓಕೆ, ಇಲ್ಲಿ ನೋಡ್ರಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅ ಮೊನೋಕ್ರೊಮ್ಯಾಟಿಕ್ ಸೋರ್ಸ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಯೂಸ್ಡ್, ದ ಇಂಟೆನ್ಸಿಟಿ ಆಫ್ ಲೈಟ್ ಪಾಸಿಂಗ್ ಥ್ರೂ ಈಚ್ ಸ್ಲಿಟ್ ಇಸ್ ಐ ನಾಟ್, ದ ಇಂಟೆನ್ಸಿಟಿ ಆಫ್ ಲೈಟ್ ರೀಚಿಂಗ್ ದ ಸ್ಕ್ರೀನ್ ಎಸ್ ಸಿ ಅಟ್ ಪಾಯಿಂಟ್ ಪಿ ಅ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಓ ಇಸ್ ಗಿವನ್ ಬೈ. ಓಕೆ, ಈ ಪಾಯಿಂಟ್ ಅದಾಗಿಂದ ಇಂಟೆನ್ಸಿಟಿ ನಮ್ಗೆ ಕೇಳತ್ತಾರ್ರಿ, ಇಂಟೆನ್ಸಿಟಿ ಅಂದ್ರೆ ರಿಸಲ್ಟೆಂಟ್ ಇಂಟೆನ್ಸಿಟಿನ ರೀ. ರೈಟ್, ಯಾಕಂದ್ರೆ ಈ ಎರಡು ಸ್ಲಿಟ್ಸ್ ಆಗಿ ನಮ್ಗೆ ಎರಡು ಲೈಟ್ ಎರಡು ಲೈಟ್ ಹೋಗಿ ಇಲ್ಲಿ ನಮ್ಗೆ ಇಂಟರ್ಫೇರ್ ಆಗಿರ್ತಾವ. ಸೊ ಆ ಪಾಯಿಂಟ್ ಒಳಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಎಷ್ಟದ ಅದನ್ನ ಫೈಂಡ್ ಮಾಡ್ರಿ ಅಂತ ಕೇಳ್ತಾರೆ. ನಮ್ಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ಏನ್ ಬರ್ತೀವಿ ನಾವು ಆಗಲೇ, ರಿಸಲ್ಟೆಂಟ್ ಇಂಟೆನ್ಸಿಟಿ ಐಡೆಂಟಿಕಲ್ ಸೋರ್ಸಸ್ ಅದಾರೆ ನೋಡ್ರಿ. ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಐಡೆಂಟಿಕಲ್ ಸೋರ್ಸ್ ಇರ್ತದೆ, ಇವೆರಡು ನಮಗೆ ಐಡೆಂಟಿಕಲ್ ಲೈಟ್ ವೇವ್ಸ್ ಇರ್ತಾವ್ರಿ. ಐಡೆಂಟಿಕಲ್ ಲೈಟ್ ವೇವ್ಸ್ ಇದ್ರೆ ನಮಗೆ ಇಂಟೆನ್ಸಿಟಿ ಫಾರ್ಮುಲಾ ಏನದ, ಫೋರ್ ಐ ಕಾಸ್ ಸ್ಕ್ವೇರ್ ಪೈ ಬೈ ಟೂ, ಇಷ್ಟು ನಮಗೆ ಫಾರ್ಮುಲಾ ಅದರಿ. ಆಪ್ಷನ್ ನೋಡ್ರಿ, ಈಗ ನಮ್ಗೆ ಡೈರೆಕ್ಟ್ ಆನ್ಸರ್ ಗೊತ್ತಾಗಬೇಕ್ರಿ, ವಿ ಶುಡ್ ನೋ ದ ಆನ್ಸರ್. ಯಾಕಂದ್ರೆ ಇಲ್ಲಿ ನೋಡ್ರಿ, ನೀವು ನಾಲ್ಕು ಆಪ್ಷನ್ ಚೆಕ್ ಮಾಡ್ರಿ, ಹಿಯರ್ ಇಟ್ ಇಸ್ ಐ ಐ ನಾಟ್ ಕಾಸ್ ಸ್ಕ್ವೇರ್, ಹಿಯರ್ ಇಟ್ ಇಸ್ ಫೋರ್ ಐ ನಾಟ್ ಕಾಸ್ ಸ್ಕ್ವೇರ್, ಹಿಯರ್ ಇಟ್ ಇಸ್ ಐ ನಾಟ್ ಸೈನ್ ಸ್ಕ್ವೇರ್, ಹಿಯರ್ ಇಟ್ ಇಸ್ ಫೋರ್ ಐ ನಾಟ್ ಕಾಸ್. ನಮಗೆ ಏನದ ಫಾರ್ಮುಲಾ, ಫೋರ್ ಐ ಕಾಸ್ ಸ್ಕ್ವೇರ್ ಅದೇ. ಆಮೇಲೆ ನಮ್ಗೆ ಆಪ್ಷನ್ ಬಿ ನ
ಸೊ ಈಗ ನಾವು ಫೇಸ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ, ಇದು ನಂಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಬೇಕಾದ್ರೆ ಫೇಸ್ ಡಿಫ್ರೆನ್ಸ್. ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ನಮ್ಗೆ ಗೊತ್ತದ್ರಿ 2π/λ ಇಂಟು ಪಾತ್ ಡಿಫ್ರೆನ್ಸ್ ಅಂತ ಹೇಳಿ, ರೈಟ್? ಪಾತ್ ಡಿಫ್ರೆನ್ಸ್ ನಮ್ಗೆ ಇಲ್ಲಿ ಎಕ್ಸ್ ಅಂತ ಹೇಳಿದೆ. ಸೊ 2πx/λ, ಸಾರಿ ಪಾತ್ ಡಿಫ್ರೆನ್ಸ್ ನೋಡ್ರಿ, ಪಾತ್ ಡಿಫ್ರೆನ್ಸ್ ನಾವು ಇಲ್ಲಿ ಡೈಗ್ರಾಮ್ ಪ್ರಕಾರ ಬರೀಬಹುದು. ಪಾತ್ ಡಿಫ್ರೆನ್ಸ್ ಅದು ಫಾರ್ಮುಲಾ ನಮ್ಗೆ ಏನದ್ರಿ, ಪಾತ್ ಡಿಫ್ರೆನ್ಸ್ ಅದು ಫಾರ್ಮುಲಾ ನಮ್ಗೆ ಈ ತರ, ಇಟ್ ಇಸ್ ವೈ ಇಂಟು ಸ್ಮಾಲ್ ಡಿ ಬೈ ಕ್ಯಾಪಿಟಲ್ ಡಿ. ವೈ ಇಂಟು ಸ್ಮಾಲ್ ಡಿ ಬೈ ಕ್ಯಾಪಿಟಲ್ ಡಿ. ವೈ ಅಂದ್ರೆ ಏನ? ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಬ್ರೈಟ್ ಫ್ರೆಂಚ್ ಎಷ್ಟ್ ಅದ, ಎಕ್ಸ್ ಅಂತ ಹೇಳಿದೆ. ಸೊ ಇದನ್ನ ಎಕ್ಸ್ ಇಂಟು ಸ್ಮಾಲ್ ಡಿ ಬೈ ಕ್ಯಾಪಿಟಲ್ ಡಿ ಅಂತ ನಾ ಬರೀತೀನಿ. ಸೊ ಇಲ್ಲಿ ಡೆಲ್ಟಾ ಎಕ್ಸ್ ಅಂತ ಏನದಲ್ಲ, ಆ ಜಾಗದಾಗ ನಾ ಎಕ್ಸ್ ಇಂಟು ಸ್ಮಾಲ್ ಡಿ ಬೈ ಕ್ಯಾಪಿಟಲ್ ಡಿ ಅಂತ ಬರೀತೀನಿ. ಸೊ ನಂಗೆ ಫೇಸ್ ಡಿಫ್ರೆನ್ಸ್ ಎಷ್ಟು ಬಂತಪ್ಪ ಅಂತಂದ್ರೆ, ಫೇಸ್ ಡಿಫ್ರೆನ್ಸ್ ಇಸ್ 2π x ಇಂಟು ಸ್ಮಾಲ್ ಡಿ ಬೈ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ. ಓಕೆ, ದಿಸ್ ಮಚ್ ಐ ವಿಲ್ ಗೆಟ್. ಈಗ ಇದನ್ನ ನಾ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ ನಂಗೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಎಷ್ಟು ಬರ್ತದಪ್ಪ ಅಂದ್ರೆ 4i cos² ಇನ್ ಪ್ಲೇಸ್ ಆಫ್ ಪೈ, ಅಥವಾ ಇದು 1/2 ಇದ್ರಾಗಿಂದ ಆಸ್ ಇಟ್ ಇಸ್ ಇಡ್ತೀನಿ. ಪೈ ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಪೈ ವ್ಯಾಲ್ಯೂ ಇಸ್ 2π x ಇಂಟು ಸ್ಮಾಲ್ ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ. ಸೊ ಇಲ್ಲಿ 2 ನಮ್ಗೆ ಕ್ಯಾನ್ಸಲ್ ಆಯ್ತು. ಸೊ ರಿಸಲ್ಟೆಂಟ್ ಇಂಟೆನ್ಸಿಟಿ ವಾಟ್ ಐ ವಿಲ್ ಗೆಟ್, ಐ ವಿಲ್ ಗೆಟ್ ಇಟ್ ಆಸ್ 4i cos² ಪೈ ಎಕ್ಸ್ ಸ್ಮಾಲ್ ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ. ದಿಸ್ ಮಚ್ ಇಟ್ ವಿಲ್ ಬಿ ಕರೆಕ್ಟ್. ಇಟ್ ಇಸ್ ಹಿಯರ್ ಪೈ ಎಕ್ಸ್ ಸ್ಮಾಲ್ ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ, ರೈಟ್? ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಇನ್ ನೋಡ್ರಿ, ಇನ್ ಇಲ್ಲಿ ಮತ್ತೆ ನಮಗೆ ಎರಡು ಕ್ವೆಶನ್ಸ್ ಅದಾವ. ಫಾರ್ ಲೈಟ್ ಡೈವರ್ಜಿಂಗ್ ಫ್ರಮ್ ಅ ಫೈನೈಟ್ ಸೋರ್ಸ್, ಲೈಟ್ ಡೈವರ್ಜಿಂಗ್ ಫ್ರಮ್ ಫೈನೈಟ್ ಸೋರ್ಸ್ ಅಂತಂದ್ರೆ ನೋಡ್ರಿ, ಇಲ್ಲಿ ನಮಗೆ ಸೋರ್ಸ್ ಅದ ಅಂತ ಇಟ್ಕೋರಿ. ಇದರಿಂದ ಡೈವರ್ಜ್ ಆಗ್ತಿರುವಂತ ಲೈಟ್ ಏನಿರ್ತದಲ್ಲ, ಆಸ್ ವಿ ಗೋರ್ ಫಾರ್ ಫ್ರಮ್ ದ ಸೋರ್ಸ್, ಸೋರ್ಸ್ ದಿಂದ ನಮಗೆ ದೂರ ಹೋದಾಗ ಅದರದ ಇಂಟೆನ್ಸಿಟಿ ನಮಗೆ ರೆಡ್ಯೂಸ್ ಆಗ್ತಿರ್ತದ್ರಿ, ರೈಟ್? ಇಂಟೆನ್ಸಿಟಿ ಆಫ್ ಲೈಟ್ ಏನದಲ್ಲ, ಇಟ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಅಂದ್ರೆ ಲೈಟ್ ಲೈಟ್ ದಿಂದ ನೀವು ದೂರ ಹೋದಂಗ ಅದ್ರ ಲೈಟ್ ಇಂಟೆನ್ಸಿಟಿ ಏನಾಗ್ತದೆ, ನಮ್ಗೆ ಕಡಿಮೆ ಆಗ್ಕೋತ ಹೋಗ್ತದ್ರಿ. ಲೈಟ್ ಸಮೀಪ ಬಂದ್ರಿ ಅಂದ್ರೆ ಅದ್ರದ್ದು ಇಂಟೆನ್ಸಿಟಿ ನಿಮಗೆ ಜಾಸ್ತಿ ಅನಿಸ್ತದೆ. ದಟ್ ಇಸ್ ವಾಟ್ ಹ್ಯಾಪನ್ಸ್, ಇಂಟೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಅಂದಂಗ್ರಿ. ಸೊ ನಾವು ಇಲ್ಲಿ ನೋಡ್ರಿ, ಫಾರ್ ಲೈಟ್ ಡೈವರ್ಜಿಂಗ್ ಫ್ರಮ್ ಫೈನೈಟ್ ಪಾಯಿಂಟ್ ಸೋರ್ಸ್, ಪಾಯಿಂಟ್ ಸೋರ್ಸ್ ಇಂದ ಡೈವರ್ಜ್ ಆಗಿ ಹೋಗ್ತಿರೋಂತ ಲೈಟ್ ರೇ, ಅದ್ರದ್ದ ಇಂಟೆನ್ಸಿಟಿ ನಮ್ಗೆ ದೂರ ಹೋದಂಗ್ ಕಡಿಮೆ ಆಗ್ತದ್ರಿ. ಸೊ ದಟ್ ಇಸ್ ದ ಫ್ಯಾಕ್ಟ್. ಇಲ್ಲಿ ನೋಡ್ರಿ, ದ ವೇವ್ ಫ್ರಂಟ್ ಇಸ್ ಪ್ಯಾರಾಬೋಲಿಕ್, ನೋ, ದ ವೇವ್ ಫ್ರಂಟ್ ಇಸ್ ಸಿಲಿಂಡ್ರಿಕಲ್, ನೋ. ಪಾಯಿಂಟ್ ಸೋರ್ಸ್ ನಮ್ಗೆ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಇರಂಗಿಲ್ಲ. ಪಾಯಿಂಟ್ ಸೋರ್ಸ್ ಅಂತ ಕೊಟ್ಟಿದಾರ ಅಂದ ಕೂಡಲೇ ಪ್ಯಾರಾಬೋಲಿಕ್ ವೇವ್ ಫ್ರಂಟ್ ಇರ್ಲಿಕ್ಕೆ ಸಾಧ್ಯ, ಸಿಲಿಂಡ್ರಿಕ್ ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಗೆ ಗೊತ್ತದೆ ಪಾಯಿಂಟ್ ಸೋರ್ಸ್ ಯಾವ ತರದ ವೇವ್ ಫ್ರಂಟ್ ಇರಬೇಕು, ಸ್ಪೆರಿಕಲ್ ವೇವ್ ಫ್ರಂಟ್ ಇರಬೇಕಂತೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಇಂಟೆನ್ಸಿಟಿ ಅಟ್ ದ ವೇವ್ ಫ್ರಂಟ್ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್, ಇಟ್ ಡಿಪೆಂಡ್ಸ್. ಎಲ್ಲಾ ಡಿಸ್ಟೆನ್ಸ್ ದೂರ ಹೋದಾಗ ಲೈಟ್ ಅಷ್ಟೇ ಬರ್ಲಿಕ್ಕೆ ಸಾಧ್ಯದ. ಈಗ ನಮ್ಗೆ ದೂರದಾಗ ಒಂದು ಲೈಟ್ ಹತ್ತಿರ್ತದ್ರಿ, ನಾ ಇಷ್ಟು ದೂರ ನಿಂತಿದ್ನ ಅಂದ್ರೆ ಅದ್ರ ಲೈಟ್ ಅನ್ನ ಕಡಿಮೆ ಬೀಳ್ತದೆ, ಸಮೀಪ ಹೋದ್ನಿ ಅಂದ್ರೆ ನಂಗೆ ಜಾಸ್ತಿ ಲೈಟ್ ಹತ್ರದ ಬೆಳಕ್ ಶುರು ಆಗ್ತದ್ರಿ, ರೈಟ್? ಸೊ ಇಂಟೆನ್ಸಿಟಿ ಕಡಿಮೆ ಆಗ್ತದ್ರಿ, ದೂರ ಹೋದಂಗ ಅದ್ರ ಬೆಳಕ್ ಕಡಿಮೆ ಆಗ್ತದೆ, ರೈಟ್? ಸೊ ಇಲ್ಲೇ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್ ಅನ್ನತಾರೆ. ಅಂದ್ರೆ ಬಲ್ಬ್ ನಾವು ಎಲ್ಲೇ ಹಚ್ಚಿ ಎಲ್ಲೇ ನಿಂತರೂ ಕೂಡ ಎಲ್ಲ ಕಡೆ ಬೆಳಕು ಸೇಮ್ ಅಂತ ಹೇಳಿದಂಗ ಆಗ್ತದೆ. ಇಟ್ ಇಸ್ ನಾಟ್ ಕರೆಕ್ಟ್. ದ ಇಂಟೆನ್ಸಿಟಿ ಡಿಕ್ರೀಸಸ್, ಡಿಕ್ರೀಸ್ ಇಸ್ ಪ್ರೊಪೋರ್ಷನಲ್ ಟು ದ ಡಿಸ್ಟೆನ್ಸ್. ಓಕೆ, ಇಂಟೆನ್ಸಿಟಿ ಡಿಕ್ರೀಸಸ್ ಇನ್ ಪ್ರೊಪೋರ್ಷನಲ್ ಟು ದ ಡಿಸ್ಟೆನ್ಸ್ ಸ್ಕ್ವೇರ್ಡ್ ಅಂತಂದ್ರೆ. ಸೊ ಡಿಸ್ಟೆನ್ಸ್ ಅದು ಸ್ಕ್ವೇರ್ ಇನ್ವರ್ಸ್ಲಿ, ಓಕೆ, ಇಟ್ ಇಸ್ ಡಿಸ್ಟೆನ್ಸ್ ಸ್ಕ್ವೇರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಅಂದ್ರೆ ಬೈ ಡಿಸ್ಟೆನ್ಸ್ ನಮ್ಗೆ ಇಂಟೆನ್ಸಿಟಿ ಡಿಕ್ರೀಸ್ ಆಗೋತು ಹೋಗ್ತದ್ರಿ, ಕರೆಕ್ಟ್? ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವೆಶನ್. ವೆನ್ ಲೈಟ್ ಪ್ರೊಪಗೇಟ್ಸ್ ಥ್ರೂ ಗಿವನ್ ಹೋಮೋಜಿನಿಯಸ್ ಮೀಡಿಯಂ, ದ ವೆಲಾಸಿಟೀಸ್ ಆಫ್ ಪ್ರೈಮರಿ ವೇವ್ ಫ್ರಂಟ್ ಆರ್ ಲಾರ್ಜರ್ ದನ್ ದೋಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್, ಪ್ರೈಮರಿ ವೇವ್ ಫ್ರಂಟ್ಸ್ ಆರ್ ಲೆಸರ್. ನೋಡ್ರಿ, ಈ ಲೈಟ್ ನಮಗೆ ಪ್ರೊಪಗೇಟ್ ಆದಂಗ್ ಒಂದು ಮೀಡಿಯಂ ಒಳಗೆ ಆ ವೇವ್ ಫ್ರಂಟ್ಸ್ ಗಳು ಎಲ್ಲಾನು ಕೂಡ ಸ್ಪೀಡ್ ಆಫ್ ಲೈಟ್ ದಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾವ ಅಂತ ನಾವು ಫಸ್ಟ್ ಸ್ಲೈಡ್ ಒಳಗೆ ನೋಡ್ಕೊಂಡಿದ್ವಿ. ಆಲ್ ದ ವೇವ್ ಫ್ರಂಟ್ಸ್ ವಿಲ್ ಡಿಸ್ಟ್ರಿಬ್ಯೂಟ್ ವಿತ್ ದ ಸ್ಪೀಡ್ ಆಫ್ ಲೈಟ್, ಅಂದ್ರೆ ಸೇಮ್ ಸ್ಪೀಡ್ ದಿಂದ ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಿರ್ತಾವ. ಸೊ ಇಲ್ಲಿ ಅದಕ್ಕೆ ರಿಲೇಟೆಡ್ ನಮಗೆ ಪಾಯಿಂಟ್ ಯಾವ್ದು ಅಂತ ನೋಡ್ಲಿಕ್ಕೆ ಹೋದ್ರೆ, ಇಟ್ ಇಸ್ ಆಪ್ಷನ್ ಡಿ. ಪ್ರೈಮರಿ ವೇವ್ ಫ್ರಂಟ್ ಅಂಡ್ ವೇವ್ಲೆಟ್ಸ್ ಆರ್ ಈಕ್ವಲ್, ಎಲ್ಲಾ ತರದ ವೆಲಾಸಿಟೀಸ್ ಏನದಾವಲ್ಲ ಅವು ಈಕ್ವಲ್ ಅದಾವ ಅಂತ ಹೇಳ್ತಾವ್ರಿ. ಪ್ರೈಮರಿ ವೇವ್ ಫ್ರಂಟ್ ಅಷ್ಟೇ, ಸೆಕೆಂಡರಿ ವೇವ್ ಫ್ರಂಟ್ಸ್ ಅಷ್ಟೇ, ಸೇಮ್ ವೆಲಾಸಿಟಿಯಿಂದ ಅವ್ರು ಟ್ರಾವೆಲ್ ಆಗ್ತಿರ್ತಾವ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಡಿಫ್ರಾಕ್ಷನ್. ನೋಡ್ರಿ, ಇಲ್ಲಿ ಡಿಫ್ರಾಕ್ಷನ್ ಪ್ಯಾಟರ್ನ್ ನಮ್ಗೆ ಈ ತರ ಅದ, ದಿಸ್ ಇಸ್ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್. ಇದು ನಮಗೆ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ರೇ, ಅದ್ರ ವಿಡ್ತ್ ನೋಡ್ರಿ, ಅದ್ರದ್ದು ಇಂಟೆನ್ಸಿಟಿ ನೋಡ್ರಿ. ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ದಿಂದ ನೀವು ರೈಟ್ ಸೈಡ್ ಹೋಗ್ರಿ ಅಥವಾ ಲೆಫ್ಟ್ ಸೈಡ್ ಹೋಗ್ರಿ, ವಾಟ್ ಈಸ್ ಹ್ಯಾಪನಿಂಗ್ ಟು ದ ಬ್ರೈಟ್ ಫ್ರಿಂಜಸ್? ನೋಡ್ರಿ, ಇಲ್ಲಿ ವಿಡ್ತ್ ನಮ್ಗೆ ಇಷ್ಟಿತ್ತು, ಆಮೇಲೆ ವಿಡ್ತ್ ನಮ್ಗೆ ಕಡಿಮೆ ಆಯ್ತು, ಇದಕ್ಕಿಂತ ಮತ್ತೆ ವಿಡ್ತ್ ನಮ್ಗೆ ಕಡಿಮೆ ಆಯ್ತು. ಸೊ ವಿಡ್ತ್ ಆಫ್ ಬ್ರೈಟ್ ಬ್ಯಾಂಡ್ಸ್ ಇಸ್ ಡಿಕ್ರೀಸಿಂಗ್. ಡಿಫ್ರಾಕ್ಷನ್ ಪ್ಯಾಟರ್ನ್ ಒಳಗೆ ಬ್ರೈಟ್ ಬ್ಯಾಂಡ್ಸ್ ವಿಡ್ತ್ ನಮ್ಗೆ ಡಿಕ್ರೀಸ್ ಆಗ್ತದೆ. ಬರೀ ವಿಡ್ತ್ ಅಷ್ಟೇ ಅಲ್ಲ, ಇಂಟೆನ್ಸಿಟಿ ಕೂಡ ಡಿಕ್ರೀಸ್ ಆಗೋತ್ ಹೋಗ್ತಿರ್ತದ್ರಿ. ಇಲ್ಲ ನೋಡ್ರಿ, ಇಂಟೆನ್ಸಿಟಿ ಆಫ್ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಎಷ್ಟದ, ಅದ್ರ ನೆಕ್ಸ್ಟ್ ಬ್ರೈಟ್ ಬ್ಯಾಂಡ್ ಎಷ್ಟದ, ಅದ್ರ ನೆಕ್ಸ್ಟ್ ಬ್ರೈಟ್ ಬ್ಯಾಂಡ್ ಇಂಟೆನ್ಸಿಟಿ ಎಷ್ಟು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಫಾರ್ ದ ಇಂಟೆನ್ಸಿಟಿ? ಇಂಟೆನ್ಸಿಟಿ ಇಸ್ ಡಿಕ್ರೀಸಿಂಗ್. ವಾಟ್ ಈಸ್ ಹ್ಯಾಪನಿಂಗ್ ಫಾರ್ ದ ವಿಡ್ತ್ ಆಫ್ ದ ಬ್ರೈಟ್ ಫ್ರಿಂಜಸ್? ವಿಡ್ತ್ ಇಸ್ ಆಲ್ಸೋ ಡಿಕ್ರೀಸಿಂಗ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್. ಆಮೇಲೆ
ಓಕೆ ಪ್ರೈಮರಿ ಮ್ಯಾಕ್ಸಿಮಾ ಅಂತ ಕರೀತಾರೆ ಅಥವಾ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಅಂತ ಕರೀತಾರೆ. ಇದಕ್ಕೆ ಸೆಕೆಂಡರಿ ಮ್ಯಾಕ್ಸಿಮಾ, ದಿಸ್ ಇಸ್ ಆಲ್ಸೋ ಸೆಕೆಂಡರಿ ಮ್ಯಾಕ್ಸಿಮಾ, ದಿಸ್ ಇಸ್ ಆಲ್ಸೋ ಸೆಕೆಂಡರಿ ಮ್ಯಾಕ್ಸಿಮಾ, ಇವಕ್ಕೆಲ್ಲ ಸೆಕೆಂಡರಿ ಮ್ಯಾಕ್ಸಿಮಾಸ್ ಅಂತ ಕರೀತಾರೆ. ಇದು ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ, ಇದು ಸೆಕೆಂಡ್ ಸೆಕೆಂಡರಿ ಮ್ಯಾಕ್ಸಿಮಾ, ಇದು ಥರ್ಡ್ ಸೆಕೆಂಡರಿ ಮ್ಯಾಕ್ಸಿಮಾ, ರೈಟ್. ಇವೇನದಾವಲ್ಲ ಇವಕ್ಕೆಲ್ಲ ಸೆಕೆಂಡರಿ ಮಿನಿಮಾಸ್ ಅಂತ ಕರೀತಾರೆ. ಆಲ್ ದೀಸ್ ಆರ್ ಕಾಲ್ಡ್ ಸೆಕೆಂಡರಿ ಮಿನಿಮಾಸ್. ಇವೆಲ್ಲ ಸೆಕೆಂಡರಿ ಮ್ಯಾಕ್ಸಿಮಾಸ್, ದೀಸ್ ಆರ್ ಸೆಕೆಂಡರಿ ಮ್ಯಾಕ್ಸಿಮಾಸ್. ಇದು ಸೆಂಟ್ರಲ್ ಮ್ಯಾಕ್ಸಿಮಾ, ಸೆಂಟ್ರಲ್ ಮ್ಯಾಕ್ಸಿಮಾ ಅಂದ್ರೆ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಡ್ತ್ ಆಫ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್, ವಿಡ್ತ್ ಆಫ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಇಸ್ ಗಿವನ್ ಬೈ 2 lambda ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ದಿಸ್ ಇಸ್ ವಿಡ್ತ್ ಆಫ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್. ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಬಿಡ್ತ ನಮ್ಗೆ ಈ ತರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಂಗುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್, ಇಟ್ ವಿಲ್ ಬಿ 2 lambda ಡಿವೈಡೆಡ್ ಬೈ ಸ್ಮಾಲ್ ಡಿ. ಆಂಗುಲರ್ ಬಿಡ್ತು, ಫಾರ್ಮುಲಾಸ್ ನೆನ್ ಬಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನ ರೇಷಿಯೋ ಆಫ್ ಇಂಟೆನ್ಸಿಟೀಸ್ ಆಫ್ ಸಕ್ಸೆಸಿವ್ ಮ್ಯಾಕ್ಸಿಮಸ್. ಇವೇನ್ ಸಕ್ಸೆಸಿವ್ ಒಂದಂತಲ್ಲಿ ಒಂದು ಮ್ಯಾಕ್ಸಿಮಸ್ ಅದಲ್ಲ, ಅವ್ರದ್ದು ಇಂಟೆನ್ಸಿಟೀಸ್ ಯಾವ ತರ ಇರ್ತಾವ? 1:2 / 3π² = 2/5π² ಈ ತರ ನಮ್ಗೆ ಇಂಟೆನ್ಸಿಟಿ ರೇಷಿಯೋ ಅದ ರೀ. ಓಕೆ ಓಕೆ, ಸೊ ದಿಸ್ ಇಸ್ ರೇಷಿಯೋ ಆಫ್ ಇಂಟೆನ್ಸಿಟಿ ಆಫ್ ಸಕ್ಸೆಸಿವ್ ಮ್ಯಾಕ್ಸಿಮಾ. ನೆಕ್ಸ್ಟ್ ನೋಡ್ರಿ, ವಿಡ್ತ್ ಆಫ್ ಸೆಕೆಂಡರಿ ಮ್ಯಾಕ್ಸಿಮಾ. ಇಲ್ಲಿ ನಾವು ಬರೆದದ್ದು ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಅಂದ್ರೆ ಸೆಂಟ್ರಲ್ ಮ್ಯಾಕ್ಸಿಮಾ ಅದ್ರಿ. ಇಲ್ಲೂ ಕೂಡ ನಾವು ಆಂಗುಲರ್ ವಿಡ್ತ್ ಬರೆದಿರೋದು ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಅದ್ರಿ. ಸೊ ದಿಸ್ ಇಸ್ ವಿಡ್ತ್ ಆಫ್ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್, ಆಂಗುಲರ್ ವಿಡ್ತ್ ಆಫ್ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್. ಈಗ ನಾವು ಇಲ್ಲಿ ಬರೀತಿರೋದು ವಿಡ್ತ್ ಆಫ್ ಸೆಕೆಂಡರಿ ಮ್ಯಾಕ್ಸಿಮಸ್, ಅಂದ್ರೆ ಇಲ್ಲಿ ಏನದಾವಲ್ಲ ಇವು ಸೆಕೆಂಡರಿ ಮ್ಯಾಕ್ಸಿಮಸ್ ರೀ, ಇತರದ ವಿಡ್ತನ್ನು ಬರತ್ತೆ. ಸೊ ವಿಡ್ತ್ ಆಫ್ ದಿಸ್ ವಿಲ್ ಬಿ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಸೆಕೆಂಡರಿ ಮ್ಯಾಕ್ಸಿಮದ ವಿಡ್ತ್ ನಮ್ಗೆ ಎಷ್ಟಿರ್ತದೆ? ಆಂಗುಲರ್ ವಿಡ್ತ್ ಆಫ್ ಸೆಕೆಂಡರಿ ಮ್ಯಾಕ್ಸಿಮಾ ನಮ್ಗೆ ಎಷ್ಟಿರ್ತದೆ ಅಂದ್ರೆ ಲ್ಯಾಂಬ್ಡಾ ಬೈ ಸ್ಮಾಲ್ ಡಿ, ಎಷ್ಟು ನಮಗೆ ಆಂಗುಲರ್ ವಿಡ್ತ್ ಇರ್ತದೆ. ಸೊ ರಿಮೆಂಬರ್ ದೀಸ್ ಫಾರ್ಮುಲಾಸ್, ಡಿಫ್ರಾಕ್ಷನ್ ಬರಬೇಕಾದ್ರೆ ಈ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಕಾನ್ಸೆಪ್ಟ್. ದೆನ್ ಡಿಸ್ಟೆನ್ಸ್ ಆಫ್ ಎಂತ್ ಬ್ಯಾಂಡ್. ನೋಡ್ರಿ, ಡಿಸ್ಟೆನ್ಸ್ ಆಫ್ ಎಂತ್ ಫ್ರಿಂಜ್, ಇಂಟರ್ಫೆರೆನ್ಸ್ ಒಳಗೆ ನಾವು ಬ್ರೈಟ್ ಫ್ರಿಂಜ್ ಡಿಸ್ಟೆನ್ಸ್ ಏನಂತ ಬರ್ಕೊಂಡಿದ್ವಿ. ವಾಟ್ ವಾಸ್ ದ ಡಿಸ್ಟೆನ್ಸ್? xn ಇಸ್ ಈಕ್ವಲ್ ಟು, ಇಟ್ ವಾಸ್ ಎನ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಆಮೇಲೆ ಡಾರ್ಕ್ ಫ್ರಿಂಜ್ ನಾವು ಬರೆದಿದ್ವಿ 2n + 1 λ/2 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಅವು ಇಲ್ಲಿ ಇಂಟರ್ಚೇಂಜ್ ಆಗ್ತಾವ್ರೆ. ಇಂಟರ್ಫೆರೆನ್ಸ್ ಒಳಗೆ ಬ್ರೈಟ್ ಫ್ರಿಂಜ್ ಏನಿತ್ತಲ್ಲ ಅದು ನಮಗೆ ಇಲ್ಲಿ ಡಾರ್ಕ್ ಫ್ರಿಂಜ್ ಬರ್ತದ್ರಿ. ಸೊ ಇಲ್ಲಿ ಏನ ಬರಬೇಕಾಗ್ತದೆ? xn ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತ. ಆಮೇಲೆ ಇಂಟರ್ಫೆರೆನ್ಸ್ ಡಾರ್ಕ್ ಫ್ರಿಂಜಸ್ ಏನಿತ್ತಲ್ಲ ಅದು ನಮಗೆ ಇಲ್ಲಿ ಬ್ರೈಟ್ ಬ್ಯಾಂಡ್ಸ್ ಬರ್ತದ್ರಿ. ಸೊ xn ಇಸ್ ಈಕ್ವಲ್ ಟು 2n + 1 λ/2 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಈ ತರ ನಮಗೆ ಫ್ರಿಂಜಸ್ ಡಿಸ್ಟೆನ್ಸಸ್ ಬರ್ತಾವ್ರಿ ಫಾರ್ ಡಾರ್ಕ್ ಬ್ಯಾಂಡ್ಸ್ ಆಸ್ ವೆಲ್ ಆಸ್ ಬ್ರೈಟ್ ಬ್ಯಾಂಡ್ಸ್. ಈ ತರ ನಮಗೆ ಫಾರ್ಮುಲಾಸ್ ಇಂಟರ್ಚೇಂಜ್ ಆಗ್ತಾವ ಇನ್ ಕೇಸ್ ಆಫ್ ಡಿಫ್ರಾಕ್ಷನ್, ರೈಟ್. ಓಕೆ, ದಟ್ ಇಸ್ ಆಲ್ ಅಬೌಟ್ ದ ಡಿಸ್ಟೆನ್ಸಸ್ ಆಫ್ ದ ಎಂತ್ ಬ್ಯಾಂಡ್ಸ್. ಓಕೆ, ನಾವು ವಿಲ್ ಗೋ ಫಾರ್ PYQs ಆನ್ ಡಿಫ್ರಾಕ್ಷನ್. ಓಕೆ, ಡಿಫ್ರಾಕ್ಷನ್ PYQs ನೋಡ್ರಿ. ಇಲ್ಲಿ ಅ ಪ್ಲೇನ್ ವೇವ್ ಫ್ರಂಟ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಇನ್ಸಿಡೆಂಟ್ ಆನ್ ಅ ಸಿಂಗಲ್ ಸ್ಲಿಟ್ ಆಫ್ ವಿಡ್ತ್ ಎ. ದ ಆಂಗ್ಯುಲರ್ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ನೋಡ್ರಿ, ಇಲ್ಲಿ ಫಸ್ಟ್ ಈ ಸ್ಮಾಲ್ ಡಿ ಕ್ಯಾಪಿಟಲ್ ಡಿ ನೀವು ಮೀನಿಂಗ್ ತಿಳ್ಕೊರಿ. ನೋಡ್ರಿ, ಡಿಫ್ರಾಕ್ಷನ್ ಪ್ಯಾಟರ್ನ್ ಅಂತಂದ್ರೆ ಹಿಂಗಿರ್ತದೆ ನಮಗೆ, ರೈಟ್. ಸಾರಿ, ಡಿಫ್ರಾಕ್ಷನ್ ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ ನಾವು ನೋಡ್ಕೊಂಡಿದೀವಿ, ರೈಟ್. ಇಟ್ ಇಸ್ ಲೈಕ್ ದಿಸ್, ಇಲ್ಲಿ ಒಂದು ನಮಗೆ ಸ್ಲಿಟ್ ಇರ್ತದ್ರಿ. ಈ ಸ್ಲಿಟ್ ವಿಡ್ತ್ ಏನದಲ್ಲ ಅದನ್ನ ನಾವು ಸ್ಮಾಲ್ ಡಿ ಅಂತ ಬರಿತೀವಿ. ಸ್ಕ್ರೀನ್ ಡಿಫ್ರಾಕ್ಷನ್ ಪ್ಯಾಟರ್ನ್ ಏನ್ ನಮಗೆ ಫಾರ್ಮ್ ಆಗಿರ್ತದಲ್ಲ ಆ ಸ್ಕ್ರೀನ್ ಡಿಸ್ಟೆನ್ಸ್ ನಾವು ಕ್ಯಾಪಿಟಲ್ ಡಿ ಅಂತ ಬರಿತೀವಿ. ಓಕೆ, ನಮ್ಗೆ ಇಲ್ಲಿ ಏನ್ ಕೇಳತ್ತಾರ್ರಿ? ಪ್ಲೇನ್ ವೇವ್ ಫ್ರಂಟ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ, ವೇವ್ ಲೆಂತ್ ಕೊಟ್ಟಿದ್ದಾರೆ, ಸ್ಲಿಟ್ ವಿಡ್ತ್ ನಮ್ಗೆ ಎ ಅದ ಅಂತ ಹೇಳಿದ್ದಾರೆ. ಸೊ ಸ್ಲಿಟ್ ವಿಡ್ತ್ ಡಿ ಅಂತಾರೆ ಎ ಅಂತ ತಗೋಬೇಕು ನಮ್ಗೆ ಈ ಕ್ವೆಶನ್ ದಾಗ. ದ ಆಂಗುಲರ್ ವಿಡ್ತ್ ಆಫ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ಆಂಗುಲರ್ ವಿಡ್ತ್ ಆಫ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂತಂದ್ರೆ ನೋಡ್ರಿ, ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂತಂದ್ರೆ ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ರೇ, ದಿಸ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ಸೆಂಟ್ರಲ್ ಬ್ರೈಟ್ ಬ್ಯಾಂಡ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂತ ಕರೀತಾರೆ. ಸೊ ಅದ್ರದ್ದು ಆಂಗುಲರ್ ವಿಡ್ತ್, ಆಂಗುಲರ್ ವಿಡ್ತ್ ಅಂದ್ರೆ ನಮ್ಗೆ ಏನದ? 2 λ/small d ಅಂತಂದ್ರೆ, ಸೊ 2 λ/small d ಆದ್ರೆ ಇಲ್ಲಿ ಸ್ಮಾಲ್ ಡಿ ಅಂದ್ರೆ ಏನದರಿ? ಎ ಅಂತ ಹೇಳಿದ್ ಹಂಗಾದ್ರೆ ನಮ್ಗೆ ಯಾವ್ದು ಕರೆಕ್ಟ್ ಆಗ್ಬೇಕು? 2 λ/small d ಅಂದ್ರೆ ಸ್ಮಾಲ್ ಡಿ ಜಾಗದ ಎ ತಗೋಬೇಕು ನಾವು ಅಷ್ಟೇ. 2 λ/small a. ನೆಕ್ಸ್ಟ್ ನೋಡ್ರಿ, ಇನ್ ಫ್ರೌನ್ ಆಫರ್ ಡಿಫ್ರಾಕ್ಷನ್ ಅಟ್ ಎ ಸಿಂಗಲ್ ಸ್ಲಿಟ್, ಇಫ್ ಯೆಲ್ಲೋ ಲೈಟ್ ಇಲ್ಯುಮಿನೇಟಿಂಗ್, ಫಸ್ಟ್ ನಮ್ಗೆ ಯೆಲ್ಲೋ ಕಲರ್ ಅದ್ರೆ, ಯೆಲ್ಲೋ ಲೈಟ್ ಇಲ್ಯುಮಿನೇಟಿಂಗ್ ದ ಸ್ಲಿಟ್ ಇಸ್ ರಿಪ್ಲೇಸ್ಡ್ ಬೈ ಬ್ಲೂ ಲೈಟ್, ದೆನ್ ದ ಡಿಫ್ರಾಕ್ಷನ್ ಬ್ಯಾಂಡ್ಸ್. ಓಕೆ, ಡಿಫ್ರಾಕ್ಷನ್ ಬ್ಯಾಂಡ್ ಏನಾಗ್ತದ ಅಂತ ಕೇಳ್ತಾರ. ವಾಟ್ ಹ್ಯಾಪನ್ಸ್ ಟು ದ ಡಿಫ್ರಾಕ್ಷನ್ ಬ್ಯಾಂಡ್ಸ್? ನೋಡ್ರಿ, ವಿಡ್ತ್ ಇವೇನ್ ಫ್ರಿಂಜ್ ವಿಡ್ತ್ಸ್ ಅದಾವಲ್ಲ ನಮ್ಗೆ, ವಿಡ್ತ್ ಯಾವ್ದ್ರ ಮೇಲೆ ಡಿಪೆಂಡ್ ಅದ ನೋಡ್ರಿ? ವಿಡ್ತ್ ಡಿಪೆಂಡೆಂಟ್ ಅಪಾನ್ ವೇವ್ ಲೆಂತ್. ಆಂಗುಲರ್ ವಿಡ್ತ್ ಡಿಪೆಂಡೆಂಟ್ ಅಪಾನ್ ವೇವ್ ಲೆಂತ್, ಸೆಕೆಂಡ್ ಇರೋದು ವೇವ್ ಲೆಂತ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, ಆಮೇಲೆ ಆಂಗುಲರ್ ವಿಡ್ತ್. ಸೊ ಎಲ್ಲಾ ವಿಡ್ತ್ಸ್, ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇರ್ಲಿ ಅಥವಾ ಬೇರೆ ಸೆಕೆಂಡರಿ ಫ್ರಿಂಜಸ್ ಇರ್ಲಿ, ವಿಡ್ತ್ ನಮಗೆ ವೇವ್ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದ ರೀ. ಸೊ ವೇವ್ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದ ನಮ್ಗೆ ವಿಡ್ತ್, ರೈಟ್. ಸೊ ಹಿಯರ್ ಐ ವಿಲ್ ರೈಟ್, ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ವೇವ್ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದ. ನಮ್ಗೆ ಏನ್ ಮಾಡಿದಾರೆ? ಯೆಲ್ಲೋ ಕಲರ್ ಲೈಟ್ ಇದ್ದದ ಬ್ಲೂ ಕಲರ್ ಲೈಟ್ ಇಂದ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ. ಸೊ ವಿಡ್ತ್ ಆಫ್ ದ ಫ್ರಿಂಜಸ್ ಏನಾಗಬೇಕು? ಬ್ರಾಡರ್ ಆಗಬೇಕು, ನ್ಯಾರೋ ಆಗಬೇಕು? ವಾಟ್ ಹ್ಯಾಪನ್ಸ್? ಇನ್ಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗಬೇಕು, ಡಿಸಪಿಯರ್ ಆಗಬೇಕು? ವಾಟ್ ಹ್ಯಾಪನ್ಸ್? ಸೊ ನೋಡ್ರಿ,
ರೈಟ್. ಸೊ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇರುವಂತ ಕಲರ್ ಯಾವ್ದ? ರೆಡ್ ಕಲರ್. ರೆಡ್ ಕಲರ್ ವೇವ್ ಲೆಂತ್ ನಮಗೆ ಮ್ಯಾಕ್ಸಿಮಮ್ ಅಂದಂಗ್ ರೀ. ಮಿನಿಮಮ್ ವೇವ್ ಲೆಂತ್ ಇರುವಂತ ಕಲರ್ ಯಾವ್ದ? ವೈಲೆಟ್ ಕಲರ್. ಕರೆಕ್ಟ್. ಸೊ ವೈಲೆಟ್ ದಿಂದ ರೆಡ್ ಹೋಗೋದ್ರೊಳಗೆ ನಮಗೆ ವೇವ್ ಲೆಂತ್ ಇನ್ಕ್ರೀಸ್ ಆಗೋದ್ ಹೋಗಿದ್ರಿ. ಸೊ ವೈಲೆಟ್ ಟು ರೆಡ್ ನೀವು ಹೋದ್ರೆ ವೇವ್ ಲೆಂತ್ ಹೆಚ್ಚಾಕೋತ್ ಹೋಗ್ತದೆ. ಫಸ್ಟ್ ನಮ್ಗೆ ಯಾವ ಕಲರ್ ಇತ್ತು? ಯೆಲ್ಲೋ. ಆಮೇಲೆ ಏನಾಗಿತ್ತು? ಬ್ಲೂ. ಯೆಲ್ಲೋ ಯೆಲ್ಲೋ ಇದ್ದದನ್ನ ನೀವು ಬ್ಲೂದಿಂದ ರೀಪ್ಲೇಸ್ ಮಾಡ್ಕೊಂಡಿದ್ರಿ. ಸೊ ನೋಡ್ರಿ, ಯೆಲ್ಲೋ ಇಲ್ಲದ, ಯೆಲ್ಲೋ ಇಲ್ಲದ ಇದ್ರದ ವೇವ್ ಲೆಂತ್ ಲ್ಯಾಂಬ್ಡಾ ಬೈ ಅಂತ ಬರೀತೀನಿ. ಬ್ಲೂ ಇಲ್ಲದ ಇದ್ರದ ವೇವ್ ಲೆಂತ್ ನಾವು ಲ್ಯಾಂಬ್ಡಾ ಬಿ ಅಂತ ಬರೋಣ. ಲ್ಯಾಂಬ್ಡಾ ಬಿ ಯಾವ ಥರದ ವೇವ್ ಲೆಂತ್ ಜಾಸ್ತಿ ರೀ ಹಂಗಾರೆ ನಮಗೆ? ಯೆಲ್ಲೋದ ಕಲರ್ದ ವೇವ್ ಲೆಂತ್ ಜಾಸ್ತಿ ಅಂದಂಗ್ ರೀ, ಯಾಕಂದ್ರೆ ಇಟ್ ಇಸ್ ಕ್ಲೋಸ್ ಟು ಆರ್. ಆಮೇಲೆ ಬ್ಲೂ ಕಲರ್ದ ವೇವ್ ಲೆಂತ್ ಕಡಿಮೆ ಅಂದಂಗೆ. ಸೊ ಹಿಯರ್ ಐ ಕ್ಯಾನ್ ರೈಟ್ ವೇವ್ ಲೆಂತ್ ಆಫ್ ಬ್ಲೂ, ಸಾರಿ, ವೇವ್ ಲೆಂತ್ ಆಫ್ ಯೆಲ್ಲೋ ಕಲರ್ ಈಸ್ ಗ್ರೇಟರ್ ದೆನ್ ವೇವ್ ಲೆಂತ್ ಆಫ್ ಬ್ಲೂ ಕಲರ್ ಅಂತ. ಸೊ ನಾವು ನಾವ್ ಏನ್ ಮಾಡ್ಕೊಂಡಿದೀವಿ, ಎಲ್ಲಿಂದ ಎಲ್ಲಿಗೆ ಚೇಂಜ್ ಮಾಡ್ಕೊಂಡಿದೀವಿ? ಯೆಲ್ಲೋ ಟು ಬ್ಲೂ ಚೇಂಜ್ ಮಾಡ್ಕೊಂಡು ಅಂದ್ರೆ ವೇವ್ ಲೆಂತ್ ನಾವ್ ಏನ್ ಮಾಡಿದ್ವಿ ಅಂದಂಗ್ ರೀ, ವಿ ಹ್ಯಾವ್ ರೆಡ್ಯೂಸ್ಡ್ ವೇವ್ ಲೆಂತ್ ಅಂದಂಗ್ ರೀ. ವಿ ಹ್ಯಾವ್ ರೆಡ್ಯೂಸ್ಡ್ ವೇವ್ ಲೆಂತ್. ವೇವ್ ಲೆಂತ್ ನಾವು ರೆಡ್ಯೂಸ್ ಮಾಡ್ಕೊಂಡಿದೀವಿ ಅಂದಂಗ್ ರೀ, ವಿ ಹ್ಯಾವ್ ರೆಡ್ಯೂಸ್ಡ್ ವೇವ್ ಲೆಂತ್. ವೇವ್ ಲೆಂತ್ ನಂಗೆ ರೆಡ್ಯೂಸ್ ಆದ್ರೆ ವಿಡ್ತ್ ಏನಾಗ್ಬೇಕು ರೀ? ವಿಡ್ತ್ ಕೂಡ ರೆಡ್ಯೂಸ್ ಆಗ್ಬೇಕು. ಅಂದ್ರೆ ಅವ್ ಫ್ರಿಂಜಸ್ ಏನಿರ್ತಾವ ಅಥವಾ ಬ್ಯಾಂಡ್ಸ್ ಏನಿರ್ತಾವ ರೆಡ್ಯೂಸ್ ಆಗ್ತಾವ್ ರೀ, ರೈಟ್? ಅಂದ್ರೆ ನಮಗೆ ನ್ಯಾರೋ ಆಗ್ತಾವ ಅಂದಂಗ್ ರೀ. ಓಕೆ, ರಿಮೇನ್ ಅನ್ಚೇಂಜ್ಡ್ ಬಿಕಮ್ ವೈಡರ್, ಡಿಸ್ಅಪಿಯರ್ ಬಿಕಮ್ ನ್ಯಾರೋರ್. ಸೊ ಇಟ್ ಬಿಕಮ್ಸ್ ನ್ಯಾರೋರ್, ರೈಟ್? ಯಾಕಂದ್ರೆ ನಮ್ಗೆ ಇಲ್ಲಿ ವೇವ್ ಲೆಂತ್ ಕಡಿಮೆ ಆಗಿರೋದ್ರಿಂದ ಅವ್ರದ್ದು ವಿಡ್ತ್ ಕೂಡ ಕಡಿಮೆ ಆಗ್ತದೆ ರೀ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್? ಡಿಫ್ರಾಕ್ಷನ್ ರಿಲೇಟೆಡ್ ಯಾವ್ಯಾವ ಪಾಯಿಂಟ್ಸ್ ಗಳಿದ್ರು ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ರಿ, ಫ್ರಿಂಜಸ್ ಆರ್ ಅನ್ ಆಫ್ ಅನ್ಈಕ್ವಲ್ ವಿಡ್ತ್. ಎಸ್, ಡಿಫ್ರಾಕ್ಷನ್ ಒಳಗೆ ಅನ್ಈಕ್ವಲ್ ಇರ್ತಾವ, ಇಂಟರ್ಫರೆನ್ಸ್ ಒಳಗೆ ಈಕ್ವಲ್ ಇರ್ತಾವ ರೀ. ಸೆಕೆಂಡ್ ಪಾಯಿಂಟ್, ಫ್ರಿಂಜಸ್ ಆರ್ ಆಫ್ ಈಕ್ವಲ್ ವಿಡ್ತ್. ಇದು ಇಂಟರ್ಫರೆನ್ಸ್ ಕರೆಕ್ಟ್ ರೀ, ಡಿಫ್ರಾಕ್ಷನ್ ಕರೆಕ್ಟ್ ಅಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಫಾರ್ ಡಿಫ್ರಾಕ್ಷನ್. ಓಕೆ, ಅವ್ರು ನಮ್ಗೆ ಏನ್ ಕೇಳ್ತಾರೆ? ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇದ್ದು ಕೇಳ್ತಾರೆ. ಓಕೆ, ಲೈಟ್ ಎನರ್ಜಿ ಇಸ್ ಕನ್ಸರ್ಡ್. ಇಂಟರ್ಫರೆನ್ಸ್ ಇರ್ಲಿ, ಡಿಫ್ರಾಕ್ಷನ್ ಇರ್ಲಿ, ಲೈಟ್ ಎನರ್ಜಿ ನಮ್ಗೆ ಯಾವಾಗೂ ಕನ್ಸರ್ಡ್ ಇರ್ತದ್ರಿ. ಎಷ್ಟೇ ಏನಾದ್ರೂ ನಮ್ಗೆ ರೀಡಿಸ್ಟ್ರಿಬ್ಯೂಟ್ ಆಗ್ತಿರ್ತದ್ರಿ, ಬ್ರೈಟ್ ಮತ್ತೆ ಡಾರ್ಕ್ ಫ್ರಿಂಜಸ್ ನ ರೀಡಿಸ್ಟ್ರಿಬ್ಯೂಟ್ ಆಗ್ತದೆ. ಇಂಟರ್ಫರೆನ್ಸ್ ಒಳಗೆ ಎಲ್ಲಾ ಬ್ರೈಟ್ ಫ್ರಿಂಜಸ್ ಇಂಟೆನ್ಸಿಟಿ ಸೇಮ್ ಇರ್ತದೆ, ಡಿಫ್ರಾಕ್ಷನ್ ಒಳಗೆ ಇಂಟೆನ್ಸಿಟಿ ಕಡಿಮೆ ಆಗೋದು ಹೋಗ್ತದೆ. ಬಟ್ ಲೈಟ್ ಎನರ್ಜಿ ಎಲ್ಲೂ ವೇಸ್ಟ್ ಆಗಿರಂಗಿಲ್ಲ, ಇಟ್ ವಿಲ್ ಬಿ ಕನ್ಸರ್ಡ್. ಓಕೆ, ಸೊ ದಿಸ್ ಇಸ್ ಕರೆಕ್ಟ್. ಆಮೇಲೆ ಇಂಟೆನ್ಸಿಟೀಸ್ ಆಫ್ ಆಲ್ ಬ್ರೈಟ್ ಫ್ರಿಂಜಸ್ ಆರ್ ಈಕ್ವಲ್. ನೋ, ಇಂಟೆನ್ಸಿಟಿ ನಮ್ಗೆ ಕಡಿಮೆ ಆಗೋದು ಹೋಗ್ತಿರ್ತೀವಿ. ನಾವು ಕರ್ವ್ ನೋಡಿದೀವಿ, ಈ ತರ ನಮ್ಗೆ ಕರ್ವ್ ರೆಡ್ಯೂಸ್ ಆಗೋದು ಬಂದಿತ್ತು. ಕರೆಕ್ಟ್. ಸೊ ಫಸ್ಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ನಮ್ಗೆ ಕರೆಕ್ಟ್ ಅದಾವ ರೀ, ಫಸ್ಟ್ ಅಂಡ್ ಥರ್ಡ್. ಅಂದ್ರೆ ಆಪ್ಷನ್ ಎ ನಮ್ಗೆ ಕರೆಕ್ಟ್ ಆಗ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇಸ್ ಪೋಲರೈಸೇಷನ್. ಸಿ, ಪೋಲರೈಸೇಷನ್ ಅಂತಂದ್ರೆ ನೋಡ್ರಿ, ಈಗ ನಮಗೆ ಅನ್ ಪೋಲರೈಸ್ಡ್ ಲೈಟ್, ಫಸ್ಟ್ ಐ ವಿಲ್ ಟೇಕ್ ಅನ್ ಪೋಲರೈಸ್ಡ್ ಲೈಟ್. ಅನ್ ಪೋಲರೈಸ್ಡ್ ಲೈಟ್ ಮೀನ್ಸ್ ವಾಟ್? ಅನ್ ಪೋಲರೈಸ್ಡ್ ಲೈಟ್ ಅಂದ್ರೆ ದ ಲೈಟ್ ಇನ್ ವಿಚ್ ಆಲ್ ಪಾಸಿಬಲ್ ವೈಬ್ರೇಷನ್ಸ್ ಆರ್ ಪ್ರೆಸೆಂಟ್. ಎಲ್ಲಾ ಪಾಸಿಬಲ್ ವೈಬ್ರೇಷನ್ಸ್ ಪ್ರೆಸೆಂಟ್ ಇದ್ವು ಅಂದ್ರೆ ಅದಕ್ಕೆ ಅನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ಒಂದು ಲೈಟ್ ಒಳಗೆ ನಮಗೆ ಈ ತರದ ಎಲ್ಲಾ ಪಾಸಿಬಲ್ ವೈಬ್ರೇಷನ್ಸ್ ಗಳು ಪ್ರೆಸೆಂಟ್ ಅದಾವ ರೀ. ಆಲ್ ಪಾಸಿಬಲ್ ವೈಬ್ರೇಷನ್ಸ್ ಆರ್ ಪ್ರೆಸೆಂಟ್. ಇಟ್ ಮೀನ್ಸ್ ಇನ್ ಅ ಲೈಟ್ ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಲೈಕ್ ದಿಸ್ ಆಲ್ಸೋ, ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಲೈಕ್ ದಿಸ್ ಆಲ್ಸೋ, ಪಾರ್ಟಿಕಲ್ಸ್ ಆರ್ ವೈಬ್ರೇಟಿಂಗ್ ಲೈಕ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್, ಎಲ್ಲಾ ಡೈರೆಕ್ಷನ್ಸ್ ದಾಗ ನಮಗೆ ಪಾರ್ಟಿಕಲ್ಸ್ ಇಲ್ಲಿ ಏನಾಗತ್ತಾವ್ರಿ? ವೈಬ್ರೇಟ್ ಆಗ್ತಾವ್ರಿ. ಸೊ ಆಲ್ ಪಾಸಿಬಲ್ ವೈಬ್ರೇಷನ್ಸ್ ಆರ್ ಪ್ರೆಸೆಂಟ್, ದೆನ್ ದಟ್ ಇಸ್ ಕಾಲ್ಡ್ ಅನ್ ಪೋಲರೈಸ್ಡ್ ಲೈಟ್. ಇನ್ ಸಪೋಸ್ ನಮಗೆ ಯಾವುದೋ ಒಂದು ಲೈಟ್ ಅದರಿ, ಆ ಲೈಟ್ ಒಳಗೆ ನಮಗೆ ಬರೇ ಈ ತರದ ವೈಬ್ರೇಷನ್ಸ್ ಮಾತ್ರ ಪ್ರೆಸೆಂಟ್, ವಿ ಆರ್ ಹ್ಯಾವಿಂಗ್ ಓನ್ಲಿ ದೀಸ್ ಕೈಂಡ್ ಆಫ್ ವೈಬ್ರೇಷನ್ಸ್ ಹಿಯರ್. ಸೊ ಇಲ್ಲಿ ನೋಡ್ರಿ, ಇರುವಂತ ಎಲ್ಲಾ ವೈಬ್ರೇಷನ್ಸ್ ಗಳನ್ನ ತೆಗೆದ ನಾವು ಒಂದ ಟೈಪ್ ಆಫ್ ವೈಬ್ರೇಷನ್ಸ್ ಗಳನ್ನ ತಗೊಂಡಿದ್ವಿ, ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪ್ಲೇನ್ ಆಫ್ ದಿಸ್ ಬೋರ್ಡ್. ಈ ಬೋರ್ಡ್ ಪ್ಲೇನ್ ಒಳಗೆ ನಮಗೆ ಈ ವೈಬ್ರೇಷನ್ಸ್ ಪ್ರೆಸೆಂಟ್. ಸೊ ಇದಕ್ಕೆ ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ, ದಿಸ್ ಇಸ್ ಕಾಲ್ಡ್ ಪೋಲರೈಸ್ಡ್ ಲೈಟ್. ಅನ್ ಪೋಲರೈಸ್ಡ್ ಲೈಟ್ ಅಂದ್ರೆ ಅದ್ರೊಳಗೆ ಎಲ್ಲಾ ಪಾಸಿಬಲ್ ಡಿಫ್ರೆಂಟ್ ವೈಬ್ರೇಷನ್ಸ್ ಅದ್ರೊಳಗೆ ಪ್ರೆಸೆಂಟ್ ಇದ್ದು ಅಂದ್ರೆ ಅದು ಅನ್ ಪೋಲರೈಸ್ಡ್ ಲೈಟ್. ಆ ಎಲ್ಲಾ ಡಿಫ್ರೆಂಟ್ ವೈಬ್ರೇಷನ್ಸ್ ಗಳನ್ನ ತೆಗೆದು ನಾವು ಒಂದೇ ಟೈಪ್ ಆಫ್ ವೈಬ್ರೇಷನ್ಸ್ ಅಲೋ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ. ಫಿಲ್ಟರ್ ಮಾಡ್ತೇವೆ ನಾವು ಎಲ್ಲಾ ವೈಬ್ರೇಷನ್ಸ್ ಗಳನ್ನ ಫಿಲ್ಟರ್ ಮಾಡಿ ಒಂದೇ ಟೈಪ್ ಆಫ್ ವೈಬ್ರೇಷನ್ ನಾವು ಒಳಗಡೆ ಬಿಡಾತೀವಿ. ಸೊ ದಟ್ ಇಸ್ ಕಾಲ್ಡ್ ಪೋಲರೈಸ್ಡ್ ಲೈಟ್. ಇಷ್ಟೇನೆ, ಇಲ್ಲಿ ನಮಗೆ ಏನು ವೈಬ್ರೇಷನ್ಸ್ ಅದಾವಲ್ಲ, ದೇ ಆರ್ ಇನ್ ದ ಪ್ಲೇನ್ ಆಫ್ ಬೋರ್ಡ್. ಇರುವಂತಹ ವೈಬ್ರೇಷನ್ಸ್ ಎಲ್ಲಾನು ಕೂಡ ಈ ಬೋರ್ಡ್ ಪ್ಲೇನ್ ಒಳಗೆ ನಮಗೆ ಅದಾವ. ಇನ್ನೂ ಒಂದು ನಾ ಇಲ್ಲಿ ತೋರಿಸ್ತೀನಿ ನಿಮಗೆ, ಒನ್ ಮೋರ್ ಐ ವಿಲ್ ಶೋ ಯು ಹಿಯರ್. ಸೊ ಹಿಯರ್ ದ ವೈಬ್ರೇಷನ್ಸ್ ಆರ್ ಲೈಕ್ ದಿಸ್. ಈ ತರದ ವೈಬ್ರೇಷನ್ಸ್ ನಮ್ಗೆ ಇಲ್ಲಿ ಪ್ರೆಸೆಂಟ್ ಅದಾವ. ಇಲ್ಲೂ ಕೂಡ ನಮಗೆ ಒಂದೇ ಡೈರೆಕ್ಷನ್ ದಾಗಿಂದ ವೈಬ್ರೇಷನ್ಸ್ ಅದಾವ್ರೆ, ಬೇರೆ ಬೇರೆ ಡೈರೆಕ್ಷನ್ ದಾಗಿಂದ ಏನಿಲ್ಲ. ಸೊ ನೋಡ್ರಿ, ಇದು ವೈಬ್ರೇಷನ್ ಅಂದ್ರೆ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ದಿಸ್ ವೈಬ್ರೇಷನ್ ಇಸ್ ಪ್ಯಾರಲ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಬೋರ್ಡ್ ದ ಪ್ಲೇನ್ ಒಳಗೆ ಇವ್ ಅದಾವ, ಇದು ಬೋರ್ಡ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಅದಾವ್ರಿ, ಇನ್ ಅಂಡ್ ಔಟ್ ಅಂದಂಗ್ರಿ, ರೈಟ್? ಸೊ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಬೋರ್ಡ್, ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಆಫ್ ದ ಬೋರ್ಡ್, ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಆಫ್ ದ ಬೋರ್ಡ್, ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಲೈಕ್ ದಿಸ್ ವಿ ಆರ್ ಹ್ಯಾವಿಂಗ್ ಪರ್ಪೆಂಡಿಕ್ಯುಲರ್ ವೈಬ್ರೇಷನ್ಸ್ ಇಯರ್. ಇನ್ ನೋಡ್ರಿ, ಎಷ್ಟು ವೈಬ್ರೇಷನ್ಸ್ ನಮಗೆ ಪ್ರೆಸೆಂಟ್ ಇದ್ದು, ಅದ್ರಾಗಿಂದ ಬರೀ ಇವಷ್ಟೇ ವೈಬ್ರೇಷನ್ಸ್ ನಾವು ಇಕ್ಕಡೆ ತಗೊಂಡಿದ್ವಿ ಅಂದ್ರೆ ಇದು ಕೂಡ ಪೋಲರೈಸ್ ಲೈಟ್ ರೀ. ಇವನ್ ದಿಸ್ ಇಸ್ ಪೋಲರೈಸ್ ಲೈಟ್. ಯಾಕ್ರಿ? ಬಿಕಾಸ್ ದ ವೈಬ್ರೇಷನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್, ಓನ್ಲಿ ದೋಸ್ ಆರ್ ಪ್ರೆಸೆಂಟ್.
ನೆಕ್ಸ್ಟ್ ನೋಡ್ರಿ, ಇಲ್ಲೇ ಸಿ ವಿ ಹ್ಯಾವ್ ಟೇಕನ್ ಟು ಪೊಲರೈಡ್ಸ್. ಪೊಲರೈಡ್ಸ್ ಅಂದ್ರೆ ಏನ್ರಿ? ಪೊಲರೈಡ್ಸ್ ಅಂದ್ರೆ ಒಂಥರ ಫಿಲ್ಟರ್ ಅಂದಂಗ್ರಿ, ಒಂಥರ ಗ್ಲಾಸ್ ಅಂದಂಗ. ಈಗ ಫಾರ್ ಎಕ್ಸಾಂಪಲ್, ನಾ ರೆಡ್ ಕಲರ್ದ ಏನ್ರಿ ಗ್ಲಾಸ್ ನ ಹಾಕೊಂಡೆ ಅಂತಂದ್ರೆ ಕಣ್ಣಿಗೆ, ಇಫ್ ಐ ವಿಯರ್ ಅ ರೆಡ್ ಕಲರ್ ಸ್ಪೆಕ್ಟಾಕಲ್, ವಾಟ್ ಹ್ಯಾಪನ್ಸ್? ಎವ್ರಿಥಿಂಗ್ ಐ ವಿಲ್ ಸಿ ರೆಡ್ ಓನ್ಲಿ. ಯಾಕಂದ್ರೆ ಸೆವೆನ್ ಕಲರ್ಸ್ ಏನ್ ಇರ್ತಾವ ಅದ್ರಾಗಿಂದ ಎಲ್ಲಾ ಕಲರ್ಸ್ ಅನ್ನು ಬ್ಲಾಕ್ ಮಾಡಿ ಆ ಗ್ಲಾಸ್ ನಮ್ಗೆ ರೆಡ್ ಕಲರ್ ಮಾತ್ರ ಒಳಗಡೆ ಬಿಡ್ತಿರ್ತದ್ರಿ. ಫಿಲ್ಟರ್ ಮಾಡಿ ರೆಡ್ ಕಲರ್ ಮಾತ್ರ ಒಳಗಡೆ ಬಿಡ್ತಿರ್ತದೆ. ಎಲ್ಲೋ ಕಲರ್ ಹಾಕೊಂಡ್ರೆ ನಂಗೆ ಎಲ್ಲ ಎಲ್ಲೋ ಕಲರ್ ಕಾಣಿಸ್ತದೆ, ಯಾಕಂದ್ರೆ ಎಲ್ಲಾ ಕಲರ್ಸ್ ಅನ್ನು ಬ್ಲಾಕ್ ಮಾಡಿ ಬರೀ ಒಂದೇ ಕಲರ್ ಮಾತ್ರ ಅಲೋ ಮಾಡ್ತಿರ್ತದೆ. ಅಂದ್ರೆ ಆಲ್ ಡಿಫ್ರೆಂಟ್ ವೈಬ್ರೇಷನ್ಸ್ ಅನ್ನು ತೆಗೆದಾಕಿ ಒಂದೇ ವೈಬ್ರೇಷನ್ಸ್ ಅನ್ನು ಒಳಗಡೆ ಬಿಡ್ತಿರ್ತದ್ರಿ. ದಟ್ ಇಸ್ ದ ವರ್ಕ್ ಆಫ್ ಪೊಲರೈಸರ್. ಪೊಲರೈಸರ್ ಅಂದ್ರೆ ಇಟ್ ಇಸ್ ಅ ಫಿಲ್ಟರ್ ಅಂದಂಗ್ ರೀ, ಒಂದು ಗ್ಲಾಸ್ ಅಂದಂಗ. ಓಕೆ, ಇಲ್ಲಿ ನಾವು ಎರಡು ಪೊಲರೈಸರ್ ಗಳನ್ನು ತಗೊಂಡಿದ್ವಿ. ಅದರೊಳಗಿಂದ ಫಸ್ಟ್ ಏನದಲ್ಲ ಇದಕ್ಕೆ ನಾವು ಪೊಲರೈಸರ್ ಅಂತ ಕರಿತೀವಿ. ಫಸ್ಟ್ ಅದಕ್ಕೆ ಪೊಲರೈಸರ್ ಅಂತ ಕರಿತೀವಿ. ಸೆಕೆಂಡ್ ಏನದ ಇದಕ್ಕೆ ನಾವು ಅನಲೈಸರ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಅನಲೈಸರ್. ಓಕೆ, ಇಲ್ಲಿ ಒಂದು ಅನ್ಪೋಲರೈಸ್ಡ್ ಲೈಟ್ ಅನ್ನ ತಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಅನ್ ಅನ್ಪೋಲರೈಸ್ಡ್ ಲೈಟ್. ಅನ್ಪೋಲರೈಸ್ಡ್ ಲೈಟ್ ಅಂದ್ರೆ ಏನ? ಅದರೊಳಗೆ ಎಲ್ಲಾ ಕೈಂಡ್ ಆಫ್ ವೈಬ್ರೇಷನ್ಸ್ ನಮಗೆ ಪ್ರೆಸೆಂಟ್ ಇರಬೇಕು. ಆಲ್ ಟೈಪ್ ಆಫ್ ವೈಬ್ರೇಷನ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದಟ್, ರೈಟ್? ಸೊ ದಿಸ್ ಇಸ್ ಅನ್ಪೋಲರೈಸ್ಡ್ ಲೈಟ್. ಈ ಅನ್ಪೋಲರೈಸ್ಡ್ ಲೈಟ್ ದ ಇಂಟೆನ್ಸಿಟಿ ಏನದಲ್ಲ ಇದನ್ನ ಐ ಅಂತ ಬರಿತೇವೆ. ಐ ವಿಲ್ ರೈಟ್ ಇಟ್ ಆಸ್ ಐ. ಸೊ ಈ ಅನ್ಪೋಲರೈಸ್ಡ್ ಲೈಟ್ ನೀವು ಪೋಲರೈಸರ್ ದಾಗಿಂದ ಪಾಸ್ ಮಾಡಿದಾಗ ಪೋಲರೈಸರ್ ಒಂದು ಕ್ಯಾರೆಕ್ಟರ್ ಇರ್ತದ್ರಿ. ಕ್ಯಾರೆಕ್ಟರ್ ಅಂದ್ರೆ ಏನ? ಅದಕ್ಕೊಂದು ಆ ಪೋಲರೈಸರ್ ಒಂದ್ರಿ ಎಕ್ಸಸ್ ಇರ್ತದ್ರಿ. ಪೋಲರೈಸರ್ ಒಂದು ಎಕ್ಸಸ್ ಇರ್ತದ, ರೈಟ್? ಇಟ್ ಇಸ್ ಲೈಕ್ ದಿಸ್. ಓಕೆ, ಲೆಟ್ ಮೀ ಅಡ್ಜಸ್ಟ್ ಇಟ್ ಅ ಲಿಟಲ್ ಬಿಟ್. ಸಿ ದಿಸ್ ಇಸ್ ದ ಪೋಲರೈಸರ್. ಓಕೆ, ಈ ತರ ನಮ್ಗೊಂದು ಪೋಲರೈಸರ್ ಅದ. ಈಗ ಈ ಪೋಲರೈಸರ್ ಏನ್ ಮಾಡ್ತದಪ್ಪ ಅಂತಂದ್ರೆ, ಈ ಪೋಲರೈಸರ್ ಏನ್ ಮಾಡ್ತದಪ್ಪ ಅಂತಂದ್ರೆ, ಇಲ್ಲಿ ಎಷ್ಟು ವೈಬ್ರೇಷನ್ಸ್ ಅದಾವಲ್ಲ ಅದ್ರೊಳಗಿಂದ ಯಾವ ವೈಬ್ರೇಷನ್ಸ್ ಈ ಪೋಲರೈಸರ್ ದ ಎಕ್ಸಸ್ ಡೈರೆಕ್ಷನ್ ಒಳಗದ. ವೈಬ್ರೇಷನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸಸ್ ಆಫ್ ದ ಪೋಲರೈಸರ್, ಓನ್ಲಿ ದೋಸ್ ವೈಬ್ರೇಷನ್ಸ್ ವಿಲ್ ಬಿ ಅಲೌಡ್ ಫಾರ್ ದಟ್. ಉಳಿಕಿದ ಎಲ್ಲಾ ವೈಬ್ರೇಷನ್ಸ್ ಈ ಪೋಲರೈಸರ್ ಏನ್ ಮಾಡ್ತದ್ರಿ? ಫಿಲ್ಟರ್ ಮಾಡಿ ಹೋಗಿದ್ರಿ, ಅಂದ್ರೆ ಬ್ಲಾಕ್ ಮಾಡಿ ಹೋಗಿದ್ರಿ. ಸೊ ಓನ್ಲಿ ದೀಸ್ ವೈಬ್ರೇಷನ್ಸ್ ವಿಲ್ ಬಿ ಪ್ರೆಸೆಂಟ್. ಸಾರಿ, ಓನ್ಲಿ ದೀಸ್ ವೈಬ್ರೇಷನ್ಸ್ ವಿಲ್ ಕಮ್ ಔಟ್ ಆಫ್ ದ ಪೋಲರೈಸರ್. ಇದೇನ್ ವೈಬ್ರೇಷನ್ ಅದಲ್ಲ ಇದು ಮಾತ್ರ ನಮಗೆ ಎಕ್ಸಸ್ ಪ್ಯಾರಲಲ್ ಅದ. ಉಳಿಕಿದ ಇದು ವೈಬ್ರೇಷನ್ ಬರುವುದಿಲ್ಲ, ಈ ವೈಬ್ರೇಷನ್ ಬರುವುದಿಲ್ಲ, ಈ ವೈಬ್ರೇಷನ್ ಬರುವುದಿಲ್ಲ, ಈ ವೈಬ್ರೇಷನ್ ಬರುವುದಿಲ್ಲ. ಆಲ್ ದೀಸ್ ವೈಬ್ರೇಷನ್ಸ್ ವಿಲ್ ಬಿ ಬ್ಲಾಕ್ಡ್. ಸೊ ಓನ್ಲಿ ದೀಸ್ ವೈಬ್ರೇಷನ್ಸ್ ವಿಲ್ ಕಮ್ ಔಟ್ ಫ್ರಮ್ ದ ಪೋಲರೈಸರ್. ಪೋಲರೈಸರ್ ದಾಗಿಂದ ಈ ವೈಬ್ರೇಷನ್ಸ್ ಗಳು ಮಾತ್ರ ನಮಗೆ ಬರ್ತವೆ. ಅಂದ್ರೆ ಏನಾಯ್ತು? ಅನ್ ಪೋಲರೈಸ್ಡ್ ಲೈಟ್. ದಿಸ್ ಇಸ್ ಆಕ್ಚುಲಿ ಅನ್ ಪೋಲರೈಸ್ಡ್ ಲೈಟ್. ಆ ಅನ್ ಪೋಲರೈಸ್ಡ್ ಲೈಟ್ ಈಗ ನಮಗೆ ಏನಾಗಿ ಬಂತು? ಪೋಲರೈಸ್ಡ್ ಲೈಟ್ ಆಗಿ ಬಂತು. ಅನ್ ಪೋಲರೈಸ್ಡ್ ಲೈಟ್ ದ ಇಂಟೆನ್ಸಿಟಿ ಎಷ್ಟಿತ್ರಿ? ಐ ಅಂತಿತ್ತು. ಸೊ ಪೋಲರೈಸ್ಡ್ ಲೈಟ್ ಅಂದ್ರೆ ಪೋಲರೈಸರ್ ದಾಗಿಂದ ಪಾಸ್ ಆಗಿ ಏನ್ ಲೈಟ್ ಬರ್ತದಲ್ಲ ನಮಗೆ, ಇದು ಎಷ್ಟು ಇರ್ತದಪ್ಪ ಅಂದ್ರೆ ಇತರದ ಇಂಟೆನ್ಸಿಟಿ ಎಷ್ಟು ಇರ್ತದಪ್ಪ ಅಂದ್ರೆ ಐ ಬೈ ಟು. ಅನ್ ಪೋಲರೈಸ್ಡ್ ಲೈಟ್ ದ ಇಂಟೆನ್ಸಿಟಿ ಐ ಅಂತಿತ್ತು. ಪೋಲರೈಸರ್ ದಾಗಿಂದ ಪಾಸ್ ಮಾಡಿದ ಕೂಡಲೇ ನಮಗೆ ಪೋಲರೈಸ್ಡ್ ಲೈಟ್ ಏನ್ ಬರ್ತದಲ್ಲ ಅದ್ರದ ಇಂಟೆನ್ಸಿಟಿ ನಮ್ಗೆ ಎಷ್ಟು ಬಂತು? ಐ ಬೈ ಟೂ ಅಂತ ಬಂತು. ನೆಕ್ಸ್ಟ್ ನೋಡ್ರಿ, ಇನ್ನ ಇಲ್ಲಿ ನಮಗೆ ಅನಲೈಸರ್ ಅದರಿ. ಅನಲೈಸರ್ ಕೂಡ ನಮಗೆ ಇಲ್ಲಿ ಒಂದು ಎಕ್ಸಸ್ ಅದ. ಅನಲೈಸರ್ ಕೂಡ ಎಕ್ಸಸ್ ಅದ. ಸೊ ಈ ಪೋಲರೈಸರ್ ದ ಎಕ್ಸಸ್ ಮತ್ತೆ ಅನಲೈಸರ್ ದ ಎಕ್ಸಸ್ ಎರಡೂ ಪ್ಯಾರಲಲ್ ಇದ್ದಪ್ಪ ಅಂತಂದ್ರೆ ಆಸ್ ಇಟ್ ಇಸ್ ಇಲ್ಲಿ ಎಷ್ಟು ಇಂಟೆನ್ಸಿಟಿ ಇತ್ತು ಅಷ್ಟೇ ಇಂಟೆನ್ಸಿಟಿ ನಮಗೆ ಹೊರಗಡೆ ಬರ್ತದೆ. ಇನ್ ಕೇಸ್ ಈ ಅನಲೈಸರ್ ನಾವು ರೋಟೇಟ್ ಮಾಡ್ಕೊಂಡಿದ್ವಿ ಅಂತ ಇಟ್ಕೋರಿ. ಸೊ ಇದು ಪೋಲರೈಸರ್ ದ ಎಕ್ಸಸ್, ಇದು ಅನಲೈಸರ್ ದ ಎಕ್ಸಸ್. ಅನಲೈಸರ್ ದ ಎಕ್ಸಸ್ ನಾವು ಏನಾದ್ರೂ ರೋಟೇಟ್ ಮಾಡ್ಕೊಂಡಿದ್ವಿ ನೋಡ್ರಿ, ಎರಡು ಮೊದಲು ಪ್ಯಾರಲಲ್ ಇದ್ದು ಅಂತಂದ್ರೆ ಓಕೆ. ನಾವು ಅನಲೈಸರ್ ರೋಟೇಟ್ ಮಾಡ್ಕೊಂಡಿದ್ವಿ ಅಂದ್ರೆ ಎಕ್ಸಸ್ ಗಳು ಈ ತರ ಬರ್ತವೆ. ಸೊ ದೇರ್ ವಿಲ್ ಬಿ ಅ ಸರ್ಟನ್ ಆಂಗಲ್ ಇನ್ ಬಿಟ್ವೀನ್ ದಮ್. ಅವ್ರ ನಡುವೆ ಒಂದು ಸರ್ಟನ್ ಆಂಗಲ್ ಇರ್ತದೆ. ಆ ಆಂಗಲ್ ಅನ್ನ ನಾ ಇಲ್ಲೇ ತೋರಿಸ್ಕೋತೀನಿ. ಓಕೆ, ಲೆಟ್ ಮೀ ಶೋ ಇಟ್ ಹಿಯರ್. ಸಾರಿ, ಓಕೆ, ದಿಸ್ ಇಸ್ ದ ಎಕ್ಸಸ್ ಆಫ್ ದ ಸಿ ದಿಸ್ ಇಸ್ ದ ಎಕ್ಸಸ್ ಆಫ್ ದ ಪೋಲರೈಸರ್ ಅಂದಂಗ್ರಿ. ಪೋಲರೈಸರ್ ದ ಎಕ್ಸಸ್ ಇದು. ಆಮೇಲೆ ಅನಲೈಸರ್ ದ ಎಕ್ಸಸ್ ಏನದಲ್ಲ ಇದನ್ನ ನಾವು ಸ್ವಲ್ಪ ರೋಟೇಟ್ ಮಾಡ್ಕೊಂಡಿರ್ತೀವಿ. ವಿ ರೋಟೇಟ್ ಇಟ್ ಅ ಲಿಟಲ್ ಬಿಟ್ ಲೈಕ್ ದಿಸ್ ವಿ ರೋಟೇಟ್ ಇಟ್. ಸೊ ರೋಟೇಟ್ ಮಾಡ್ಕೊಂಡಿದ್ದ ಕೂಡಲೇ ಆಂಗಲ್ ಬಿಟ್ವೀನ್ ದ ಎಕ್ಸಸ್ ಆಫ್ ಪೋಲರೈಸರ್ ಅಂಡ್ ಎಕ್ಸಸ್ ಆಫ್ ಅನಲೈಸರ್ ಇವೆರಡು ನಡುವೆ ಏನ್ ಆಂಗಲ್ ಅದಲ್ಲ ಅದನ್ನ ನಾವು ಪೈ ಅಂತ ತಗೋತೀವಿ. ವಿ ಟೇಕ್ ಇಟ್ ಆಸ್ ಪೈ. ಪೈ ಅಂತಂದ್ರೆ ಏನ? ಪೈ ಇಸ್ ದ ಆಂಗಲ್ ಬಿಟ್ವೀನ್ ಸಿ ಪೈ ಇಸ್ ದ ಆಂಗಲ್ ಬಿಟ್ವೀನ್ ಪೋಲರೈಸರ್ ಎಕ್ಸಸ್ ಅಂಡ್ ಅನಲೈಸರ್ ಎಕ್ಸಸ್. ಪೋಲರೈಸರ್ ಎಕ್ಸಸ್ ಅಂಡ್ ಅನಲೈಸರ್ ಎಕ್ಸಸ್ ಯಾವುದು? ಪೈ. ಸೊ ಈಗ ನೋಡ್ರಿ, ಇದು ನಮಗೆ ಪೈ ಇಸ್ ದ ಆಂಗಲ್ ಬಿಟ್ವೀನ್ ಪೋಲರೈಸರ್ ಅಂಡ್ ಅನಲೈಸರ್ ಎಕ್ಸಸ್. ಸೊ ಈ ಅನಲೈಸರ್ ಎಕ್ಸಸ್ ಅನ್ನ ನಾವು ರೋಟೇಟ್ ಮಾಡ್ಕೊಂತ ಹೋದಂಗ ನಮ್ಗೆ ಇಂಟೆನ್ಸಿಟಿ ರೆಡ್ಯೂಸ್ ಆಕೋತ್ ಹೋಗ್ತದ್ರಿ. ಸೊ ಅನಲೈಸರ್ ದಾಗಿಂದ ಪಾಸ್ ಆಗಿ ಬರುವಂತ ಇಂಟೆನ್ಸಿಟಿ ಏನಿರ್ತದಲ್ಲ ಫೈನಲ್ ಇಂಟೆನ್ಸಿಟಿ, ಅದನ್ನ ಐ ಡಬಲ್ ಡ್ಯಾಶ್ ಅಂತ ಕರಿತೀನಿ. ದಿಸ್ ವಿಲ್ ಬಿ ಈಕ್ವಲ್ ಟು ಐ ಡ್ಯಾಶ್ ಕಾಸ್ ಸ್ಕ್ವೇರ್ ಪೈ. ಐ ಡ್ಯಾಶ್ ಕಾಸ್ ಸ್ಕ್ವೇರ್ ಪೈ ಅಂತ ಬರ್ತದ ನಮಗೆ, ರೈಟ್? ಯಾವ್ರಾಗಿಂದ್ರಿ? ಅನಲೈಸರ್ ದಾಗಿಂದ ಪಾಸ್ ಆಗಿ ಬರುವಂತ ಇಂಟೆನ್ಸಿಟಿ. ಸೊ ನಾವ್ ಇಲ್ಲಿ ರೋಟೇಟ್ ಮಾಡಿದಾಗ ನಮಗೆ ಇಂಟೆನ್ಸಿಟಿ ರೆಡ್ಯೂಸ್ ಆಕೋತ್ ಹೋಗ್ತದ್ರಿ. ನೋಡ್ರಿ, ಅನ್ ಪೋಲರೈಸ್ಡ್ ಲೈಟ್ ದ ಇಂಟೆನ್ಸಿಟಿ ಎಷ್ಟಿತ್ತು? ಪೋಲರೈಸರ್ ದಾಗಿಂದ ಪಾಸ್ ಮಾಡಿದ ಕೂಡಲೇ ಇಂಟೆನ್ಸಿಟಿ ನಂಗೆ ಹಾಫ್ ಆಯ್ತು, ಅಂದ್ರೆ ರೆಡ್ಯೂಸ್ ಆಯ್ತು.
ಇನ್ ಮತ್ತ ಅನಲೈಸರ್ ದಾಗಿಂದ ಪಾಸ್ ಆಗಿದ್ಕೊಳ್ಳಿ, ಇಂಟೆನ್ಸಿಟಿ ಮತ್ತೆ ನಮಗೆ ರೆಡ್ಯೂಸ್ ಆಗಿತ್ರಿ, ರೈಟ್. ಈಗ ನೋಡ್ರಿ, ಇನ್ ಕೇಸ್ ಈ ಅನಲೈಸರ್ ನ ರೋಟೇಟ್ ಮಾಡ್ಕೊಂಡಿರೋದು ಎಕ್ಸಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಮಾಡ್ಕೊಂಡು ಅಂತ ಇಟ್ಕೋರಿ. ಪೋಲರೈಸರ್ ಏನ್ ಎಕ್ಸಸ್ ಅದ ಅದಕ್ಕೆ ಎಕ್ಸಾಕ್ಟ್ಲಿ ನಾ ಪರ್ಪೆಂಡಿಕ್ಯುಲರ್ ಮಾಡ್ಕೊಂಡು, ಪೋಲರೈಸರ್ ಎಕ್ಸಸ್ ಪರ್ಪೆಂಡಿಕ್ಯುಲರ್ ನ ಮಾಡ್ಕೊಂಡು ಅಂತಂದ್ರೆ ಈ ಪೈ ವ್ಯಾಲ್ಯೂ ನಂಗೆ 90 ಆಗ್ತದೆ. ಪೈ ವ್ಯಾಲ್ಯೂ 90 ಆಯ್ತಂದ್ರೆ ನಮ್ಗೆ ಇಂಟೆನ್ಸಿಟಿ ಎಷ್ಟು ಆಗ್ತದ್ರಿ? ಜೀರೋ. ಸೊ ರಿಮೆಂಬರ್, ಇಫ್ ದ ಎಕ್ಸಸ್ ಆಫ್ ಪೋಲರೈಸರ್, ಎಕ್ಸಸ್ ಆಫ್ ಪೋಲರೈಸರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸಸ್ ಆಫ್ ಅನಲೈಸರ್, ಎಕ್ಸಸ್ ಆಫ್ ಅನಲೈಸರ್, ದೆನ್ ದ ಫೈನಲ್ ಇಂಟೆನ್ಸಿಟಿ ವಿಚ್ ಕಮ್ಸ್ ಔಟ್ ಫ್ರಮ್ ಬೋತ್ ದ ಫಿಲ್ಟರ್ಸ್, ಪೋಲರೈಸರ್ ಮತ್ತು ಅನಲೈಸರ್ ದಾಗಿಂದ ಫೈನಲ್ ಇಂಟೆನ್ಸಿಟಿ ನಮ್ಗೆ ಏನು ಹೊರಗೆ ಬರ್ತದಲ್ಲ, ದಟ್ ವಿಲ್ ಬಿ ಜೀರೋ. ಬಟ್ ಏನೋ ಎರಡು ಎಕ್ಸಸ್ಗಳು ನಮಗೆ ಪರ್ಪೆಂಡಿಕ್ಯುಲರ್ ಇರಬೇಕು. ಪರ್ಪೆಂಡಿಕ್ಯುಲರ್ ಇರಲಿಲ್ಲ, ಬೇರೆ ಆಂಗಲ್ ದಾಗ ಇತ್ತಪ್ಪ ಅಂತಂದ್ರೆ ನಮ್ಗೆ ಇಂಟೆನ್ಸಿಟಿ ಇಷ್ಟ ಇರ್ತದ್ರಿ. ದಿಸ್ ಮಚ್ ವಿಲ್ ಬಿ ದ ಇಂಟೆನ್ಸಿಟಿ, ರೈಟ್. ಓಕೆ, ರಿಮೆಂಬರ್ ಅನ್ ಪೋಲರೈಸ್ ಲೈಟ್ ದ ಇಂಟೆನ್ಸಿಟಿ ಐ ಅದ, ಪೋಲರೈಸರ್ ದಾಗಿಂದ ಪಾಸ್ ಆಗಿದ್ದ ಕೂಡ ನಮಗೆ ಏನ್ ಇಂಟೆನ್ಸಿಟಿ ಬಂದೈತೆ ಅದು ಐ ಬೈ ಟು, ಅದನ್ನ ನಾವು ಏನಂತ ಬರ್ಕೊಂಡಿದೀವಿ ಐ ಡ್ಯಾಶ್. ಸೊ ಐ ಡ್ಯಾಶ್ ಇಸ್ ದ ಇಂಟೆನ್ಸಿಟಿ ವಿಚ್ ಇಸ್ ಕಮಿಂಗ್ ಔಟ್ ಫ್ರಮ್ ಪೋಲರೈಸರ್. ಇನ್ ನೆಕ್ಸ್ಟ್ ನೋಡ್ರಿ, ದ ಲೈಟ್ ವಿಚ್ ಇಸ್ ಕಮಿಂಗ್ ಔಟ್ ಫ್ರಮ್ ಅನಲೈಸರ್ ಅದರ ಇಂಟೆನ್ಸಿಟಿ ನಾವು ಐ ಡಬಲ್ ಡ್ಯಾಶ್ ಅಂತ ಬರ್ಕೊಂಡಿದ್ವಿ. ಐ ಡಬಲ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಐ ಡ್ಯಾಶ್ ಕಾಸ್ ಸ್ಕ್ವೇರ್ ಪೈ. ಐ ಡ್ಯಾಶ್ ವ್ಯಾಲ್ಯೂ ಎಷ್ಟು ಇದೆ? ಐ ಬೈ ಟು. ಸೊ ನೀವು ಇದನ್ನ ಹಿಂಗೂ ಬರ್ಕೋಬಹುದು, ಐ ಬೈ ಟು ಕಾಸ್ ಸ್ಕ್ವೇರ್ ಪೈ ಅಂತೇಳಿ ಕೂಡ ಇದನ್ನ ಬರ್ಕೋಬಹುದು, ರೈಟ್. ಸೊ ದಿಸ್ ಇಸ್ ದ ಫೈನಲ್ ಇಂಟೆನ್ಸಿಟಿ ವಿಚ್ ಇಸ್ ಕಮಿಂಗ್ ಔಟ್ ಫ್ರಮ್ ಅನಲೈಸರ್, ಅನಲೈಸರ್ ದಾಗಿಂದ ನಮ್ಗೆ ಇಷ್ಟು ಹೊರಗಡೆ ಬರತ್ತದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ ಪೋಲರೈಸೇಷನ್ ಬೈ ರಿಫ್ರಾಕ್ಷನ್ ಅಂಡ್ ರಿಫ್ರಾಕ್ಷನ್. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ನಾವು ಲೈಟ್ ತಗೊಂಡಿದೀವಿ, ಈ ಲೈಟ್ ಒಳಗೆ ಎರಡು ಕೈಂಡ್ ಆಫ್ ವೈಬ್ರೇಷನ್ಸ್ ಅದ, ಒಂದು ಇನ್ ದ ಪ್ಲೇನ್ ಆಫ್ ದ ಬೋರ್ಡ್, ಅನದರ್ ವನ್ ಇಸ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಈ ತರ ನಮಗೆ ವೈಬ್ರೇಷನ್ಸ್ ಇಲ್ಲೇ ಪ್ರೆಸೆಂಟ್ ಅದವ್ರಿ, ಲೈಕ್ ದಿಸ್ ದ ವೈಬ್ರೇಷನ್ಸ್ ಆರ್ ಪ್ರೆಸೆಂಟ್, ಈ ತರ ವೈಬ್ರೇಷನ್ಸ್ ನಮಗೆ ಪ್ರೆಸೆಂಟ್ ಅದಾವ. ಸೊ ಇಸ್ ದಿಸ್ ಪ್ಲೇನ್, ಇಸ್ ದಿಸ್ ಪೋಲರೈಸ್ ಲೈಟ್ ಆರ್ ಅನ್ಪೋಲರೈಸ್ ಲೈಟ್? ಇಲ್ಲಿ ಎರಡು ಡಿಫ್ರೆಂಟ್ ವೈಬ್ರೇಷನ್ಸ್ ಅದಾರೆ, ಒಂದು ವೈಬ್ರೇಷನ್ ಪ್ಲೇನ್ ಆಫ್ ದ ಬೋರ್ಡ್ ಒಳಗದ, ಇನ್ನೊಂದು ವೈಬ್ರೇಷನ್ ಬೋರ್ಡ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಅದ. ಸೊ ಇದಕ್ಕೆ ಅನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಈ ಅನ್ ಪೋಲರೈಸ್ಡ್ ಲೈಟ್ ಅನ್ನ ನಾವು ಎಷ್ಟೋ ಒಂದು ಆಂಗಲ್ ಒಳಗೆ ಇಲ್ಲಿ ಇನ್ಸಿಡೆಂಟ್ ಮಾಡ್ಕೊಂಡಿದೀವಿ, ಅವಾಗ ರಿಫ್ರಾಕ್ಟೆಡ್ ಲೈಟ್ ಈ ಕಡೆ ಅದ, ರಿಫ್ಲೆಕ್ಟೆಡ್ ಲೈಟ್ ಈ ಕಡೆ ಅದ. ಸೊ ರಿಫ್ರಾಕ್ಟೆಡ್ ಲೈಟ್ ಏನದಲ್ಲ ಅದು ನಮಗೆ ಈ ತರ ಅದರಿ, ಇಟ್ ಇಸ್ ಲೈಕ್ ದಿಸ್. ರಿಫ್ರಾಕ್ಟೆಡ್ ಲೈಟ್ ಇಸ್ ಲೈಕ್ ದಿಸ್. ಇಸ್ ದಿಸ್ ಕಂಪ್ಲೀಟ್ಲಿ ಪೋಲರೈಸ್ಡ್? ನೋ, ಇದು ನಮಗೆ ಪಾರ್ಷಲಿ ಪೋಲರೈಸ್ಡ್ ಅದರಿ, ಪಾರ್ಷಲಿ ಪೋಲರೈಸ್ಡ್. ಯಾಕೆ ಪಾರ್ಷಲಿ ಪೋಲರೈಸ್ಡ್? ಯಾಕಂದ್ರೆ ನೋಡ್ರಿ, ಇಲ್ಲಿ ಪ್ಲೇನ್ ಆಫ್ ದ ಬೋರ್ಡ್ ಒಳಗಿರುವಂತಹ ವೈಬ್ರೇಷನ್ ಐತೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಒಳಗಿರುವಂತಹ ವೈಬ್ರೇಷನ್ ಅದ, ಕರೆಕ್ಟ್. ಸೊ ಇದು ಪಾರ್ಷಲಿ ಪೋಲರೈಸ್ಡ್ ಅದರಿ, ದಿಸ್ ಇಸ್ ಪಾರ್ಷಲಿ ಪೋಲರೈಸ್ಡ್, ಪಾರ್ಷಲಿ ಪೋಲರೈಸ್ಡ್. ಯಾವುದು? ರಿಫ್ರಾಕ್ಟೆಡ್ ಲೈಟ್ ರೇ, ರಿಫ್ರಾಕ್ಟೆಡ್ ಲೈಟ್ ರೇ ವಿಲ್ ಬಿ ಪಾರ್ಷಲಿ ಪೋಲರೈಸ್ಡ್. ಈ ನೆಕ್ಸ್ಟ್ ನೋಡ್ರಿ, ಈಗ ಸಪೋಸ್ ಈ ಅನ್ ಪೋಲರೈಸ್ಡ್ ಲೈಟ್ ಅನ್ನ, ಇಫ್ ಐ ಇನ್ಸಿಡೆಂಟ್ ಇಟ್ ಅನ್ ಆಂಗಲ್ ಕಾಲ್ಡ್ ಆಸ್ ಪೋಲರೈಸಿಂಗ್ ಆಂಗಲ್. ಎಲ್ಲಾ ಆಂಗಲ್ಗೆ ಪೋಲರೈಸಿಂಗ್ ಅನ್ನಂಗಿಲ್ರಿ, ಯಾವುದೋ ಒಂದ್ ಆಂಗಲ್ಗೆ ಮಾತ್ರ ಪೋಲರೈಸಿಂಗ್ ಆಂಗಲ್ ಇರುತ್ತೆ ಅಂತಾರೆ. ಆ ಪೋಲರೈಸಿಂಗ್ ಆಂಗಲ್ ಯಾವ್ದು ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ಆಮೇಲೆ. ಪೋಲರೈಸಿಂಗ್ ಆಂಗಲ್ ಒಳಗೆ ನಾವು ಏನಾದರೂ ಲೈಟ್ ಅನ್ನ ಇನ್ಸಿಡೆಂಟ್ ಮಾಡ್ಕೊಂಡು ಅಂತಂದ್ರೆ, ರಿಫ್ಲೆಕ್ಟೆಡ್ ಲೈಟ್ ಏನಿರ್ತದಲ್ರಿ, ರಿಫ್ಲೆಕ್ಟೆಡ್ ಲೈಟ್, ರಿಫ್ಲೆಕ್ಟೆಡ್ ಲೈಟ್ ವಿಲ್ ಬಿ ಕಂಪ್ಲೀಟ್ಲಿ ಪೋಲರೈಸ್ಡ್. ಇದು ನಮ್ಗೆ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದ್ರಿ. ಕಂಪ್ಲೀಟ್ಲಿ ಪೋಲರೈಸ್ಡ್ ಅಂತಂದ್ರೆ ಇದ್ರೊಳಗೆ ಬರೀ ಒಂದ ಟೈಪ್ ಆಫ್ ವೈಬ್ರೇಷನ್ಸ್ ನಮಗೆ ಪ್ರೆಸೆಂಟ್ ಇರ್ತಾವ, ಒಂದ ಟೈಪ್ ಆಫ್ ವೈಬ್ರೇಷನ್ಸ್. ರಿಫ್ರಾಕ್ಟೆಡ್ ಲೈಟ್ ಅಲ್ಲ, ರಿಫ್ರಾಕ್ಟೆಡ್ ಲೈಟ್ ನಮಗೆ ಪಾರ್ಷಲಿ ಪೋಲರೈಸ್ ಅದ. ರಿಫ್ಲೆಕ್ಟೆಡ್ ಲೈಟ್ ಏನದಲ್ರಿ, ರಿಫ್ಲೆಕ್ಟೆಡ್ ಲೈಟ್ ದಿಸ್ ಇಸ್ ಕಂಪ್ಲೀಟ್ಲಿ ಪೋಲರೈಸ್ಡ್. ಇದು ನಮಗೆ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದ್ರಿ. ಇದು ಕಂಪ್ಲೀಟ್ಲಿ ಪೋಲರೈಸ್ಡ್ ಇರಬೇಕಾದ್ರೆ, ಇದು ಕಂಪ್ಲೀಟ್ಲಿ ಪೋಲರೈಸ್ಡ್ ಇರಬೇಕಾದ್ರೆ ಎಷ್ಟು ಆಂಗಲ್ ಒಳಗೆ ನಾವು ಇನ್ಸಿಡೆಂಟ್ ಮಾಡ್ಕೊಂಡಿರ್ಬೇಕು? ಪೋಲರೈಸಿಂಗ್ ಆಂಗಲ್ ಒಳಗೆ ನಾವು ಇನ್ಸಿಡೆಂಟ್ ಮಾಡ್ಕೊಂಡಿರ್ಬೇಕು, ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ, ನಾ ಈಗ 20 ಡಿಗ್ರಿ ಒಳಗೆ ಇನ್ಸಿಡೆಂಟ್ ಮಾಡ್ಕೊಂಡಿ, ಅವಾಗ ನನಗೆ ರಿಫ್ಲೆಕ್ಟೆಡ್ ರಿಫ್ಲೆಕ್ಟೆಡ್ ರೇ ಏನದಲ್ಲ, ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಪೋಲರೈಸ್ಡ್, ಕಂಪ್ಲೀಟ್ಲಿ ಪೋಲರೈಸ್ಡ್ ಇಲ್ಲ. ಆಮೇಲೆ ನಾ ಮತ್ತೆ ಇನ್ಕ್ರೀಸ್ ಮಾಡ್ಕೋತೀನಿ, ಅವಾಗೂ ಕೂಡ ನಮಗೆ ರಿಫ್ಲೆಕ್ಟೆಡ್ ಲೈಟ್ ರೇ ಕಂಪ್ಲೀಟ್ಲಿ ಪೋಲರೈಸ್ಡ್ ಇಲ್ಲ. ನಾ ಮತ್ತೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಮಾಡ್ಕೋತೀನಿ. ಈಗ ನಂಗೆ ರಿಫ್ಲೆಕ್ಟೆಡ್ ಲೈಟ್ ರೇ ಕಂಪ್ಲೀಟ್ಲಿ ಪೋಲರೈಸ್ಡ್ ಇತ್ತು ಅಂತ ಇಟ್ಕೊಡಿ, ಈ ಆಂಗಲ್ ಮಾತ್ರ ನೀವ್ ಏನಂತ ಕರಿಬೇಕು? ಪೋಲರೈಸಿಂಗ್ ಆಂಗಲ್ ಅಂತ ಕರಿಬೇಕು. ಅಂದ್ರೆ ಎಲ್ಲಾ ಆಂಗಲ್ ಆಫ್ ಇನ್ಸಿಡೆನ್ಸ್ ನಿಮಗೆ ರಿಫ್ಲೆಕ್ಟೆಡ್ ಲೈಟ್ ರೇ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರಂಗಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಾತ್ರ ರಿಫ್ಲೆಕ್ಟೆಡ್ ಲೈಟ್ ರೇ ಏನಿರ್ತದ್ರಿ, ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದ್ರಿ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಪೋಲರೈಸ್ಡ್. ಸೊ ಆ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಾತ್ರ ನಾವು ಏನಂತ ಕರಿಬೇಕು? ಪೋಲರೈಸಿಂಗ್ ಆಂಗಲ್ ಅಂತ ಕರಿಬೇಕು, ರೈಟ್. ಓಕೆ, ಸೊ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ನಮ್ಗೆ ಎಷ್ಟದ್ರಿ? ಥೀಟಾಪಿ. ಥೀಟಾಪಿ ಮೀನ್ಸ್ ಇಟ್ ಇಸ್ ಪೋಲರೈಸಿಂಗ್ ಆಂಗಲ್. ಲಾ ಆಫ್ ರಿಫ್ಲೆಕ್ಷನ್ ನಮ್ಗೆ ಏನ್ ಹೇಳ್ತದ್ರಿ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ರೀ. ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಎಷ್ಟಿರ್ಬೇಕು? ಥೀಟಾಪಿನೇ ಇರಬೇಕು. ಆಮೇಲೆ ನೋಡ್ರಿ, ವೆನೆವರ್ ಯು ಇನ್ಸಿಡೆಂಟ್ ಅಂಡ್ ಅನ್ಪೋಲರೈಸ್ಡ್ ಲೈಟ್ ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಕಾಲ್ಡ್ ಆಸ್ ಪೋಲರೈಸಿಂಗ್ ಆಂಗಲ್, ದೆನ್ ಈ ರಿಫ್ಲೆಕ್ಟೆಡ್ ಲೈಟ್ ರೇ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದ ಅಂತ ನಾವು ಹೇಳಿದ್ವಿ. ರಿಫ್ರಾಕ್ಟೆಡ್ ಲೈಟ್ ರೇ ಏನದ, ಇದು ಪಾರ್ಷಲಿ ಪೋಲರೈಸ್ಡ್ ಇರ್ತದ ಅಂತ ನಾವು ಹೇಳಿದ್ವಿ. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ರಿಫ್ಲೆಕ್ಟೆಡ್ ಲೈಟ್ ರೇ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದೆ. ಮತ್ತೊಂದು ಏನಪ್ಪಾ ಅಂತಂದ್ರೆ ಈ ರಿಫ್ಲೆಕ್ಟೆಡ್ ಲೈಟ್ ರೇ ಮತ್ತು ರಿಫ್ರಾಕ್ಟೆಡ್ ಲೈಟ್ ರೇ ಏನದಾವಲ್ಲ, ಇವೆರಡೂ ನಮಗೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತಾವೆ.
they will be perpendicular to each other. So whenever a light ray is incident at an angle of polarizing angle, then reflected light ray will be completely polarized. ಇದು ನಮ್ಗೆ ಕಂಪ್ಲೀಟ್ಲಿ ಪೋಲರೈಸ್ಡ್ ಇರ್ತದ್ರಿ. ಆಮೇಲೆ ರಿಫ್ಲೆಕ್ಟೆಡ್ ಲೈಟ್ ರೇ ಮತ್ತು ರಿಫ್ರಾಕ್ಟೆಡ್ ಲೈಟ್ ರೇ ಏನಿರ್ತಾವಲ್ಲ, ರಿಫ್ರಾಕ್ಟೆಡ್ ಲೈಟ್ ರೇ, ಇವೆರಡು ನಮಗೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತಾವ್ರಿ. ಯಾವ ಆಂಗಲ್ ದಾಗ ಇನ್ಸಿಡೆಂಟ್ ಮಾಡ್ಕೊಂಡಾಗ? ಆಟ್ ಎ ಪೋಲರೈಸಿಂಗ್ ಆಂಗಲ್. ಓಕೆ, ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಅಂಡ್ ಪೋಲರೈಸಿಂಗ್ ಆಂಗಲ್ ಇಸ್ ಲೈಕ್ ದಿಸ್. ಇದು ಏನ್ ನಮಗೆ ಮೀಡಿಯಂ ಅದಲ್ಲ, ಇದು ಡೆನ್ಸರ್ ಮೀಡಿಯಂ ರೀ. ಇದು ನಮಗೆ ರೇರರ್ ಮೀಡಿಯಂ ಅಂದ್ರೆ ದಿಸ್ ಇಸ್ ರೇರರ್ ಮೀಡಿಯಂ, ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಸೊ ಡೆನ್ಸರ್ ಮೀಡಿಯಂ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮ್ಗೆ ಏನ್ ಅಂತಿತ್ತಪ್ಪ ಅಂದ್ರೆ ರಿಲೇಷನ್ ಇಸ್ ಲೈಕ್ ದಿಸ್, ಎನ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪಿ, ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಅಂಡ್ ಪೋಲರೈಸಿಂಗ್ ಆಂಗಲ್, ಎನ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪಿ. ಓಕೆ, ದಟ್ ಇಸ್ ಆಲ್ ಅಬೌಟ್ ರಿಫ್ಲೆಕ್ಷನ್, ಸಾರಿ ಪೋಲರೈಸೇಷನ್ ಬೈ ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ವಿಲ್ ಗೋ ಫಾರ್ ಪಿ ವೈ ಕ್ಯೂಸ್ ಆನ್ ದಟ್. ಸೊ ಇಲ್ಲಿ ನೋಡ್ರಿ ಏನ್ ಹೇಳಿದ್ದಾರೆ, ಮೂರು ಪೋಲರೈಡ್ಸ್ ಅದಾವ. ನಾವು ಆಗಲೇ ಇಲ್ಲಿ ತಗೊಂಡಂತ ಡೈಗ್ರಾಮ್ ಒಳಗೆ ಎರಡ ಪೋಲರೈಡ್ಸ್ ಅದಾವ್ರೆ. ಹಿಯರ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಟೂ ಪೋಲರೈಡ್ಸ್. ಈಗ ನಮ್ಗೆ ಏನ್ ಕ್ವೆಶನ್ ದಾಗ ಕೊಟ್ಟಿದಾರಲ್ಲ, ಇಲ್ಲಿ ಮೂರು ಪೋಲರೈಡ್ಸ್ ಅದಾವ ಅಂತ ಹೇಳಿದಾರೆ. ಮೂರು ಫಿಲ್ಟರ್ಸ್ ಅದಾವ, P1, P2, P3 ಅಂತ ಹೇಳಿ. ಆರ್ ಕೆಪ್ಟ್ ಪ್ಯಾರಲಲ್ ಟು ಈಚ್ ಅದರ್ ಸಚ್ ದಟ್ ದ ಆಂಗಲ್ ಬಿಟ್ವೀನ್ P1 ಅಂಡ್ P2 ಇಸ್ 45 ಅಂಡ್ ದಟ್ ಬಿಟ್ವೀನ್ P2 ಅಂಡ್ P3 ಇಸ್ 45. ಇಫ್ ಅನ್ಪೋಲರೈಸ್ಡ್ ಲೈಟ್ ಬೀಮ್ ಆಫ್ 128 ಇಂಟೆನ್ಸಿಟಿ ಇಸ್ ಇನ್ಸಿಡೆಂಟ್ ಆನ್ P1, ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಕಮಿಂಗ್ ಔಟ್ ಫ್ರಮ್ P3? ಓಕೆ, ಸೊ ನಮ್ಗೆ ಟೋಟಲಿ ಮೂರು ಪೋಲರೈಸರ್ಸ್ ಅದಾವ ಇಲ್ಲ, ಮೂರು ಫಿಲ್ಟರ್ಸ್ ಅದಾವ. ಸಾರಿ, ವಿ ಹ್ಯಾವಿಂಗ್ ಟೋಟಲಿ 3 ಫಿಲ್ಟರ್ಸ್. ದಿಸ್ ಇಸ್ ಫಸ್ಟ್ ಪೋಲರೈಡ್, ಇದನ್ P1 ಅಂತ ಕರಿತೀನಿ. ಇದು ನಂಗೆ ಸೆಕೆಂಡ್ ಪೋಲರೈಡ್ ಇದೆ, ಇದನ್ P2 ಅಂತ ಕರಿಬೇಕು. ಇದು ನಮಗೆ ಥರ್ಡ್ ಪೋಲರೈಡ್ ಇದೆ, ಇದನ್ P3 ಅಂತ ಕರಿತೀವಿ. ಕರೆಕ್ಟ್, ವಿ ಕಾಲ್ ಇಟ್ ಆಸ್ P3. ಸೊ ಮೂರು ಪೋಲರೈಸರ್ಸ್ ಅದಾವ. ಆಂಗಲ್ ಬಿಟ್ವೀನ್ ದ ಎಕ್ಸಸ್ ಆಫ್ P1 ಅಂಡ್ P2 ನಮ್ಗೆ ಎಷ್ಟದ ರೀ, ಆಂಗಲ್ ಎಷ್ಟದ 45 degrees ಅದ. ಇವೆರಡು ನಡುವಿನ ಆಂಗಲ್ ಎಷ್ಟು, ಇವೆರಡು ಫಿಲ್ಟರ್ಸ್ ಏನದಲ್ಲ, ಇವ್ರದ ಎಕ್ಸಸ್ ನಡುವಿನ ಆಂಗಲ್ ಎಷ್ಟದ 45 degrees ಅದ ಅಂತ ಹೇಳಿದಾರೆ. ಸೊ ಇಲ್ಲಿ ಎಷ್ಟು ಇಂಟೆನ್ಸಿಟಿ ನಾವು ಇನ್ಸಿಡೆಂಟ್ ಮಾಡ್ಕೊಂಡಿದೀವಿ, 128. ಎಷ್ಟು ಇಂಟೆನ್ಸಿಟಿ, 128 ಇಂಟೆನ್ಸಿಟಿನ P1 ಮೇಲೆ ಇನ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇಫ್ ದಿಸ್ ಇಂಟೆನ್ಸಿಟಿ ಇಸ್ ಪಾಸ್ಡ್ ತ್ರೂ P1, ಇಲ್ಲಿ ನಮಗೆ P1 ದಾಗಿಂದ ಹೊರಗಡೆ ಏನು ಇಂಟೆನ್ಸಿಟಿ ಬರ್ತದಲ್ಲ, ಇದು ಎಷ್ಟು ಇರಬೇಕು? ಇಟ್ ಹ್ಯಾಸ್ ಟು ಬಿ I/2 ಅಂದಂಗ್ರಿ, I/2. ಸಿ, ಅಕಾರ್ಡಿಂಗ್ ಟು ಅವರ್ ಫಿಗರ್, ನಮ್ ಫಿಗರ್ ಪ್ರಕಾರ ಇದು ಅನ್ಪೋಲರೈಸ್ಡ್ ಲೈಟ್ ದ ಇಂಟೆನ್ಸಿಟಿ I ಅದ. ಫಸ್ಟ್ ಪೋಲರೈಸರ್ ದಾಗಿಂದ ಪಾಸ್ ಆಗಿ ಬಂದ್ರೆ ನಮ್ಗೆ ಇಂಟೆನ್ಸಿಟಿ ಎಷ್ಟು ಇರಬೇಕು, I/2. ಸೆಕೆಂಡ್ ದಾಗಿಂದ ಪಾಸ್ ಆಗಿದ್ ಬಂದ ಕೂಡಲೇ ಎಷ್ಟು ಇರಬೇಕು, I'cos²π ಇರಬೇಕು ನಮ್ಗೆ. ಅಂದ್ರೆ ಫಸ್ಟ್ ಪೋಲರೈಸರ್ ದಾಗಿಂದ ಏನ್ ಇಂಟೆನ್ಸಿಟಿ ಹೊರಗೆ ಬರ್ತದಲ್ರಿ, ಅದು I' ಅಂತ ಕರೆದಿವಿ ನಾವು. ಅದು ಎಷ್ಟು ಇರ್ತದೆ, ಒರಿಜಿನಲ್ ಇಂಟೆನ್ಸಿಟಿ ಹಾಫ್ ಇರ್ತದೆ. ಓಕೆ, ಈಗ ಎರಡನೇ ಫಿಲ್ಟರ್ಕ I' ಇಸ್ ಇನ್ಪುಟ್, I' ಇಸ್ ಇನ್ಪುಟ್. ಮೊದಲನೇ ಫಿಲ್ಟರ್ಕ I ಇಸ್ ಇನ್ಪುಟ್. ಓಕೆ, ಇದಕ್ಕೆ I' ಇನ್ಪುಟ್ ಅದೇ. ಸೊ ಇದು ಎರಡನೇ ಫಿಲ್ಟರ್ ದಾಗಿಂದ ಏನ್ ಔಟ್ಪುಟ್ ಹೊರಗೆ ಬರ್ತದಲ್ಲ, ಅದು ಫಸ್ಟ್ ಫಿಲ್ಟರ್ದ ಇನ್ ಔಟ್ಪುಟ್ ಏನದ, I' ಇಂಟು cos²π ಇರ್ತದ್ರಿ. ಕರೆಕ್ಟ್. ಸೊ ಈಗ ಅದನ್ನ ನಾವಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಿ I ಅದ, ಹಂಗಾದ್ರೆ ಇಲ್ಲಿ I' ಇದ್ರದ ಏನ್ ಔಟ್ಪುಟ್ ಅದ, ಇದ್ರದ ಔಟ್ಪುಟ್ ನಂಗೆ I' ಅಂದಂಗ್ರಿ. ಫಸ್ಟ್ ಫಿಲ್ಟರ್ದ ಔಟ್ಪುಟ್ I', ಇಟ್ ವಿಲ್ ಬಿ ಈಕ್ವಲ್ ಟು I/2. I/2 ಅಂತಂದ್ರೆ ನಮ್ಗೆ ಇದು ಎಷ್ಟು ಆಗ್ತದ್ರಿ, ಹೌ ಮಚ್ ದಿಸ್ ವಿಲ್ ಬಿ, 128/2, ಸೊ ಇಟ್ ವಿಲ್ ಬಿ 64 ಅಂದಂಗ್ರಿ. ಸೊ I' 64. ಸೆಕೆಂಡ್ ತರಾಗಿಂದ ಪಾಸ್ ಆಗಿ ನಮ್ಗೆ ಇಲ್ಲಿ ಏನ ಔಟ್ಪುಟ್ ಬರ್ತದ ನೋಡ್ರಿ, ಇದ್ರದ ಔಟ್ಪುಟ್ ಅನ್ನ I" ಅಂತ ಕರಿತೀನಿ. ಥರ್ಡ್ ತರಾಗಿಂದ ಪಾಸ್ ಆಗಿ ಏನ್ ನಂಗೆ ಔಟ್ಪುಟ್ ಬರ್ತದ ನೋಡ್ರಿ, ಇದಕ್ಕನ್ನ I" ಅಂತ ಕರಿತೀನಿ. ಸೊ ನಮ್ಗೆ I" ಕೇಳಿದಾರ ಅವ್ರು. ಸೊ I" ಎಷ್ಟು ಇರಬೇಕು, ಹೌ ಮಚ್ ಶುಡ್ ಬಿ ದ I"? ಇಟ್ ಹ್ಯಾಸ್ ಟು ಬಿ I'cos²π. I'cos²π, ಹೌ ಮಚ್ ಶುಡ್ ಬಿ I"? ಇಟ್ ಹ್ಯಾಸ್ ಟು ಬಿ I"cos²π ರೀ, I"cos²π ಇರಬೇಕು. ಕರೆಕ್ಟ್. ಅಂದ್ರೆ ನೀವು ಯಾವ ಫಿಲ್ಟರ್ ತಗೊಂಡಿರ್ತಾರಲ್ಲ, ಅದ್ರ ಹಿಂದಿನ ಫಿಲ್ಟರ್ದ ಔಟ್ಪುಟ್ ಏನಿರ್ತದೆ, ಆ ಔಟ್ಪುಟ್ ಅದು cos²π ಅಂದಂಗ್ರಿ. ಇದ್ರ ಹಿಂದಿನ ಫಿಲ್ಟರ್ ಇಲ್ಲದ, ಇದ್ರದ ಔಟ್ಪುಟ್ ಏನದ I". ಸೊ I" cos²π ಅಂದಂಗ್ರಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲೇ I' ಎಷ್ಟದ ನಮಗೆ 64 ಅದ, ಇಂಟು cos²π ಎಷ್ಟದ 45 degrees, ಅಥವಾ ಇವೆರಡು ನಡುವಿನ್ರಿ 45 degrees. ಸೊ ಕಾಸ್ 45 degrees ಅಂದ್ರೆ 1/√2. 1/√2 ಸ್ಕ್ವೇರ್ ಅಂದ್ರೆ ಎಷ್ಟು ಆಗ್ತದ್ರಿ, 1/2 ಆಗ್ತದೆ. ಸೊ ಇದು ಎಷ್ಟು ಬಂತು, ಇದು 32 ಬಂತು ನಮ್ಗೆ. I" ಇಸ್ 32. ಏನ್ I" ಅಂದ್ರೆ ಫೈನಲ್ ಫಿಲ್ಟರ್ ದಾಗಿಂದ ಹೊರಗೆ ಬಂದದ್ರಿ. ಸೊ ಇಟ್ ಇಸ್ I". I" ನಮ್ಗೆ 32 ಬಂತು. 32 ಇಂಟು cos²π, ಇವೆರಡು ಫಿಲ್ಟರ್ಸ್ ನಡುವೆ ಆಂಗಲ್ ಎಷ್ಟದ 45 degrees. ಸೊ ಇದು ನಂಗೆ 1/√2² ಅಂದಂಗ್ರಿ, 1/√2². ಸೊ ದಿಸ್ ವಿಲ್ ಬಿ 32/2. ಸೊ ಹೌ ಮಚ್ ಇಟ್ ಹ್ಯಾಸ್ ಟು ಬಿ 16. ನಮಗೆ ಎಷ್ಟು ಫೈನಲ್ ಔಟ್ಪುಟ್ ಬರಬೇಕು, 16, ರೈಟ್. ಸೊ 16 ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ತದ್ರಿ, ಇಟ್ ಇಸ್ ಆಪ್ಷನ್ A. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ,
ಆನ್ ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ ಐ ಐ ಅಂತ ಇಂಟೆನ್ಸಿಟಿ ಅದೇ ಇಸ್ ಪಾಸ್ಡ್ ಥ್ರೂ ಟೂ ಪೋಲರೈಡ್ಸ್ ಕೆಪ್ಟ್ ಒನ್ ಆಫ್ಟರ್ ದಿ ಅದರ್ ವಿತ್ ದರ್ ಪ್ಲೇನ್ಸ್ ಪ್ಯಾರಲಲ್ ಟು ಈಚ್ ಅದರ್ ದ ಇಂಟೆನ್ಸಿಟಿ ಆಫ್ ಲೈಟ್ ಎಮರ್ಜಿಂಗ್ ಫ್ರಮ್ ಸೆಕೆಂಡ್ ಪೋಲರೈಡ್ ಇಸ್ ಐ ಬೈ ಫೋರ್ ದ ಆಂಗಲ್ ಬಿಟ್ವೀನ್ ದ ಪಾಸ್ ಎಕ್ಸಸ್ ಆಫ್ ದ ಪೋಲರೈಡ್ ಇಸ್ ಓಕೆ ಎರಡು ಎಕ್ಸಸ್ ನಡುವಿನ ಆಂಗಲ್ ನಮಗೆ ಕೇಳತ್ತಾರ ಈಗ ನೋಡ್ರಿ ಎರಡು ಪೋಲರೈಸರ್ಸ್ ಅದಾವ ಪಿ ಒನ್ ಅಂಡ್ ಪಿ ಟು ಅಂತ ಎರಡು ಪೋಲರೈಸರ್ಸ್ ಅದಾವ ಓಕೆ ಇಲ್ಲಿ ನಾವು ಇಂಟೆನ್ಸಿಟಿ ಐ ಅಂತ ಕಳಿಸಿದ್ರೆ ಫಸ್ಟ್ ಹತ್ರಾಗಿಂದ ಏನು ಹೊರಗಡೆ ಇಂಟೆನ್ಸಿಟಿ ಬರ್ತದೆ ದಟ್ ವಿಲ್ ಬಿ ಈಕ್ವಲ್ ಟು ಐ ಬೈ ಟು ಫೈನಲಿ ನಮ್ಗೆ ಏನ್ ಇಂಟೆನ್ಸಿಟಿ ಹೊರಗಡೆ ಬರ್ತದೆ ದಿಸ್ ವಿಲ್ ಬಿ ಈಕ್ವಲ್ ಟು ಐ ಡ್ಯಾಶ್ ಕಾಸ್ ಸ್ಕ್ವೇರ್ ಪೈ ಅಂತ ನಮ್ಗೆ ಗೊತ್ತದೆ ಐ ಡ್ಯಾಶ್ ಕಾಸ್ ಸ್ಕ್ವೇರ್ ಪೈ ಐ ಡ್ಯಾಶ್ ಅಂದ್ರೆ ಎಷ್ಟದ ಐ ಬೈ ಟು ಸೊ ನಮ್ಗೆ ಏನ್ ಹೇಳಿದ್ರಿ ಅನ್ಪೋಲರೈಸ್ಡ್ ಲೈಟ್ ಇಂಟೆನ್ಸಿಟಿ ಎಷ್ಟದ ಐ ಇಲ್ಲದ ನೋಡ್ರಿ ಅನ್ಪೋಲರೈಸ್ಡ್ ಲೈಟ್ ಇಂಟೆನ್ಸಿಟಿ ಐ ಸೊ ಇದು ಐ ಬೈ ಟು ಇದು ನಮ್ಗೆ ಎಷ್ಟಿರ್ತದೆ ಹಂಗಾದ್ರೆ ಐ ಡ್ಯಾಶ್ ಅಂದ್ರೆ ಐ ಡ್ಯಾಶ್ ಜಾಗದಾಗ ನಾ ಐ ಬೈ ಟು ಅಂತ ತಗೋಬಹುದು ಸೊ ಐ ಬೈ ಟು ಕಾಸ್ ಸ್ಕ್ವೇರ್ ಪೈ ಐ ಡಬಲ್ ಡ್ಯಾಶ್ ನಮ್ಗೆ ಇಷ್ಟು ಬಂತು ಅವ್ರೇನ್ ಕೇಳ್ತಾರ್ರಿ ಅವ್ರೇನ್ ಹೇಳಿದಾರೆ ದ ಇಂಟೆನ್ಸಿಟಿ ಆಫ್ ಲೈಟ್ ಎಮರ್ಜಿಂಗ್ ಫ್ರಮ್ ಸೆಕೆಂಡ್ ಪೋಲರೈಸರ್ ಅಂದ್ರೆ ಇದ್ರಾಗಿಂದ ಏನು ಹೊರಗೆ ಇಂಟೆನ್ಸಿಟಿ ಬರೋದಿಲ್ಲ ಐ ಡಬಲ್ ಡ್ಯಾಶ್ ಅಂತ ಹೇಳಿದ್ರೆ ಎಷ್ಟದ ಅಂತ ಹೇಳಿದ್ರೆ ಐ ಬೈ ಫೋರ್ ಅದ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಐ ಬೈ ಫೋರ್ ಇಸ್ ಈಕ್ವಲ್ ಟು ಐ ಬೈ ಟು ಕಾಸ್ ಸ್ಕ್ವೇರ್ ಪೈ ನಮಗೆ ಪೈ ಫೈಂಡ್ ಮಾಡಂತ ಕೇಳಿದ್ರಿ ಸೊ ಐ ಐ ಕ್ಯಾನ್ಸಲ್ ಆಯ್ತು ಇದು ಟೂ ಇದು ಟೂ ಕ್ಯಾನ್ಸಲ್ ಆಯ್ತು ಸೊ ನಂಗೆ ಬಂತ ಒನ್ ಬೈ ಟೂ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಪೈ ಒನ್ ಬೈ ಟೂ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಪೈ ಬಂತಂದ್ರೆ ನಾ ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ನಂಗೆ ಈ ಕಡೆ ಬಂತ ಒನ್ ಬೈ ರೂಟ್ ಟು ಈ ಕಡೆ ನಂಗೆ ಬಂತ ಕಾಸ್ ಪೈ ಒನ್ ಬೈ ರೂಟ್ ಈಕ್ವಲ್ ಟು ಕಾಸ್ ಪೈ ಸೊ ಕಾಸ್ ಪೈ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ಆದ್ರೆ ಪೈ ವ್ಯಾಲ್ಯೂ ಎಷ್ಟು ಆಯ್ತು ರೀ 45 ಡಿಗ್ರಿ ಅಂದಂಗ್ರಿ ಯಾಕಂದ್ರೆ ನಮ್ಗೆ ಒನ್ ಬೈ ರೂಟ್ ಅದ ರೈಟ್ ಸೊ ವೆನ್ ದೆನ್ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ ರೈಟ್ ಸೊ ದಟ್ ಇಸ್ ಆಲ್ ಅಬೌಟ್ ದ ಡಿಫ್ರಾಕ್ಷನ್ ಆಸ್ ವೆಲ್ ಆಸ್ ಕೆ ಸಿ ಟಿ ಪಿ ವೈ ಕ್ಯೂಸ್ ಆನ್ ಡಿಫ್ರಾಕ್ಷನ್ ಸೊ ಇಲ್ಲೇ ಐ ಹ್ಯಾವ್ ಸಾಲ್ವ್ ದ ಕೆ ಸಿ ಟಿ ಪಿ ವೈ ಕ್ಯೂಸ್ ಫ್ರಮ್ 2018 ಟು 2023 ಒಂದು ಆಲ್ಮೋಸ್ಟ್ 6 ಇಯರ್ಸ್ ಪಿ ವೈ ಕ್ಯೂಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ರೈಟ್ ದಟ್ ಇಸ್ ಆಲ್ ಅಬೌಟ್ ವೇ ಆಪ್ಟಿಕ್ಸ್ ಆಸ್ ವೆಲ್ ಆಸ್ ಕೆ ಸಿ ಟಿ ಪಿ ವೈ ಕ್ಯೂಸ್ ಆನ್ ವೇ ಆಪ್ಟಿಕ್ಸ್ ಸಿ ಇಫ್ ಯು ಲೈಕ್ ದ ಕಂಟೆಂಟ್ ಆಫ್ ದಿಸ್ ಚಾನಲ್ ಐ ರಿಕ್ವೆಸ್ಟ್ ಯು ಆಲ್ ಪ್ಲೀಸ್ ಟು ಶೇರ್ ದಿಸ್ ಚಾನಲ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಓಕೆ ಸಿ ಮೆನಿ ಆಫ್ ಯು ವೇರ್ ರಿಕ್ವೆಸ್ಟಿಂಗ್ ಮೀ ಟು ಕವರ್ ಆಸ್ ಮೆನಿ ಆಸ್ ಚಾಪ್ಟರ್ಸ್ ಪಾಸಿಬಲ್ ಎಷ್ಟು ಪಾಸಿಬಲ್ ಅದ ಆ ಚಾಪ್ಟರ್ಸ್ ಅನ್ನು ಕವರ್ ಮಾಡಿರಿ ಸಿ ಇ ಟಿ ಒಳಗಾಗಿ ಅಂತ ನೀವು ಹೇಳ್ತಿದ್ರಿ ಸೊ ನನಗೆ ಎಷ್ಟು ಪಾಸಿಬಲ್ ಅದೇ ನನ್ನ ಆಫ್ಲೈನ್ ಕ್ಲಾಸಸ್ ಬಹಳ ಇರೋದ್ರಿಂದ ಐ ಎಮ್ ಆಸ್ ಮಚ್ ಆಸ್ ಪಾಸಿಬಲ್ ಐ ಎಮ್ ಪುಲಿಂಗ್ ಔಟ್ ದ ಟೈಮ್ ಫ್ರಮ್ ದೋಸ್ ಆಫ್ಲೈನ್ ಕ್ಲಾಸಸ್ ಐ ಆಮ್ ಟ್ರೈಂಗ್ ಟು ಡೂ ದ ವಿಡಿಯೋಸ್ ಸೊ ವಿಡಿಯೋಸ್ಗಳು ನಾನು ಎಷ್ಟು ಪಾಸಿಬಲ್ ಅದ ಅಷ್ಟನ್ನು ನಾನು ಟ್ರೈನ್ ಮಾಡಿ ನಾ ಹಾಕ್ತಾ ಇದ್ದೀನಿ ರೀ ಓಕೆ ಸೊ ಪ್ಲೀಸ್ ಗೆಟ್ ಅಡ್ಜಸ್ಟೆಡ್ ಯಾಕಂದ್ರೆ ರೆಗ್ಯುಲರ್ ವಿಡಿಯೋಸ್ನ ನಂದು ಬರ್ತಾ ಇಲ್ರಿ ಈ ಸದ್ಯದೊಳಗೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ವಿಡಿಯೋಸ್ಗಳು ಬರತ್ತವ್ರಿ ಐ ವಿಲ್ ಟ್ರೈ ಆಸ್ ಮಚ್ ಆಸ್ ಪಾಸಿಬಲ್ ಅಂಡ್ ಐ ವಿಲ್ ಪುಟ್ ದ ವಿಡಿಯೋಸ್ ರೈಟ್ ಇಫ್ ಯು ಲೈಕ್ ದ ಕಂಟೆಂಟ್ ಆಫ್ ದಿಸ್ ಚಾನಲ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಶೇರ್ ದ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಂಡ್ ಶೇರಿಂಗ್ ದ ಚಾನಲ್ ಪ್ಲೀಸ್ ಕೀಪ್ ವಾಚಿಂಗ್ ಶೇರಿಂಗ್ ಅಂಡ್ ಸಪೋರ್ಟಿಂಗ್ ದ ಚಾನಲ್ ಥ್ಯಾಂಕ್ ಯು ದಟ್ಸ್ ಆಲ್ ಅಬೌಟ್ ವೇ ಆಪ್ಟಿಕ್ಸ್